ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಧೂಮಪಾನ ಮದ್ಯಪಾನದಿಂದ ಸಾವು ಉಂಟಾಗುತ್ತದೆ. ಸಿಗರೇಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. తుర్పు 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 గులా, తుర్పు 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 గులా, అణయల్ విధి బరహ. తుర్పు 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 గులా, విధి అన్న కథ హేళ్తు. తుర్పు 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 గులా, ఎదురు నింత్రే హొడయువను, ఎదురు నింత్రే హొడయువను, తిరిగి బిద్రే బెన్ను మురివను. తుర్పు 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 గులా, తుర్పు 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 గులా. ಎರಡು ಹೈ ಎರಡಿಗೆ ನಾಲ್ಕು, ಈ ತುರುಪುಗುಲ ನೆದುರು ನಿಲ್ಲ ಕ್ಯಾರಿಗಿದೆ ದಿಲ್ಲೋ ದಿಲ್ಲೋ ದಿಲ್ಲೋ. ಒಂದಟಿಗೆ ಎರಡು ಹೈ ಎರಡಿಗೆ ನಾಲ್ಕು, ಈ ತುರುಪುಗುಲಾನ್ ಕೈ ಇಟ್ಟರೆ ಎದುರು ಬಿದ್ರೆ ಮಣ್ಣು. ಒಂಟಿ ಸಲಗ ಇವ ಮುಟ್ಟಿದರೆ ಚಿನ್ನ, ಆಡುವ ಕಲೆಗೆ ಇವ ಗೆಲ್ಲುವ ಚಿನ್ನ. ಇಲ್ಲಿ ಇವ ಬಂದ್ರೆ ನಮ್ಮೆಲ್ಲರಿಗೂ ರಾಜಯೋಗ. ತುರ್ಪು ತುರ್ಪು ತುರ್ಪುಗುಲ, ತುರ್ಪು ತುರ್ಪು ತುರ್ಪುಗುಲ. ಒಂದಟಿಗೆ ಹತ್ತು ಏ ಹತ್ತಿಟರೆ ನೂರು, ಹುತ್ತಕ್ಕೆ ಕೈ ಇಡಲು ಯಾರಿಗಿದೆ ದಿಲ್ಲೋ. ಒಂದಟಿಗೆ ಹತ್ತು ಹತ್ತಿಟರೆ ನೂರು, ಇಷ್ಟು ಶಕ್ತಿಗಾರನಿಗೆ ಅವನ ತಕ್ಕ ಆಳು. ಒಂಟಿ ಸಲಗ ಇವ ಮುಟ್ಟಿದರೆ ಚಿನ್ನ, ಆಡುವ ಕಲೆಗೆ ಇವ ಗೆಲ್ಲುವ ಚಿನ್ನ. ಅರೆ ಇಲ್ಲಿ ಅವ ಬಂದೆ ನಮ್ಮೆಲ್ಲರಿಗೂ ರಾಜಯೋಗ. ತುರ್ಪು 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 ಗುಲ, ತುರ್ಪು 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 ಗುಲ, ಹಣೆಯಲ್ ವಿಧಿ ಬರಹ. ತುರ್ಪು 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 ಗುಲ, ವಿಧಿಯವನ ಕತೆ ಹೇಳ್ತು. ತುರ್ಪು 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 ಗುಲ, ಎದುರು ನಿಂತ್ರೆ ಹೊಡೆಯು ಬನ್ನು, ತಿರುಗಿ ಬಿದ್ದರೆ ಬೆನ್ನು ಮುರಿ ಬನ್ನು. ತುರ್ಪು 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 ಗುಲ, ತುರ್ಪು 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 ಗುಲ. ಮಾತೆ ಕಾಪಾಡು, ತಂದೆ ಮಗನಿಗೆ ಸ್ತೋತ್ರ. ಒಂಟಿ ಕೊಡೆ. ಹಾ, ತಿನ್ನಕ್ಕೇನಿದೆ? ದೋಸೆ ಇದೆ, ಇಡ್ಲಿ ಇದೆ, ಏನ್ ಬೇಕು? ಎರಡು ದೋಸೆ ಕೊಡಿ. ಸರಿ, ಕೂತ್ಕೋ. ಚಿಕ್ಕ ಥಾಮಸ್ ಅವರ ಅಂಗಡಿ ಇದೆಯಲ್ಲ, ಅಲ್ಲಿಂದ ಆ ಜಾಗದವರೆಗೂ ಹೆಚ್ಚು ಕಮ್ಮಿ ಒಂದ್ ಎಕರೆ ಬರುತ್ತೆ. ಖಾಲಿ ಮಾಡೋದಿವ್ರು ಕನ್ಫರ್ಮ್ ತಾನೆ? ಹಾ, ರಿಜಿಸ್ಟ್ರೇಷನ್ಗೂ ಮುಂಚೆ ಅವನ್ನ ಹೇಗಾದ್ರೂ ಮಾಡಿ ಆ ಜಾಗನ ಖಾಲಿ ಮಾಡಿಸೋದು ನನ್ನ ಜವಾಬ್ದಾರಿ. ರಾಜಣ್ಣ, ಈಗ ಏನ್ ಹೇಳಿದೆ? ನನ್ನ ಬಲವಂತವಾಗಿ ಹೊರಗಾಗ್ತೀಯಾ? ಇಲ್ ನೋಡು, 10-15 ವರ್ಷ ಆಯ್ತು ನಾನು ಇಲ್ಲಿ ವ್ಯಾಪಾರ ಶುರು ಮಾಡಿ, ಜಾಗದ ಬಾಡಿಗೆನೂ ನಾನು ಸರಿಯಾಗಿ ಕೊಡ್ತಾ ಇದ್ದೀನಿ. ನಮ್ಮಪ್ಪ ತಲೆ ಹೊಡೆದು ಈ ಜಾಗನ ಸಂಪಾದನೆ ಮಾಡಿಲ್ವಲ್ಲ. ಏ ಸಣ್ಣ ಥಾಮಸ್, ನಾನು ಈ ಜಾಗನ ಮಾರ್ತಿದ್ದೀನಿ, ಇನ್ ಮುಂದೆ ನೀನ್ ಇಲ್ಲಿ ಖಾಲಿ ಮಾಡ್ಬೇಕು ಅಂತ ಒಂದು ರಾಜಣ್ಣ ಹೇಳಿದ್ರೆ ಸಾಲಲ್ವಾ? ಮುಂದಿನ ಕ್ಷಣನೇ ಈ ಸಣ್ಣ ಥಾಮಸ್ ಅಂಗಡಿನ ಖಾಲಿ ಮಾಡ್ಕೊಂಡು ಹೋಗಲ್ವಾ? ಇಲ್ ನೋಡು, ನನಗೆ ನಿಜವಾಗ್ಲೂ ಭಯ ಆಗೋಯ್ತು. ಭಯ ಕ್ಷಣ, ಈ ಜಾಗನ ತಗೊಳ್ದು ನನಗೆ ಸಂತೋಷನೇ. ಹಾ ನೋಡಿ, ಅವರೇ ಬಂದ್ಬಿಟ್ರು. ಥಾಮಸ್, ಒಂದ್ ಬಿಸಿಯಾಗಿ ಡಬಲ್ ಸ್ಟ್ರಾಂಗ್. ಅದನ್ ಬೇರೆ ನೀವ್ ಹೇಳ್ಬೇಕಾ? ಎಷ್ಟೋ ವರ್ಷಗಳಿಂದ ನೀವ್ ಇಲ್ಲಿ ಟೀ ಕುಡಿತಾನೆ ಇದ್ದೀರಾ. ದಿನಾ ಬಂದಿಲ್ಲೊಂದ್ ಟೀ ಕುಡಿದು ಬಿಟ್ರೆ ತೃಪ್ತಿ ಆಗ್ಬಿಡತ್ತೆ. ಇಲ್ ನೋಡು, ನಾನು ಈ ಜಾಗ ತಗೋಬೇಕು ಅನ್ಕೊಂಡಿದ್ದೀನಿ. ಗೊತ್ತು ಗೊತ್ತು, ನನಗ್ ತುಂಬಾ ಸಂತೋಷ ಆಯ್ತು. ಹೋಟ್ಲ್ ಕೆಲಸ ಶುರು ಆದ್ಮೇಲೆ ನಿನ್ನ ಅಂಗಡಿಗಂತೂ ಒಳ್ಳೆ ವ್ಯಾಪಾರ ಆಗತ್ತೆ. ಕೆಲ್ಸಕ್ಕೆ ತುಂಬಾ ಜನ ಬರ್ತಾರೆ. ಕೆಲಸ ಮಾಡೋರು ಎಷ್ಟೇ ಜನ ಇದ್ರು ಸರಿ, ಅವ್ರಿಗೆ ಎಲ್ಲಾ ವ್ಯವಸ್ಥೆ ರೆಡಿ ಮಾಡೋಣ. ಹೌದು, ನಿನ್ ಮಗ ಎಲ್ಲಿ? ಕೃಷ್ಣಮೋಹನ್? ಅವನು ಹಾಲ್ ತರೋದಕ್ಕೆ ಹೋಗಿದ್ದಾನೆ. ಇಲ್ ನೋಡು, ಅವನ್ ಬಂದ್ಮೇಲೆ ಇದನ್ನ ಕೊಟ್ಬಿಡು. ಹಾ, ನಾವು ರಿಜಿಸ್ಟರ್ ನೋಡೋಣ, ಬನ್ನಿ, ಹೊರಡ್ತೀವಿ. ಆಯ್ತು. ಅಲ್ಲಪ್ಪ, ಅದರಿಂದ 1,000 ಸಾಲ ಕೊಟ್ರೆ ಮುಂದಿನ ತಿಂಗಳಲ್ಲಿ ತೀರಿಸ್ಬಿಡ್ತೀನಿ. ಇದರಿಂದ 5 ಪೈಸಾ ನಾನು ಕೊಡಲ್ಲ ದೇವರಾಜಣ್ಣ, ಯಾಕಂದ್ರೆ ಇದು ನನ್ಗೋಸ್ಕರ ಕೊಟ್ಟಿರೋ ದುಡ್ಡಲ್ಲ. ಮಹೇಶ್ ಅಣ್ಣ ಸಂಜೆ ಇಸ್ಪೀಟ್ ಆಡೋದಕ್ ಬರ್ಬೇಕಂದ್ರೆ ನನ್ ಮಗ ಈ ದುಡ್ಡಿಟ್ಕೊಂಡ್ ರೆಡಿಯಾ ಕೂತಿರ್ಬೇಕು. ಮೊದಲನೇ ಸತಿ ಅವನ ಹತ್ರ ದುಡ್ಡಿಸ್ಕೊಂಡೆ ಇವ್ರು ಆಟನ್ ಶುರು ಮಾಡೋದು, ಯಾಕಂದ್ರೆ ನನ್ ಮಗ ಕೃಷ್ಣ ಮೋಹನ್ ಅವ್ರಿಗೆ ಅದೃಷ್ಟ.
ತಗೊಳ್ಳಿ, ಅದೃಷ್ಟದಿಂದ ಇಸ್ಕೊಳ್ಳಿ, ಇವತ್ತಿಂದ ನಿಮಗೆ ತುಂಬಾ ದುಡ್ಡು ಬರುತ್ತೆ. ನೀನ್ ಹೇಳ್ದ ಹಾಗೆ ಎಲ್ಲ ನಡೆಯುತ್ತೆ. ನಾನು ಹೋಗಿ ಕೆಲಸ ನೋಡ್ತೀನಿ. ಯಾವುದೇ ಕೆಟ್ಟ ಅಭ್ಯಾಸ ಇಲ್ದಿರ ನೀವು ಈ ಇಸ್ಪೀಟ್ ಆಟನ ನಿಲ್ಲಿಸ್ಬೋದು ತಾನೆ? ಎಲ್ಲ ನಿಲ್ಲಿಸ್ಬಿಡ್ತೀನಿ. ಈ ಕ್ಲಬ್ ಎಲ್ಲ ಮುಚ್ಚಿಬಿಟ್ಟು ಹೋಟೆಲ್ ಶುರು ಮಾಡ್ತೀವಲ್ಲ. ಆಮೇಲೆ ಚನ್ಪಟ್ನದ ರಾಘವಾಯಿ ಲಾಡೋದಕ್ ಬಂದಿದ್ದಾನೆ, ಅವನ್ ಸ್ವಲ್ಪ ಕಿರಿಕ್ ಪಾರ್ಟಿ. ಆಟದಲ್ಲಿ ಸೋತೋದ್ರೆ ಅವನ್ ತಲೆ ಕೆಡಿಸ್ಕೊಬಿಡ್ತಾನೆ, ಹುಷಾರಾಗಿರಿ. ಆಟದಲ್ಲಿ ಮೋಸ ಮಾಡಬಾರ್ದು ರಾಘವ. ಈ ರಾಜೇಂದ್ರನ್ಗೆ ಹೆಂಗ್ ಆಟ ಆಡ್ಬೇಕು ಅಂತ ಹೇಳ್ಕೊಡ್ತೀಯ? ನಾಯಿ ನನ್ ಮಗನ. ಲೇ ಬಿಡು, ಮಹೇಶ್ ಸರ್ನ ಬಿಡು. ಏನೋ ಇದು, ನೀನ್ ಎಂತ ಕೆಲಸ ಮಾಡ್ಬಿಟ್ಟೆ. ಆ ರಾಘವ ಏನಾದ್ರೂ ಸತ್ತೋದ್ರೆ ಅಯೋಧ್ಯೆಯವರೇ ಏನಾಗುತ್ತೆ ಅಂತ ಯೋಚನೆ ಮಾಡಕ್ಕೂ ಆಗ್ತಿಲ್ಲ. ಅಪ್ಪ, ನಿಮ್ಮ ನೋಡ್ದಿದ್ದು ನನಗಿಷ್ಟ ಆಗಿಲ್ಲ. ಇನ್ನ ಅವನು ಸಾಯದೆ ಬದುಕಿದ್ರು ಕೂಡ ಅವ್ನ ನಿನ್ನ ಉಳಿಸೋದಿಲ್ಲ. ನನಗವನ ಬಗ್ಗೆ ಭಯ ಇಲ್ಲ. ಇದನ್ನ ನೋಡಿದ್ರ ನಾನು ಇದನ್ನ ಬಿಸಾಕ್ದೆ ಅನ್ಕೊಂಡ್ರ? ನೀನ್ ಅದನ್ ಕೊಡು, ನನಗಿರೋದ್ ನೀನೊಬ್ನೇ. ನೀನ್ ಇಲ್ಲಿರೋದ್ ಬೇಡ. ಮೈಸೂರಲ್ಲಿ ನನಗೊಂದು ಗೆಳೆಯ ಇದ್ದಾನೆ ಅಬ್ದುಲ್, ನೀನ್ ಅವನ್ ಜಾಗಕ್ಕೆ ಹೋಗ್ಬಿಡು. ಇಲ್ಲಿ ಸಮಸ್ಯೆ ಎಲ್ಲ ತೀರದ ಮೇಲೆ ನಾನ್ ನಿನ್ನ ಕರೆಸ್ತೀನಿ. ಆ ವ್ಯಕ್ತಿ ಒಂದ್ ವೇಳೆ ನಿಮ್ಮನ್ನ ಹೊಡಿಯಕ್ ಬಂದಾಗ ನಾನ್ ಇಲ್ಲಿ ಇಲ್ದೆ ಹೋದ್ರೆ? ನೀನ್ ಯಾರು? ದಾರಾಸಿಂಗ. ಅವನ್ ನನ್ನ ಏನು ಮಾಡಲ್ಲ, ಅವನ್ ಕೋಪ ನಿನ್ ಮೇಲಿರುತ್ತೆ. ನೈಟ್ ಟ್ರೈನ್ಗೆ ನೀನ್ ಹೊರಟು ಬಿಡು. ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ರಾಘವನ ಐಸಿಯುಯಿಂದ ವಾರ್ಡಿಗೆ ಹಾಕಿದ್ದಾರೆ. ಭಯಪಡುವಂತದ್ದೇನಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಕೇಸ್ ವಾಪಸ್ ತಗೊಳ್ಳೋದಕ್ಕೆ ನಾನು ರೆಡಿ ಮಾಡಿದ್ದೀನಿ. ಇಲ್ಲಂದ್ರೆ ರಾಘವನಿಂದ ಕೃಷ್ಣಮೋಹನ್ಗೆ ತೊಂದ್ರೇನೆ. ಆಮೇಲೆ ನೀನ್ ಯಾವಾಗ್ಲೂ ನನ್ನ ಹತ್ರ ಕಂಪ್ಲೇಂಟ್ ಹೇಳ್ತೀಯಲ್ಲ ನನ್ನ ಇಸ್ಪಿಟ್ ಆಡೋದ್ರ ಬಗ್ಗೆ, ನಾನು ಅದನ್ನ ನಿಲ್ಸಿದ್ದೀನಿ. ಕರ್ತನ್ಗೆ ಸ್ತೋತ್ರ. ನಾನು ಮತ್ತೆ ಸಿಂಗಾಪುರ್ಗೆ ಹೋಗ್ತಿದ್ದೀನಿ. ನಾನು ಅಲ್ಲಿರೋ ಬಿಸ್ನೆಸ್ ಕಡೆ ಸ್ವಲ್ಪ ಗಮನ ಕೊಟ್ರೆ ನಾನು ಆಸೆ ಪಟ್ಟಾಗೆ ಇಲ್ಲೊಂದು ದೊಡ್ಡ ಸ್ಟಾರ್ ಹೋಟ್ಲನ್ನ ಮಾಡ್ಬೋದು. ನಾನು ಹೋಟೆಲ್ ಮಾಡಿದ್ರು ನಾನು ಟೀ ತಗೊಂಡೋಗೋದು ನಿನ್ನ ಅಂಗಡಿಯಿಂದಲೇ. ನೀನ್ ಎಲ್ಲೂ ಹೋಗದೆ ಇಲ್ಲೇ ಇರ್ತೀಯ. ಈ ಅಂಗಡಿ ಇರೋ 3 cents ಅನ್ನು ನಿನ್ನ ಹೆಸರಲ್ಲೇ ರಿಜಿಸ್ಟರ್ ಮಾಡ್ತೀನಿ. ತಗೋ ಅದರ ಪತ್ರಗಳು. ತಗೋಪ್ಪ. ಹೌದು, ಕೃಷ್ಣಮೋಹನ್ ಅಲ್ಲಿ ಅವನ ಕೈಯಿಂದ ನಾನು 1 rupee ತಗೊಂಡ ಮೇಲೇನೆ ಇವತ್ ಸಂಜೆ ಫ್ಲೈಟಲ್ಲಿ ಸಿಂಗಾಪುರ್ಗೆ ಹೋಗ್ಬೇಕು. ಅವನು ಯಾಕೆ ಎಲ್ಲಿ? ಅವನು ಆ ರಾಘವನ್ಗೆ ಹೆದರ್ಕೊಂಡು ಅವನ್ನ ನಾನು ನನ್ನ ಗೆಳೆಯನ್ ಮನೆ ಕಳಿಸ್ದೆ. ಬನ್ನಿಯಣ್ಣ ಬನ್ನಿ, ಎಲ್ರೂ ಬನ್ನಿ. ಒಂದ್ ಕೊಟ್ರೆ 2, ಒಂದ್ ಕೊಟ್ರೆ 2, 10 ಕೊಟ್ರೆ 20, 20 ಕೊಟ್ರೆ 30, 30 ಕೊಟ್ರೆ 40, 50 ಇಟ್ರೆ 100. ಬನ್ನಿಯಣ ಬನ್ನಿ, ಎಲ್ರೂ ಉಳ್ಕೊಂಡೋಗಿ ಲಾಟ್ರಿನ. ಬನ್ನಿಯಣ ಬನ್ನಿ, ಆಡಿಯಣ ಆಡಿ, ಬೇಗ ಆಡಿ. 20 ಕೊಟ್ರೆ 30, 30 ಕೊಟ್ರೆ 40. ಗುಲಾಮ ಮೇಲೆ ಯಾರಾಗ್ತೀರಾ? ಗುಲಾಮ ಮೇಲೆ ಯಾರಾಗ್ತೀರಾ? ಹಾಕಿಯಣ ಗುಲಾಮ ಕೊಟ್ರೆ 20 ಕೊಡ್ತೀನಿ. ಆಹಾ, ಗುಲಾಮ ಮೇಲೆ ಹಾಕಿದ್ದಾನೆ, ಗುಲಾಮ ಮೇಲೆ. ಬನ್ನಿ ಅಣ್ಣ, ನೋಡಿ ನೋಡಿ ಅಣ್ಣ ನೋಡಿ. ಆಹಾ, ಎಲ್ಲಾನ. ಓಹೋ, ಹುಡುಗನ್ಗೆ ಲಾಟ್ರಿ ಹೊಡಿತೋ.
ಇದು ಲೆಟರು. ಚಿಕ್ಕ ತಾಮಸ್ ಅವ್ರ ಮಗನ? ಏನು ಕಲ್ಲೇ ನಿಂತಿದ್ಯಾ ಇಲ್ವಾ? ಇವನು ನನ್ನ ಸ್ನೇಹಿತನ ಮಗನ ಕೃಷ್ಣಮೋಹನ್ ಅಲ್ಲಿ ಬೆಂಗಳೂರಿಂದ ಬರ್ತಾ ಇದ್ದಾರೆ. ಇನ್ಮೇಲೆ ಇವನು ನನ್ನ ಜೊತೆ ಮೈಸೂರಲ್ಲೇ ಇರ್ತಾನೆ. ಫುಲ್ಲು ಮತ್ತಲ್ಲಿ ಮಲಗಿದಾನೆ. ಹೌದೌದು, ಒಡವೆ ದುಡ್ಡು ಎಷ್ಟೊಂದಿದೆ ನೋಡು. ನಾವ್ ಎತ್ಕೊಂಡು ಹೋಗ್ಬಿಡೋಣ, ಆದ್ರೆ ಈ ಡೋರ್ ಹೇಗೆ ತೆಗೆಯೋದು? ಏನ್ರ ನೋಡ್ಕೊಂಡು ನಿಂತಿದ್ದೀರಾ? ಹೋಗ್ರ ಹೋಗ್ರ. ಏ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗ್ರ ಇಲ್ಲಿಂದ. ಹೋಯ್, ಏನ್ರ ನೋಡ್ತಾ ಇದ್ದೀರಾ? ಹೋಗ್ರ ಹೋಗ. ಅಯ್ಯೋ ತಿರುಪ್ತಿ ವೆಂಕಟರಮಣ, ನಾನು ಎಲ್ಲಿದ್ದೀನಿ? ನನ್ನ ಕಾಸೆಲ್ಲ ಎಲ್ಲಿ? ಈಗೋ ಎಲ್ಲ ಇಲ್ಲೇ ಇದೆ, ಎಲ್ಲ ಇಲ್ಲೇ ಇದೆ. ಎಲ್ಲ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ಎಲ್ಲ ಇದೆ, ಎಲ್ಲ ಇದೆ. ಎವ್ರಿಥಿಂಗ್ ಈಸ್ ಆಲ್ ರೈಟ್. ನನ್ನ ಒಡವೆ ಅಂಗಡಿ ನಾಳೆ ಓಪನಿಂಗು, ಅದೇ ಸಂತೋಷದ ಸ್ವಲ್ಪ ಜಾಸ್ತಿ ಆಗೋಯ್ತಷ್ಟೇ. ಅದಿರ್ಲಿ, ನೀನ್ ಯಾರು? ಹೂ ಆರ್ ಯು? ನಾನ್ ಯಾರೇ ಆಗಿದ್ರು ನಿಮ್ಗೆ ಯಾಕೆ? ಒಂದು ಮಾತ್ರ ಹೇಳ್ತೀನಿ, ಇಷ್ಟು ದೊಡ್ಡ ಮನೆ ಇಟ್ಕೊಂಡು ಎಣ್ಣೆ ಏಟಲ್ಲಿ ರೋಡಲ್ಲಿ ಮಲ್ಕೊಂಡು ಒಳ್ಳೆ ಮನುಷ್ಯರಿಗೆ ಕೆಟ್ಟದಾರಿ ತೋರಿಸಿ ಕಳ್ಳ ಕೊಲೆಗಾರ ಅಂತ ತಯಾರು ಮಾಡ್ಬೇಡಿ ಸ್ವಾಮಿ. ಬರ್ತೀನಿ. ನಿಂತ್ಕೋ ನಿಂತ್ಕೋ. ಏನು? ನೀನು ತುಂಬಾ ಒಳ್ಳೆಯವನು ಅನ್ಸುತ್ತೆ, ಚಿಕ್ಕ ಹುಡುಗ ಇನ್ನ, ಆದ್ರೆ ಬಾಯಲ್ಲಿ ದೊಡ್ಡ ಮಾತು ಬರ್ತಿದೆ. ಯು ಆರ್ ಸ್ಮಾರ್ಟ್. ವಾಟ್ಸ್ ಯುವರ್ ನೇಮ್? ಕೃಷ್ಣಮೋಹನ್. ಇಲ್ಲಿ ಎಲ್ಲಾರು ಗುಲಾನ್ ಅಂತ ಕರೀತಾರೆ. ಇದಿಟ್ಕೋ, ನಾನ್ ಖುಷಿ ಕೊಡ್ತಿದ್ದೀನಿ. ಬೇಡ ಸ್ವಾಮಿ, ಕಷ್ಟ ಪಡದೆ ಬರೋ ದುಡ್ಡನ್ನ ನಮ್ಮ ಹತ್ರ ಯಾವತ್ತು ಇಟ್ಕೋಬಾರ್ದು ಅಂತ ನಮ್ಮ ಅಪ್ಪ ಹೇಳಿದ್ದಾರೆ. ಬರ್ಲ ಸ್ವಾಮಿ. ಒಂದ್ ಪ್ಲೇಟ್ ಇಡ್ಲಿ ಕೊಡಿ. ಶಂಕ್ರು, ಇಲ್ಲಿ ಇಡ್ಲಿ ಕೇಳ್ತಿದ್ದಾರೆ. ಹೌದಾ? ಪುಟ್ಟು ಈಗ್ಲೇ ರೆಡಿ ಆಗ್ತಾ ಇದೆ, ಹಬೆ ಬರ್ತಿದೆ, ಈಗ ರೆಡಿ ಆಗ್ಬಿಡುತ್ತೆ. ಹಲೋ, ಪ್ಲೀಸ್ ಸಿಟ್. ಸಾಂಬಾರ? ತುಂಬಾ ಹೊತ್ತಿನಿಂದ ಸಾಂಬಾರ್ನೇ ಕೇಳ್ತಿದ್ಯಾ? ಓ, ಬಂದ್ರ? ಏನ್ ಬೇಕು ಸಾಹೇಬ್ರೆ? ವಾಚ್? ಹೇ, ವಾಟ್ ಡು ಯು ವಾಂಟ್ ಅಂತ ಕೇಳೋ. ವಾಟ್ ಯು ವಾಂಟ್? ಯಾವ ಊರ್ ದೊರೆ ಆದ್ರೆ ಏನ್ ಪ್ರಯೋಜನ? ಸ್ಟಾರ್ ಹೋಟ್ಲ್ ಹೋಗೋದ್ ಬಿಟ್ಬಿಟ್ಟು ನಮ್ ಹೋಟ್ಲ್ ಬಂದಿದ್ದಾರೆ. ಅದೇ ಕಣೋ, ಈ ಚಿಕ್ ತಾಮಸ್ನ ಕೈ ರುಚಿ. ಒಂದ್ಸತಿ ಇಲ್ ಬಂದು ದೋಸೆನು ಚಟ್ನಿನು ತಿಂದ್ರೆ ಈ ದೊರೆ ಅಲ್ಲ, ಇವ್ರ ತಾತ ಕೂಡ ಬೋಟ್ ಹತ್ಕೊಂಡ್ ಬರ್ಲೇಬೇಕು. ಹೋಗೋ. ಬೋಟ್ ಬಗ್ಗೆ ಹೇಳ್ಬೇಕಂದ್ರೆ ಒಂದ್ ವಿಷಯ ನೆನಪ್ ಬಂತು. ವಾಸ್ಕೋಡಿ ಗಾಮ ಬಗ್ಗೆ ಕೇಳ್ಪಟ್ಟಿದ್ಯಾ? ಮೈಸೂರಲ್ಲಿ ಕಾಲಿಟ್ಟ ಮೊದಲನೇ ವ್ಯಕ್ತಿ ಅವರೇ. ಅಲ್ಲಿವರೆಗೂ ಅವ್ರ ಕೈಯಲ್ಲಿ ನಡೀತಿದ್ರ? ಹೋಗೋ ಹೋಗೋ ಹೋಗೋ. ಗೊತ್ತಿಲ್ಲ ಗೊತ್ತಿಲ್ಲ, ಮಾತಾಡ್ತಾರಲ್ಲ ಮಾತಾಡ್ತಾನೆ. ನಿಜ, ಮಹಾತ್ಮ ಗಾಂಧಿಗೆ ರೈಟ್ ಹ್ಯಾಂಡ್ ಆಗಿದ್ದ ವ್ಯಕ್ತಿ ಕಣ ಅವರು. ಹಲೋ. ಹಲೋ, ಐ ಆಮ್ ಚಂದ್ರಶೇಖರ್ ಮೆನನ್ ಫ್ರಮ್ ಸಿಂಗಾಪುರ್. ವಾಟ್ ಯು ವಾಂಟ್? ಹೇಳಿದ ಅರ್ಥ ಆಗ್ಲಿಲ್ವಾ? ವಾಟ್ ಯು ವಾಂಟ್ ಅಂತ. ಕ್ಯಾನ್ ಐ ಸ್ಪೀಕ್ ಟು ಚಿಕ್ ತಾಮಸ್? ಅವರು ವಾಟ್ ಯು ವಾಂಟ್ ಅಂತ ಕೇಳ್ತಿದ್ದಾರೆ. ಕನ್ನಡದಲ್ಲಿ ಮಾತಾಡೋ ನಾಯಿ ಅದು. ನೀವು ಮಾತಾಡ್ತಿರೋದು ನನ್ಗೆ ಅರ್ಥ ಆಗ್ತಿಲ್ಲ. ಯಾರು ಬೇಕು, ಏನ್ ಬೇಕು ನಿಮ್ಗೆ? ಐ ಆಮ್ ಸಾರಿ, ಚಿಕ್ ತಾಮಸ್ಗೆ ಕೊಡಿ.
ಏನು ನಾನು ನಮ್ಮ ಯಜಮಾನರಿಗೆ ಒಂದು ಕೊಡ್ಬೇಕಾ? ಅದು ಸಾಧ್ಯನೇ ಇಲ್ಲ ಬಿಡಿ. ನೀನ್ ಯಾರ ಜೊತೆನೋ ಮಾತಾಡ್ತಿದ್ಯಾ? ತಾಮಸ್ ಅನ್ನೋನು ನಿಮ್ಗೊಂದು ಕೊಡ್ಬೇಕು ಅಂತ ಹೇಳ್ತಿದ್ದಾನೆ. ನೀನ್ ಆ ಫೋನ್ ನ ಕೊಡಲೆ? ಅಲ್ಲಿ ಕೊಡಕ್ ಆಗಲ್ಲ, ಇಲ್ಲೇ ಬನ್ನಿ. ಕತ್ತೆ ಹೋಗ್ ದೋಸೆ ತಿರ್ವಾಕು. ಹಲೋ, ನಾನು ಚಿಕ್ ತಾಮಸ್. ಯಾರ್ ಮಾತಾಡ್ತಿರೋದು? ತಾಮಸ್, ನಾನ್ ಮೆನನ್. ಅಯ್ಯೋ ಕರ್ತಾ, ಈ ಧ್ವನಿ ಕೇಳಿ ಎಷ್ಟ್ ದಿನ ಆಗೋಯ್ತು? ಏನ್ ಸರ್ ದಿಢೀರಂತ? ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ನಾನ್ ಇಲ್ಲಿರೋ ಬಿಸ್ನೆಸ್ ನೆಲ್ಲ ಸ್ಟಾಪ್ ಮಾಡ್ತಾ ಇದ್ದೀನಿ. ಮುಂದಿನ ಜೀವನನ ನಾನು ಹುಟ್ಟಿ ಬೆಳೆದಿರೋ ಊರಲ್ಲೇ ಹೋಟೆಲ್ ನಡೆಸ್ಕೊಂಡು ಇರ್ಬೇಕು ಅನ್ಕೊಂಡಿದ್ದೀನಿ. ಅದೇ ಒಳ್ಳೇದು. ನನ್ ಮಗಳ ಮದುವೆನ ನಮ್ಮೂರಲ್ಲೇ ಮಾಡ್ಬೇಕು ಅನ್ನೋ ಆಸೆ. ಅವಳ ಅಮ್ಮನಿಗೂ ಅದೇ ಆಸೆ ಇತ್ತು. ನನ್ ಮಗಳಿಗೆ ಒಳ್ಳೆ ಹುಡುಗನ್ ಹುಡುಕೋ ಜವಾಬ್ದಾರಿನ ನಿನಗೆ ಕೊಡ್ತಾ ಇದ್ದೀನಿ. ಅಯ್ಯೋ ಏನಿದು ಭಗವಂತ, ಲಕ್ಷ್ಮಿಗೆ ಮದುವೆ ವಯಸ್ಸು ಬಂದಿದ್ಯಾ? ನಾನ್ ಈ ಹೋಟ್ಲು ಓಪನ್ ಮಾಡ್ಬೇಕಂದ್ರೆ ನೋಡಿದ್ದೆ. ಫೋನ್ನ ಅವಳು ಕೊಡ್ತೀರಾ? ಅವಳು ಇಲ್ಲಿಲ್ಲ, ಹೊರಗಡೆ ಹೋಗಿದ್ದಾಳೆ. ವೈಶಾಖ್, ಮ್ಯಾನೇಜರ್ ಬರ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಜಿಎಂ ಎಲ್ಲಿದ್ದಾರೆ? ಕ್ಯಾಬಿನ್ ಅಲ್ಲಿದ್ದಾರೆ. ಅಯ್ಯೋ ದೇವ್ರೇ, ಮಹೇಶ್ ಸರ್. ಏನಯ್ಯ, ಮಹೇಶ್ ಅವ್ರು ಸತ್ಬಿಟ್ರ? ಯಾವಾಗ? ನನಗೆ ಗೊತ್ತಿಲ್ಲ. ನೀವ್ ಏನ್ ಹೇಳಕ್ ಬಂದ್ರು ಅದನ್ನ ಮೊದಲು ಹೇಳಿ. ಮತ್ತೇನು, ಮಹೇಶ್ ಸರ್ ಸಿಂಗಾಪುರ್ ಅಲ್ಲಿರೋ ಎಲ್ಲಾ ಬಿಸ್ನೆಸ್ ಕ್ಲೋಸ್ ಮಾಡಿ ಬೆಂಗಳೂರಿಗೆ ಬರ್ತಾ ಇದಾರಂತೆ. ನಿನ್ಗೆ ಯಾರು ಹೇಳಿದ್ರು? ಇದೇ ಎದುರುಗಡೆ ಇರೋ ಹೋಟೆಲ್ ಚಿಕ್ ತಾಮಸ್. ಇಷ್ಟು ದಿನ ನಾವ್ ಈ ಹೋಟ್ಲಲ್ಲಿ ನೀವು ದೊಡ್ಡದಾಗಿ ನಾನು ಚಿಕ್ಕದಾಗಿ ಮೋಸ ಗೀಸ ಮಾಡಿದ್ರ ನಾವ್ ಜೀವನ ಮಾಡ್ತಿದ್ದು. ಮತ್ತೆ ಈ ಹೋಟೆಲ್ಗೋಸ್ಕರ ನಾವು ಭಿಕ್ಷೆ ಬೇಡ್ಕೊಂಡು ಹೋಗ್ಬೇಕಲ್ವಾ? ಅಯ್ಯೋ ದೇವ್ರೆ. ನೋಡಿ, ನೀವ್ ಈಗ್ಲೇ ಅವನಿಗೆ ಫೋನ್ ಮಾಡಿ, ಮಹೇಶ್ ಮನ್ಸಲ್ಲಿ ಆತರ ಏನಾದ್ರೂ ಇದೆಯಾ ಅಂತ ಕೇಳ್ನೋಡಿ. ಹೇಗೋ ನಿಮ್ ಹುಡುಗನ್ನ ಸಿಂಗಾಪುರ್ ಕಳ್ಸಿ ಕೃಷ್ಣ ಮೋಹನನ್ ಹತ್ರ ಜಿಎಂ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡ್ಬಿಟ್ರಿ. ಹಲೋ. ಹಾ ಮಗನೇ, ನಾನೇ ಕಣ. ನೀವೇಂತಕ್ ಫೋನ್ ಮಾಡಿದೀರಾ ಅಂತ ಅರ್ಥ ಆಗಿದೆ. ನೀವ್ ಕೇಳ್ಪಟ್ಟಿದ್ದೆಲ್ಲ ನಿಜಾನೆ. ಮಹೇಶ್ ಸರ್ ದಿಢೀರಂತ ಈ ತರ ನಿರ್ಧಾರ ಮಾಡ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿ ನೀವು ಚಿಂತೆ ಮಾಡಬೇಡಿ. ಬೇಕಾಗಿರೋ ವಿಷಯಗಳು ಅಗತ್ಯ ಬಂದಾಗ ಮಾಡ್ಕೊಂತೀನಿ. ನೀ ನಿಜವಾಗ್ಲೂ ನನ್ ಮಗನೇ ಕಣ. ನಿನಗಿದೆಲ್ಲ ಯಾವಾಗ ಗೊತ್ತಾಯ್ತಾ? ಆದ್ರೆ ನಾನು ಇಲ್ಲಿ ಒಂಟಿಯಾಗಿಲ್ವಲ್ಲ, ನನ್ ಕ್ಯಾರೆಕ್ಟರ್ಗೆ ಹೊಂದ್ಕೊಳ್ಳೋ ಅಂತ ಒಬ್ರು ನನಗ್ ಸಿಕ್ಕಿದ್ದಾರೆ. ಆಫೀಸಲ್ಲಿ ಚೀಫ್ ಅಕೌಂಟೆಂಟ್. ನಾನೇ ಮಹೇಶ್ ಸರ್ಗೆ ಅವ್ರನ್ನ ಪರಿಚಯ ಮಾಡಿಸಿದ್ದು. ನೌ ಈ ಇಸ್ ಮೈ ಬೆಸ್ಟ್ ಫ್ರೆಂಡ್, ನಾರ್ತ್ ಇಂಡಿಯಾ ಅವನೇ, ಒನ್ ಮಿಸ್ಟರ್ ಗಾವಿನ್ ಜೋಸಫ್. ಕೌನ್ ಹೈ ಯಾರ್ ಫೋನ್ ಪರ್? ಸರಿ ಅಪ್ಪ, ಮೈ ಫಾದರ್. ನಾನ್ ಹೇಳಿದ ವಿಷಯ ಎಲ್ಲ ಬೇಗ ನಡೀಬೇಕು. ಮೈ ಹಮೇಶಾ ತುಮಾರೇ ಸಾಥ್ ಹೂಂ, ಪರ್ ಮುಜೆ ಪೈಸೆ ಚಾಹಿಯೆ. ಕಂಡೀಷನ್ ಯಾದೇನಾ? ಯಾ 50-50? ಖಂಡಿತ, ಏನ್ ಬೇಕಿದ್ರು ಕೊಡ್ತೀನಿ. ಆದ್ರೆ ಮಹೇಶ್ ಊರಿಗೆ ಬರಬಾರ್ದು. ಡೋಂಟ್ ವಾರಿ, ಮೇನೋನ್ ಕೋ ಮೈ ಸಂಭಾಲ್. ಮಹೇಶ್ ಸರ್, ಇಲ್ಲಿ ಪೊಲೀಸ್ ರೈಡ್ ನಡೀತಿದೆ. ನಡೀಲಿ ಬಿಡು, ನಮ್ದೆಲ್ಲ ಕ್ಲಿಯರ್ ಆಗೇ ಇರತ್ತೆ. ಯಾಕೆ ಟೆನ್ಷನು? ನಾನೀಗ ಬರ್ತೀನಿ. ಏನಾಯ್ತು? ಅದು ಬಿಸ್ನೆಸ್ ಎಲ್ಲ ಸ್ಟಾಪ್ ಮಾಡಿ ಊರಿಗೆ ಹೊರಟಿರೋದು ಗೌರ್ಮೆಂಟಿಗೆ ಡೌಟು, ಅದಕ್ಕೆ ಸರ್ಚ್ ಇರಬೇಕು. ಏನಾದ್ರೂ ಸಮಸ್ಯೆನಾ? ಹೇ ನಥಿಂಗ್, ನಾನು ಹೋಗಿ ಬರ್ತೀನಿ. I didn't get it. What was our mistake? No more question. Where is your MD? I want to see him. ರವೀಂದ್ರನ್, ನಮ್ಮ ಚೀಫ್ ಅಕೌಂಟೆಂಟ್ ಆದ ಗ್ಯಾವಿನ್ ಜೋಸಫ್ ಒಂದು ಕ್ರಿಮಿನಲ್ ಆಗಿದ್ದ ಸರ್. ಅವನ ವಿಚಾರಿಸ್ಕೊಂಡೆ ಪೊಲೀಸ್ ಇಲ್ಲಿ ಬಂದಿರೋದು. ಅವನು ಈ ಕಂಪ್ನಿಗೆ ಒಂದು ಪಾರ್ಟ್ನರ್ ಅಂತ ಹೇಳಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಸಿಟಿ ಬ್ಯಾಂಕ್ ಅಲ್ಲಿ ದೊಡ್ಡ ಲೋನ್ ತಗೊಂಡು ಎಸ್ಕೇಪ್ ಆಗಿದ್ದಾನೆ. ನಮ್ಮೆಲ್ಲ ಡೀಲಿಂಗ್ಸ್ ಗೌರ್ಮೆಂಟ್ ಫ್ರೀಸ್ ಮಾಡಿದ್ದಾರೆ. ಸಾರಿ ಮಿಸ್ಟರ್ ಮೆನನ್, ಯು ಆರ್ ಅಂಡರ್ ಅರೆಸ್ಟ್. ಆಫೀಸರ್, ಐ ಆಮ್ ಇನ್ನೋಸೆಂಟ್. ಯು ಮಸ್ಟ್ ಪ್ರೂವ್ ಇಟ್ ಇನ್ ದ ಕೋರ್ಟ್ ಆಫ್ ಲಾ. ಹಲೋ ರವಿ ಸಾಬ್, ಗಾವಿನ್ ಜೋಸೆಫ್ ಮಲೇಷಿಯಾ ಸೆ. ಹಲೋ ಗಾವಿನ್ ಜಿ, ಎಲ್ಲ ಸಕ್ಸಸ್ ಆಗಿದೆ. ಮಹೇಶ್ ವರ್ಗಿನ್ ಪ್ರಪಂಚ ನೋಡೋದಕ್ಕಾಗಲ್ಲ. ಮೇರಾ ಕಂಡೀಷನ್ ನಹೀ ಭೂಲ್ನಾ. ಓಕೆ, ಎಲ್ಲ ಹೇಳ್ದಂಗೆ ಮಾಡ್ತೀನಿ. 50-50. ಓಕೆ. ಇಂಥ ಪರಿಸ್ಥಿತಿಯಲ್ಲಿ ಟೆನ್ಷನ್ ಆಗಿರಬಾರ್ದು. ಹೇಗೆ ಅಪ್ಪನ ಹೊರಗೆ ತೆಗೆಯೋದು ಅಂತ ಯೋಚನೆ ಮಾಡೋಣ. ಇಂಡಿಯನ್ ಮನಿ ಸುಮಾರು 10 ಕೋಟಿ ರೂಪಾಯಿ ಕೋರ್ಟಲ್ಲಿ ಕಟ್ಟಿದ್ರೇ ಅವ್ರಿಗೆ ಜಾಮೀನ್ ಸಿಗೋದು. ನಾನು ಇಲ್ಲಿ ತುಂಬ ಜನರ ಹತ್ರ ಮಾತಾಡಿದೆ, ಈ ಪರಿಸ್ಥಿತಿಯಲ್ಲಿ ಅವ್ರನ್ನ ಕೈ ಬಿಟ್ಟಿದ್ದಾರೆ. ಈಗ ನನಗೆ ತಿಳಿದು ಒಂದೇ ಒಂದು ದಾರಿ ಇರೋದು,
ಆದಷ್ಟು ಬೇಗ ಊರಲ್ಲಿರೋ ಹೋಟೆಲ್ನ ಡಿಸ್ಪೋಸ್ ಮಾಡೋಣ. ಈ ಸಮಯದಲ್ಲಿ ಹೋಟೆಲ್ ಮಾಡ್ತೀವಿ ಅಂದ್ರೆ ಅಪ್ಪನ ಹೆಸರಲ್ಲಿ ತಾನೇ ಇದೆ. ಅದು ಸರಿನೇ. ಹಾಗೆ ಲಕ್ಷ್ಮಿ, ಸಿಂಗಾಪುರಿಂದ ಹೋಗ್ಬೇಕಂದ್ರೆ ತುಂಬಾ ಫಾರ್ಮಾಲಿಟೀಸ್ ಇರುತ್ತೆ. ನಾನೊಂದು ಸಜೆಷನ್ ಹೇಳ, ನಮ್ಮಪ್ಪ ಸಾರ್ಗೆ ನಂಬಿಕಸ್ಥ ವ್ಯಕ್ತಿ ತಾನೆ. ಅಪ್ಪನ ಹೆಸರಿಗೆ ಸಾರ್ ಒಂದು ಪವರ್ ಆಫ್ ಅಟರ್ನಿ ಕೊಟ್ರೆ ಸಾಕು, ಮಿಕ್ಕಿದ್ ನಾನು ನೋಡ್ಕೊಂತೀನಿ. ಅದಕ್ಕೂ ಗೌರ್ಮೆಂಟ್ ಪರ್ಮಿಷನ್ ಇರ್ಬೇಕಲ್ವಾ? ನಾನು ಎಂಬಸಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ, ಆದ್ರೆ ಸಾರ್ ಒಪ್ಕೋಬೇಕು. ಇದಕ್ಕೆ ಅಪ್ಪನ ಒಪ್ಸೋ ಕೆಲಸ ನನಗಿರ್ಲಿ. ನನ್ ಮಗಳಿಗೋಸ್ಕರ ಸೇಫ್ಟಿ ಮಾಡಿದ್ದು, ಅಪ್ಪಂಗೋಸ್ಕರ ಈಗ ಕಳ್ಕೊಂತಿದ್ಯ. ಇದಕ್ಕಿಂತ ಹೆಚ್ಚು ನಾನು ನನ್ನ ಅಪ್ಪನೇ. ಆದಷ್ಟು ಬೇಗ ಹೋಟೆಲ್ನ ಮಾರಿ ನಾನು ದುಡ್ಡು ತಗೊಂಡ್ಬರ್ತೀನಿ ಸರ್. ನಿಮ್ಮನ್ನ ಖಂಡಿತ ಇಲ್ಲಿಂದ ರಿಲೀಸ್ ಮಾಡಿಸ್ತೀನಿ. ಹಾಯ್, ತಗೊಳ್ಳಿ, ಅದೃಷ್ಟದ ವಿಷಯ ನಿಮ್ ಕೈಯಲ್ಲೇ ತಗೊಳ್ಳಿ. ಹೋಟೆಲ್ ರಾಜ್ ಪ್ಯಾಲೇಸ್ದು ಪವರ್ ಆಫ್ ಅಟರ್ನಿ. ನಾನಿನ್ನು ಸತ್ರು ಪರವಾಗಿಲ್ಲ. ಮಹೇಶ್ ಸರ್ ಕುಟುಂಬದಲ್ಲಿ ಕೆಲ್ಸದವ್ರ ಮಗನಾಗಿ ಹುಟ್ಟಿ ಕಡೆಗೆ ಮಹೇಶ್ ಸರ್ ಅವ್ರ ಕನ್ಸಾಗಿದ್ದ ಸ್ಟಾರ್ ಹೋಟೆಲ್ಗೆ ಓನರ್ ಆಗಿರೋ ಶ್ರೀಧರ್ ಅವ್ರಿಗೆ ನನ್ನ ಅಭಿನಂದನೆ. ವಂಡರ್ಫುಲ್. ಮಗಳೇ, ನೀವು ಕರ್ಕೊಂಡು ಮನೆಗೆ ಹೋಗು, ನಾವು ಹೋಟ್ಲಿಗೆ ಹೋಗ್ತೀವಿ. ನನ್ನ ಹೆಸರಲ್ಲಿ ಕಟ್ಟಿರೋ ಹೋಟೆಲ್, ನಾ ಹೋಟೆಲ್ನ ನೋಡ್ಬೇಕು. ಹಾ, ನಿಲ್ಸು ನಿಲ್ಸು, ಇಲ್ಲೇ ನಿಲ್ಸು. ನೀವೇನ್ ಹೀಗ್ ನೋಡ್ತಿದ್ದೀರಾ ಮೊದಲನೇ ಸತಿ ತರ? ಕಳೆದ 10 ವರ್ಷದಿಂದ ಈ ಹೋಟೆಲ್ ನೋಡ್ತಾನೆ ಇದ್ದೆ, ಆದ್ರೆ ಇಷ್ಟು ಚೆನ್ನಾಗಿ ನನಗ್ ಕಾಣಿಸೇ ಇಲ್ಲ. ನಮ್ ಸ್ವಂತ ಆಗೋವಾಗ ಎಲ್ಲಾನು ಸುಂದರವಾಗಿ ಕಾಣಿಸುತ್ತೆ, ಆದ್ರೆ ಏನ್ ಪ್ರಯೋಜನ? ಶನಿ ತರ ಅಂಗಡಿ ಅಲ್ಲೇ ಐತೆ, ಎಲ್ಲ ನಮ್ ಗ್ರಹಚಾರ. ಏನಾಯ್ತು ಯಜಮಾನ್ರ? ಇವ್ರೇನು ಕುರುಡ ಆನೆ ನೋಡಕ್ ನಿಂತಿದ್ದಾರೆ. ಹೌದಲ್ವಾ? ನೀನ್ ಹೋಗಿ ಬೇಯ್ಸಕಾಕು. ಆ ಮುಟ್ಟಾಳ ಮಹೇಶ್ ಹಾಕಿರೋ ಭಿಕ್ಷೆ, ಇವನೇ ಖಾಲಿ ಮಾಡಿಸೋದು ಅನ್ನೋದೇ ಗೊತ್ತಿಲ್ಲ. ಸ್ವಲ್ಪ ಪ್ರಯತ್ನ ಮಾಡಿ ನೋಡೋಣ. ಮೊದಲು ನೈಸ್ ಆಗಿ, ಆಮೇಲೆ ಶಾರ್ಪ್ ಆಗಿ. ಆ ಹೋಟೆಲ್ನ ನೀನು ಬೆಲೆ ಕೊಟ್ಟು ಕೊಂಡ್ಕೊಂಡಿರ್ತೀಯ, ಆದ್ರೆ ನನ್ನ ನೀನ್ ಕೊಂಡ್ಕೊಳಕ್ ಆಗಲ್ಲ. ಇನ್ ಮುಂದೆ ಆ ಜಾಗಕ್ಕೆ ತೂಕಕ್ಕೆ ಸರಿಯಾಗಿ ಚಿನ್ನ ಕೊಡ್ತೀನಿ ಅಂದ್ರು ನಾನು ಒಪ್ಕೊಳ್ಳಲ್ಲ. ಇಲ್ಲಿ ನೋಡಯ್ಯ, ಮಹೇಶ್ ಸಾರ್ ಅನ್ನೋ ನನ್ನ ದೇವ್ರು ಪ್ರೀತಿಯಿಂದ ಕೊಟ್ಟಿರೋದೇ ಆ ಜಾಗ. ಆ ದೊಡ್ಡ ವ್ಯಕ್ತಿಗೆ ನಾನು ಮನ್ಸಾರೆ ಪೂಜೆ ಮಾಡೋ ಜಾಗನೇ ಆ ಅಂಗಡಿ. ದೇವ್ರನ್ನ ಪೂಜೆ ಮಾಡೋ ಜಾಗನ ಯಾರಾದ್ರೂ ಮಾರ್ತಾರ? ಹಾಗಾಗಿ ಈ ಯೋಚನೆನ ಇನ್ ಮುಂದೆ ಮಾಡೋದಕ್ಕೆ ಹೋಗ್ಬೇಡಿ. ಶಂಕ್ರು ಬರೋ. ಇವನ್ ಜೊತೆ ಮಾತಾಡ ಪ್ರಯೋಜನ ಇಲ್ಲ. ಸ್ವಲ್ಪ ಬುದ್ಧಿ ಯೂಸ್ ಮಾಡಿ ಕೋಟ್ಯಾಂತರ ಬೆಲೆ ಬಾಳೋ ಹೋಟೆಲ್ನೇ ನಾವು ವಶ ಮಾಡ್ಕೊಂಡಿದೀವಿ. ಇನ್ನ ಯಾವ ಲೆಕ್ಕ ಈ 3 ಕುಂಟೆಲಿರೋ ಹೋಟೆಲ್? ರವಿಯಣ್ಣ, ಈ ಕೇಸ್ ನಾನು ನನಗೆ ಬಿಡಿ, ನಾನು ಮುಗಿಸ್ಕೊಂಡು ಬರ್ತೇನೆ. ನೀನ್ ಪ್ರತಿದಿನ ಬೆಳಗ್ಗೆ ಯಾಕೆ ಇಷ್ಟೊಂದು ಲೇಟ್ ಆಗಿ ಬರ್ತಿದ್ಯಾ? ನಾನು ಪ್ರತಿದಿನ ಲೇಟ್ ಆಗಿ ಹೋಗ್ತೀನಿ, ಅದ್ಯಾಕೆ ಯಾರಿಗೂ ಶಾಕ್ ಆಗಲ್ಲ? ಬೇಗ ಅಂಗಡಿ ಮುಚ್ಚು. ಉತ್ತರ ಗೊತ್ತಿಲ್ಲ ಅಂದ್ರೆ ಹಿಂಗೇನೆ. ಟಿಪ್ಪರ್ ವಾಸು ಎಲ್ಲ ಖಾಲಿ ಆಯ್ತು, ಅಂಗಡಿ ಮುಚ್ಚತಾ ಇದೀನಿ. ನಾನೇ ಕೊನೆದಾಗ ಎಲ್ಲ ಮುಚ್ಚೋಗೋಣ ಅಂತ ಬಂದೆ. ಆ ಹೋಟ್ಲ್ ಓನರು ಈ ಚಿಕ್ಕ ಹೋಟ್ಲಿಗೆ ಒಳ್ಳೆ ರೇಟ್ ಕೊಟ್ಟಿದಾರಲ್ಲ ಚಿಕ್ಕ ತಾಮಸಣ್ಣ, ಈಗ ನೀನು ಬಾಯಿ ಮುಚ್ಕೊಂಡು ಈ ಹೋಟೆಲ್ನ ಖಾಲಿ ಮಾಡ್ಲಿಲ್ಲ ಅಂದ್ರ ಅಣ್ಣ ಇದ್ರಲ್ಲಿ ಸ್ವಲ್ಪ ಸೈನ್ ಹಾಕೊಡಿ. ಏನಿದು ಇಲ್ಲಿರೋ ಎಲ್ಲಾ ಜಾಗನು ನನಗೂ ನಾನು ಹೇಳೋ ವ್ಯಕ್ತಿಗೂ ನಿಜವಾಗ್ಲೂ ಕೊಡ್ತಾ ಇದ್ದೀನಿ ಅಂತ, ಅದಕ್ಕೆ ಫುಲ್ ಕ್ಯಾಶ್ ನ ಅಡ್ವಾನ್ಸ್ ಆಗಿ ತಗೊಂಡಿದ್ದೀನಿ ಅಂತ ಇದ್ರಲ್ಲಿ ಬರ್ದವ್ರೆ. ಸೈನ್ ಹಾಕೋಣ, ಸೈನ್ ಹಾಕ. ನನ್ ಪ್ರಾಣ ಇರೋರ್ಗೂ ನಾನು ಇದ್ರಲ್ಲಿ ಸೈನ್ ಮಾಡಲ್ಲ. ನೀನ್ ಹೇಗ್ ಸೈನ್ ಮಾಡಲ್ಲ ಅಂತ ನಾನು ನೋಡ್ತೀನಿ ಕಣ.
ಇದನ್ನ ಯಾರ ಜೊತೆನಾದ್ರೂ ಹೇಳಿದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡಕ್ಕೇನಾದ್ರೂ ಹೋದ್ರೆ ನನ್ನ ಟಿಪ್ಪರ್ನ ನಿಮ್ಮಿಬ್ಬರ ಮೇಲೆ ಹತ್ತಿಸ್ಬಿಡ್ತೀನಿ, ಗೊತ್ತಾಯ್ತೇನಾ? ಕೃಷ್ಣಮೋಹನ್ ಹತ್ರ ಹೇಳ್ಬಾರ್ದ? ಇಂಥ ಒಂದು ವಿಷಯ ನಡೀತು ಅಂತ ಕೃಷ್ಣಮೋಹನ್ಗೆ ಗೊತ್ತಾಗ್ಬಾರ್ದು. ಎಲ್ಲ ಅಪ್ಪನಿಗೂ ಆಸೆ ಇರುತ್ತೆ ಅಲ್ವಾ, ಕೊನೆದಾಗಿ ತನ್ನ ಮಕ್ಕಳನ್ನ ನೋಡ್ಬೇಕು ಅಂತ. ಅಂದ್ರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ತಿದ್ಯಾ? ಇವಾಗಲ್ಲ, ಆಮೇಲೆ. ಈ ವಿಷಯನ ಹಾಸ್ಪಿಟಲ್ ಅಲ್ಲಿರೋರು ಪೊಲೀಸ್ನವ್ರಿಗೆ ಹೇಳಿದ್ದಾರೆ. ಪೊಲೀಸ್ನವರು ಟಿಪ್ಪರ್ ವಾಸುನ ಹಿಡಿತಾರೆ, ಆಮೇಲೆ ಟಿಪ್ಪರ್ ವಾಸು ನಿಮ್ ಕಥೆನ ಮುಗಿಸ್ತಾನೆ. ನಾನ್ ಮನೆ ಮೇಲಿಂದ ಕೆಳಗ್ ಬಿದ್ದು ಕೈ ಕಾಲು ಮುರ್ಕೊಂಡ್ರೆ ಟಿಪ್ಪರ್ ವಾಸು ಏನ್ ಮಾಡ್ತಾನೆ? ಅದು ಸರಿ, ಟಿಪ್ಪರ್ ವಾಸು ಬೆದ್ರಿಕೆ ಹಾಕದಕ್ಕೆ ನೀವು ಹೆದರ್ಕೊಂಡು ಸರೆಂಡರ್ ಆಗಿದಿರಲ್ಲ, ನಿಮ್ನ ಹೆಂಗೆ ಕೃಷ್ಣಮೋಹನ್ ಅಪ್ಪ ಅಂತ ಹೇಳೋದು? ಲೇ ಶಂಕರ, ಹಿಂದಿನ ಸತಿ ಅವನು ಇಲ್ಲಿ ಬರುವಾಗ ಪ್ರಾರ್ಥನೆ ಎಲ್ಲ ಮಾಡಿಸಿನೆ ಅಲ್ಲಿ ಕಳಿಸಿದ್ದು. ಅವನಲ್ಲಿ ಚರ್ಚು ಪ್ರೇಯರು ಅನ್ಕೊಂಡು ನೆಮ್ಮದಿಯಾಗಿ ಬದುಕ್ತಿದ್ದಾನೆ. ನನ್ಗೇನಾದ್ರೂ ಆಯ್ತು ಅಂತ ಗೊತ್ತಾದ್ರೆ ಅವ್ನ ವ್ರತಕ್ಕೆ ತಡ ಆಗುತ್ತೆ. ಸುಮ್ಮನೆ ಯಾಕೆ ಅವನ್ನ ಇಲ್ಲಿ ಕರೆಸ್ಕೊಂಡು ಜೈಲು ಊಟ ತಿನ್ನಿಸ್ತೀಯ? ನಮಸ್ಕಾರಣ. ನೇರವಾಗಿ ಬಾರ್ಗ ಮನೆಗ ಅಥವಾ ಚಿಕ್ಕ ಮನೆಗ? ಮೊದಲು ನಾನು ಗೋಪಾಲನ್ ನೋಡ್ಬೇಕು. ನಾನು ಒಳಗೋಗೋದು ಕಾಣಾನೆ ಅವನು. ಗಾಡಿ ಎತ್ತ. ಅಯ್ಯೋ ದೇವ್ರೆ, ಈ ನನ್ನ ಮಗ ಜೈಲಿಂದ ಹೊರಗೆ ಬಂದ್ಬಿಟ್ನ. ಎಲ್ಲೋ ಗೋಪಾಲ, ಹೇಳ ಎಲ್ಲವನೇ ಅವನ. ನಾನು ಹೇಳೋದನ್ ಸ್ವಲ್ಪ ಕೇಳಿ. ಆಗಿದ್ದೆಲ್ಲ ಆಗೋಯ್ತು. ನಮ್ ಹೋಟ್ಲ್ ಅಲ್ಲಿರೋ ಬಿಸಿ ತಿಂಡಿ ತಿಂದು ನಡೆದಿದ್ದೆಲ್ಲ ಮರೆತ್ಬಿಡಿ. ಮರಿಬೇಕಾ? ನನ್ನ 6 ತಿಂಗಳು ಜೈಲಲ್ಲಿ ಹಾಕಿದ್ದ ಅವನನ್ನ ನಾನ್ ಮರಿಬೇಕಾ? ಎಲ್ಲೋ ಆ ಗೋಪಾಲ. ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಏಯ್, ಏನ್ ನೋಡ್ತಿದ್ದೀರ? ಹಾಕೊಂಡ್ ಚಚ್ಚಿರ ಅದನ್ನ. ಇಲ್ಲಿ ಏನ್ ನಡೀತಿದ್ಯೋ? ನಮ್ ಗೋಪಾಲ ಎಲ್ಲಿ ಹೋದ? ಅವಾಗ ಅವ್ರಿಗೆ ಕಲಿಯಕ್ ಆಗ್ಲಿಲ್ವಂತೆ, ಈ ಕಲಿತಿದ್ದಾರೆ. ಕಲಿತಿದ್ದಾನೋ ಡ್ಯಾನ್ಸ್? ಅಯ್ಯೋ ದೇವ್ರೆ, ಡಾನ್ಸ್? ಸಾಯ್ಕಿಂತ ಮುಂಚೆ ಡ್ಯಾನ್ಸ್ ಕಲ್ತ್ಕೊಂಡು ಅರಂಗೇಟ್ರ ಮಾಡಿ ಸಾಯ್ಬೇಕು ಅಂತ ಶಪಥ ಮಾಡಿದ್ದಾರೆ. ಓಹ್, ಇನ್ನು ಏನೇನ್ ನೋಡ್ಬೇಕು ಈ ಜನ್ಮದಲ್ಲಿ ದೇವ್ರೆ. ನಾನ್ ತುಳ್ದೇ ಇಲ್ಲ ಟೀಚರ್. ಏನಾಯ್ತು? ನನ್ ಕಾಲು ತುಳಿದ್ರು. ಈ ಸ್ಟೂಡೆಂಟ್ ಗೆ ತಾಳ ಅಂದ್ರೆ ಗೊತ್ತಿಲ್ಲ ಟೀಚರ್. ತಾಳ ಗೊತ್ತಿಲ್ದೇ ಇರೋದು ಮಕ್ಕಳಿಗಲ್ಲ, ನಿನಗೆ. ನೀವು ತಾಳ ಹಾಕೋದ್ರಲ್ಲಿ ಮಿಸ್ಟೇಕ್ ಮಾಡಿರೋದು ನಾನಲ್ಲ ಬಿಡಿ. ನನ್ ಮೇಲೆ ಹೇಳ್ತಿದ್ಯಾ? ಒಬ್ಬ ಸ್ಟೂಡೆಂಟ್ ಹತ್ರ ಟೀಚರ್ ಈ ತರ ಮಾತಾಡಬಾರ್ದು. ನಾಳೆ ನಾನ್ ದೊಡ್ಡದಾಗ್ ಮರ ಆಗಿ ಬೆಳಿಬಹುದು. ನಾಳೆ ನಾನು ಏನಾಗ್ತೀನಿ ಅಂತ ಯಾರಿಗೆ ಗೊತ್ತು? ಒಬ್ಬ ಕಲಾ ತಿಲಕ ಆಗ್ಬಹುದು. ರಮ್ಯಾ ತರನೋ, ರಕ್ಷಿತಾ ತರನೋ, ಅಥವಾ ರಂಭಾ ತರನೋ ಸಿನಿಮಾದಲ್ಲೂ ಮಾಡ್ಬೋದಲ್ವಾ? ನೃತ್ಯ ಅನ್ನೋದು ದೊಡ್ಡ ಸಮುದ್ರದ ಹಾಗೆ. ನೀವು ಅದರಲ್ಲಿ ಈಜೋಡಿರಿ, ನಾನು ಅದರ ಪಕ್ಕದಲ್ಲಿ ನಿಂತ್ಕೊಂಡು ಮುಟ್ಟಾದ್ರೂ ನೋಡ್ತೀನಿ. ಸಾಕು ಸಾಕು ಸಾಕು, ಶುರು ಮಾಡಿ. ಸ್ವಲ್ಪ ನಿಲ್ಸಿ ಟೀಚರ್, ಈ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ಬಿಟ್ಟು ನನ್ನ ಮಗಳ ಕಾಲ್ ನೋಡಿ. ಇಲ್ಲಿ ನೋಡಿ, ಹೇಗಾಗಿದೆ ನೋಡಿ. ಹೇಳಮ್ಮ, ಇಷ್ಟು ಜನ ಸ್ಟೂಡೆಂಟ್ ಅಲ್ಲಿ ನಿನ್ ಕಾಲಿಗೆ ಯಾರು ಏಟ್ ಮಾಡಿರೋದು? ಅಲ್ಲಿ ಅಲ್ಲಿ ಆ ಸ್ಟೂಡೆಂಟ್. ಅಯ್ಯಯ್ಯೋ, ಇವನು ಸ್ಟೂಡೆಂಟಾ? ಇಲ್ಲಿ ನೋಡಿ ಟೀಚರ್ ಅಮ್ಮ, ಈ ಆನೆ ಪಕ್ಕದಲ್ಲಿ ಯಾರು ಚಿಕ್ಕ ಮಕ್ಕಳು ಕುಣಿಯಕ್ಕಾಗುತ್ತಾ? ಇವನಿಗೆ ಬೇರೆ ಕೆಲ್ಸನೇ ಇಲ್ವಾ? ಎಳೆ ಮಕ್ಕಳ ಜೊತೆ ಆಟ ಆಡ್ಕೊಂಡು ನಿಂತವನಲ್ಲ. ನೋಡಿ, ನೀವು ಆ ತರ ಎಲ್ಲ ಮಾತಾಡ್ಬೇಡಿ. ನಿಮ್ ಮಗಳು ಡ್ಯಾನ್ಸ್ ಕಲ್ತು ದೊಡ್ಡ ಹೆಸರು ಮಾಡ್ಬೇಕು ಅಂತ ನಿಮ್ಗೆ ಆಸೆ ಇಲ್ವಾ? ಅದೇ ರೀತಿ ನಮ್ ತಂದೆ ತಾಯಿಗೂ ಆಸೆ ಇತ್ತು.
ನಮ್ಮಮ್ಮ ಆಸೆನ ನೆರವೇರಿಸದೆ ಸತ್ ಹೋದ್ರು. ಈಗ ನಮ್ಮ ಅಪ್ಪನಿಗೋಸ್ಕರ ತುಂಬಾನೇ ಕಷ್ಟಪಟ್ಟು ಇದನ್ನೆಲ್ಲ ಕಲಿತಾ ಇದ್ದೀನಿ. ನಾವೆಲ್ಲ ಮಕ್ಕಳೇ ಅಲ್ವಾ, ತಾಳ ತಪ್ಪಾದಾಗ ಈಗೆಲ್ಲ ಆಗುತ್ತೆ. ನೀವ್ ನೋಡ್ತಾ ಇರಿ, ಮುಂದೆ ಒಂದಿನ ನಾನು ತುಂಬಾ ದೊಡ್ಡ ಡ್ಯಾನ್ಸರ್ ಆಗೆ ಆಗ್ತೀನಿ. ಇದು ಸತ್ಯ. ಹೌದು, ಇದು ಸತ್ಯನೇ. ಫೋನ್ ಬರ್ತಾ ಇದೆ ನೋಡಿ. ಏನೋ ಇಲ್ಲಿ ಕೇಳೋಣ. ಆ ಕಿಲಾಡಿ ರಾಜ ಬಂದ್ಬಿಟ್ಟು ಹೋಟ್ಲನ್ನೆಲ್ಲ ಹೊಡೆದಾಕಿ ಇಲ್ಲಿ ಎಲ್ಲಾನು ಹಾಳು ಮಾಡ್ತಿದ್ದಾನೆ. ಈಗಲೇ ಬರ್ತೀನಿ ಇರೋ. ಟೀಚರ್, ಇವತ್ ನನಗೆ ಲೀವ್ ಬೇಕು. ನನ್ನ ಬಿಸ್ನೆಸ್ ಸೆಂಟರ್ ಅಲ್ಲಿ ಒಂದು ಚಿಕ್ಕ ಗಲಾಟೆ ಆಗ್ತಿದೆ, ನಾನು ಹೋಗ್ಬೇಕು. ಥ್ಯಾಂಕ್ ಯು. ಅಯ್ಯೋ ಮರ್ತೋದಲ್ಲ. ಅಣ್ಣ, ಈ ಮಗು ಹಾಸ್ಪಿಟಲ್ ಖರ್ಚು ನಾನು ನೋಡ್ಕೊಳ್ತೀನಿ. ಎಲ್ಲಿಂದ ಬರ್ತಾರೆ ಇವರೆಲ್ಲ? ಬಿಸಿ ಬಿಸಿ ಎರಡು ಪರೋಟ. ಹಲೋ, ಖಾದರ್ ಅಂಡ್ ಖಾದರ್ಸ್ ಆಂಬುಲೆನ್ಸ್ ಸರ್ವಿಸ್. ನೋಡು, ನೀನ್ ಇನ್ ಆಂಬುಲೆನ್ಸ್ ತಗೊಂಡು ಮಾರ್ಕೆಟ್ ಅಲ್ಲಿರೋ ನಮ್ಮ ಅಂಗಡಿ ಹತ್ರ ಬಂದ್ಬಿಡು. ಚಿಕ್ಕ ಗಲಾಟೆ, ಬೇಗ ಬರ್ಬೇಕು. ನಾನ್ ಬಂದ್ಬಿಟ್ಟ. ಇದೇನಿದು, ಕೆಳಗಡೆ ಮಾತ್ರ ಹೋಗ್ತಾ ಐತೆ. ಸ್ವಲ್ಪ ಲೇಟ್ ಆಗೋಯ್ತು. ಏನ್ ವಿಷಯ ಅಂದ್ರೆ, ಸ್ವಲ್ಪ ದಿನದಿಂದ ಡ್ಯಾನ್ಸ್ ಅಂದ್ರೆ ಹುಚ್ಚಿಡ್ದಿದೆ, ಭರತನಾಟ್ಯಂ. ಇದೇನಿದು ಈ ಅಳ್ಳಾಡ್ತಾ ಇರೋದು? ಸಾನಿಯಾ ಮಿರ್ಜಾ ಆಗ್ತೀರ ನೀವು? ಮೂಗ್ ಬಟ್ಟೆಲ್ಲ ಹಾಕೊಂಡಿದ್ದೀರಾ? ಸ್ಟಾರ್ಟ್ ಮಾಡೋಣ ತಮ್ಮ. ಅದಕ್ಕೂ ಮುಂಚೆ ಒಂದ್ ಚಿಕ್ಕ ವಿಷಯ, ತುಂಬಾನೇ ಮುಖ್ಯವಾದ್ದು. ನನ್ನ ಅಂಗಡಿಗೆ ಸೀದಾ ಆಪೋಸಿಟ್ ನಲ್ಲಿ ನೀನ್ ಅಂಗಡಿ ಓಪನ್ ಮಾಡ್ತೀನಿ ಅಂದಿದ್ದು ನನಗೆ ತುಂಬಾನೇ ಸಂತೋಷ ಆಯ್ತು. ಪಾಪ ನಮ್ಮ ಅಣ್ಣನೇ ಅಲ್ವಾ, ಪಾಪ ನಮ್ ಜನರೇ ಅಲ್ವಾ. ಈ ಕಡೆ ತಿಳಿಸಾರ್ ತಿನ್ಲಿ, ಈ ಕಡೆ ಸಾಂಬಾರ್ ತಿನ್ಲಿ ಅಂತ ಸುಮ್ಮನಿದ್ದೆ. ಆದ್ರೆ ನೀನೇನ್ ಮಾಡಿರೋದು, ಎಣ್ಣೆ ಸಾರಾಯಿ ಗಾಂಜಾ ಮಾರ್ದೆ. ಅದಕ್ಕೆ ನಾನ್ ನಿನ್ಗೆ ಹಾಕೊಟ್ಟಿದ್ದು. ಲೈ, ಫ್ಯಾಮಿಲಿ ಸ್ಟಾರ್ ಹೋಟ್ಲೆಲ್ಲ ಬಿಟ್ಬಿಟ್ಟು ಈ ತರ ಜಾಗದಲ್ಲಿ ತಿನ್ನಕ್ ಶುರು ಮಾಡಾಯ್ತು. ಈ ತರ ನಡೆಯುವಾಗ ನಿನ್ ತರ ಅಯೋಗ್ಯ ಕೆಲಸ ಮಾಡೋದಕ್ ಶುರು ಮಾಡಿದ್ರೆ ಮತ್ತೆ ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗ್ತಾರೆ. ಅದಕ್ ನಾನು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ನೀನ್ ನನ್ ಬಂಗಾರ ಮತ್ತೆ ಹೋಗ್ಬಿಡ್ಬೇಕು. ಅದಕ್ಕೆ ಪ್ರೀತಿಯಿಂದ ಹೇಳ್ತಾ ಇದೀನಿ. ನನ್ ಜೊತೆ ಏನೋ ಮಾತಾಡ್ತೀಯ, ನಾನ್ ಕಿಲಾಡಿ ಕಣ. ಹೋಗೋ ಕಿಲ್ಲಾಡಿ ನನ್ ಮಗನೇ. ಗೋಪಾಲ್ ಹೊಡಿಯಕ್ ಶುರು ಮಾಡಿದ್ರೆ ಇಂಟರ್ವೆಲ್ ಇರಲ್ಲ, ಬರೀ ಕ್ಲೈಮ್ಯಾಕ್ಸ್. ನನ್ನ ಹೊಡಿಬೇಡ, ಸಾಕು ನಿಲ್ಸು ಅಂತ ನಿನ್ ಕೇಳಿದ್ರೆ ನಾನ್ ನಿಲ್ಸೋದೇ ಇಲ್ಲ. ಹಿಂದೆಯಿಂದ ಹೊಡಿಯಕ್ ಬರ್ತಾನೆ, ಅದು ಫೌಲ್ ತಾನೆ. Oh.
ಸರಿಯಾಗಿ ಮುಖ ಎಲ್ಲ ಊಷ್ಟ ಆಗ್ಬಿಟ್ಟೈತಾ? ಇಷ್ಟು ಜನ ಸಾಗಿಸ್ಬೇಕು. ಏನೇ ಹೇಳು, ಗೋಪಾಲ್ ಅಂದ್ರನೆ ಒಂದ್ ವಿಷಯ. ಗೋಪಾಲ್ ಒಂದು ವಿಷಯ ಅಲ್ಲ, ಗೋಪಾಲ್ ಒಂದು ವಿಷಯ ಅಲ್ವೇ ಅಲ್ಲ, ಗೋಪಾಲ್ ಒಬ್ಬ ವ್ಯಕ್ತಿ ಅಲ್ಲ, ಗೋಪಾಲ್ ಒಂದು ಸಂಘ ಅಲ್ಲ, ಗೋಪಾಲ್ ಒಂದು ಸಂಸ್ಥೆ ಅಲ್ಲ, ಗೋಪಾಲ್ ಅಂದ್ರೆ ರಾಜ್ಯ, ಗೋಪಾಲ್ ಅಂದ್ರೆ ಕಂಟ್ರಿನೇ, ಒಂದು ಕಂಟ್ರಿ ಒಂದು ರಾಜ್ಯ. ಮಿನ್ಕರಿ ಕೊಟ್ಟ ಹೆಣ್ಣೆ ಹುಳಿ ಹುಳಿಯದ ಮೀನುಲಿ ಇದು ಚಳಿಗಾಲದಲ್ಲೂ ಬೆವರು ತಂದು ಬಹಳ ಇಷ್ಟದ ಮಿನ್ಕರಿ ಕೊಟ್ಟ ಹೆಣ್ಣೆ ಕೊಟ್ಟು ಕರಗಿಸೋದೆ ನನ್ನ ಮನಸ್ಸಿನಲ್ಲೇ ಕುಲು 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 ಕುಲಾಗಿ ಬಂದು ಕರಗುವಂತ ಮೀನನ್ನು ಕೊಟ್ಟು ಕರಗಿಸೋದೆ ನನ್ನ ಮನಸ್ಸಿನಲ್ಲೇ ಹಾಲಿನಂತಹ ಹೆಣ್ಣು ಖಾರ ಮಸಾಲೆಯ ಹಾಕಿ ತಿನ್ನು ಫ್ರೆಂಡು ಕುರುಕುಲಂತೆ ಕಚ್ಚಿ ತಿನ್ನ ಮಚ್ಚ ಹೇ ಕುರುಕುಲಂತೆ ಕಚ್ಚಿ ತಿನ್ನ ಮಚ್ಚ ಮಚ್ಚ ಹಾಲ ಕಡಲಲ್ಲಿ ಬಳುಕುವ ಮೀನು ನಗು ನಗುತ್ತಿರ ಹಾಲಿನಂತಹ ಹೆಣ್ಣು ಈ ಖಾರ ಮಸಾಲೆಯ ಹಾಕಿ ತಿನ್ನು ಫ್ರೆಂಡು ಕುರುಕುಲಂತೆ ಕಚ್ಚಿ ತಿನ್ನ ಮಚ್ಚ ಇಲ್ಲಿ ನೋಡಿ ಅಣ್ಣ. ನೀನೀಗ ಎಲ್ಲಿಂದ ಬಂದೆ? ನಾನು ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟೆ. ಯಾಕೆ?
ಈ ಸಿಟಿನ ಸ್ವಲ್ಪ ಸುತ್ತಾಡ್ಕೊಂಡು ಹೋಗೋಣ ಅಂತ. ನೋಡ್ದ? ನೋಡ್ದೆ. ಯಾಕೆ? ನಿಜ ಹೇಳು, ನೀನ್ ಇಲ್ಲಿಗೆ ಯಾಕೆ ಬಂದೆ? ಏನು ಇಲ್ಲ, ಬೇಗ ಹೇಳಲ್ಲ. ಸ್ಟಾರ್ ಹೋಟೆಲ್ ನವರು ತಾಮಸ್ ಅಣ್ಣನ ಅಂಗಡಿ ಖಾಲಿ ಮಾಡು ಅಂತ ಹೇಳು ಇಲ್ಲ, ಅಗ್ರಿಮೆಂಟ್ ಗೆ ಕೈ ಹಿಡ್ಕೊಂಡು ಎಬ್ಬೆಟ್ಟು ಹೊತ್ತಿಸ್ಲೂ ಇಲ್ಲ, ತಾಮಸ್ ಅಣ್ಣನ ಯಾರು ಹೊಡೆದು ಇಲ್ಲ, ಹಾಸ್ಪಿಟಲ್ ನಲ್ಲಿ ಅವ್ರನ್ನ ಅಡ್ಮಿಟ್ ಮಾಡೂ ಇಲ್ಲ, ನನ್ ಕತ್ತಿ ಹಿಡ್ಕೊಂಡಿರೋದಕ್ಕೆ ನಾನು ಇದನ್ನ ಹಾಕೊಂಡು ಇಲ್ಲ. ಯಾರೋ ನಮ್ಮ ಅಪ್ಪ ನೋಡಿದ್ದು ಟಿಪ್ಪರ್ ವಾಸು ಅಲ್ಲ. ಯಾರೋ ಈ ಆಂಬ್ಯುಲೆನ್ಸ್ ನನ್ನ ಶೆಡ್ಡಿಗೆ ತಂದಿರೋದು. ಈ ಕಾಮಿಕ್ ಬುಕ್ ಅಲ್ಲಿ ಕತೆ ಸಖತ್ತಾಗಿದೆ. ಒಬ್ಬ ಮಾಯಾವಿ ಒಂದ್ ಹುಡುಗಿನ ತನ್ನ ಹಿಂದೆ ಸುತ್ತಿಸ್ತಾ ಇದ್ದಾನೆ. ಯಾರೋ ನೀನು? ಕೃಷ್ಣ ಮೋಹನ್, ನಮ್ಮ ಹೋಟೆಲ್ ನಡೆಸ್ತಾ ಇರೋ ಸಾಯಿ ಮೋಹನ್ ಇದಾರಲ್ಲ, ಅವ್ರ ಮಗ ನಾನು. ನನ್ಗೆ ಹೋಟೆಲ್ ನಡೆಸೋದು ಬಿಸ್ನೆಸ್. ಏ ಶಂಕ್ರು, ಏನಣ್ಣ ಬಾರೋ ಇಲ್ಲೇ, ಸರಿಯಾಗಿ ನೋಡು. ನೀನ್ ಹೇಳಿದ್ದು ಇವರೇ ಅಲ್ವಾ? ಸರಿಯಾಗಿ ನೋಡ. ಅದೇ ಕಣ್ಣು, ಅದೇ ಮೂಗು, ಅದೇ ಅಣ್ಣ. ಸರಿ, ಇಷ್ಟು ದಷ್ಟ ಪುಷ್ಟವಾಗಿರೋ ಬಾಡಿನ ಕೈ ಕಾಲು ಮುರಿದು ಮುಖ ಮಾಡ್ಕೊಂಡು ನಮ್ಮ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ. ಲೇ, ನೀನ್ ಸ್ವಲ್ಪ ಸುಮ್ನಿರೋ ಕಾದರ್, ಎಲ್ಲದಕ್ಕೂ ರೀತಿ ನೀತಿ ಅಂತಿದೆ ಅಲ್ವಾ. ಅಣ್ಣ, ನಾವ್ ಇಲ್ಲಿಗೆ ಬಂದಿದ್ದು ನೀವ್ ಅಪ್ಪನ ಕೊಟ್ಟಿದ್ದು ವಾಪಸ್ ನಿಮಗ್ ಕೊಟ್ಟು ಅಪ್ಪನಿಂದ ನೀವು ತಗೊಂಡಿರೋದ್ನ ವಾಪಸ್ ತಗೊಂಡು ಹೋಗಿ ಬಂದಿದ್ದೀವಿ. ಹೇಳದಾಗ ಮಾಡಿದ್ರೆ ನಿಂಗೆ ಅಸಲು ಅಷ್ಟೇ ಸಿಗುತ್ತೆ, ಇಲ್ಲಾಂದ್ರೆ ಬಡ್ಡಿ ಸೇರಿ ಸಿಗುತ್ತೆ. ಹೋಗೋ ಹೋಗೋ, ನನ್ ಕೈ ಕೆಲ್ಸ ಕೊಡ್ಬೇಡ. ಕೈ ಮಾತ್ರ ಅಲ್ಲ, ಟಿಪ್ಪರ್ ಜೊತೆಗೆ ಈ ಬಾಡಿನ ಪೀಸ್ ಪೀಸ್ ಮಾಡಿನೇ ನಾವ್ ಇಲ್ಲಿಂದ ಹೋಗುದು. ಸ್ವಲ್ಪ ಕೊಡಿ, ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಇವ್ರು ಏನ್ ಮಾತಾಡ್ತಿದಾರ? ಹಾಗಾದ್ರೆ ಮೊದ್ಲು ಬಡ್ಡಿ ಕೊಟ್ಬಿಡು. ಅಷ್ಟೇ, ಬಡ್ಡಿ ಕೊಟ್ಟಾಯ್ತು, ಈಗ ಅಸಲು ಏನ್ ಕೊಟ್ಟವನ್ ಅಂತ ಹೇಳಿ ಹಂಗೆ ವಾಪಸ್ ಕೊಟ್ಬಿಡ್ತೀನಿ. ಬಲ್ಗೈ ಹಿಡ್ಕೊಂಡು ಬಲ್ಗೈನ ತಗೊಂಡು ತಿರ್ಚಿ ತಿರ್ಚಿ ಆ ಕೈ ಅಗ್ರಿಮೆಂಟ್ ಕೊಡ್ತೀನಿ. ಎಲ್ಲಿಟ್ಕೊಂಡಿದ್ದ ನೋಡಪ್ಪ, ನನ್ಗಿರೋದು ಒಬ್ನೇ ಅಪ್ಪ ಅಲ್ವಾ ಟಿಪ್ಪರ್? ಎಲ್ರು ಅಪ್ಪನ ಜೊತೆ ಆಟ ಆಡೋ ತರ ನಮ್ಮ ಅಪ್ಪನ ಜೊತೆ ಆಟ ಆಡಕ್ ಬಂದ್ರೆ ನಿಮ್ ಅಪ್ಪ ಅವ್ರ ಅಪ್ಪನ್ಗೆ ಕಂಪ್ಲೇಂಟ್ ಮಾಡ್ಬಿಡ್ತೀನಿ. ತಗೊಂಡ್ ಹೇಳ್ಕೋ, ಮಲ್ಕೊಂಡು ಹೋಗುತ್ತೆ. ತಗೊಳ್ಳಿ, ಇದೇನು ಅಂತ ನಿಮಗ್ ಗೊತ್ತಾ? ಇಲ್ಲ. ಟಿಪ್ಪರ್ ವಾಸು ಬಲ್ವಂತದಿಂದ ನಿಮ್ ಕೈಯಲ್ಲಿ ಸೈನ್ ಮಾಡ್ಕೊಂಡಿ ಡಾಕ್ಯುಮೆಂಟ್ಸ್. ಅದು ಹೇಗ್ ನಿನ್ ಕೈಗ್ ಬಂತು? ಅದೇ ಅದ್ಭುತ. ಟಿಪ್ಪರ್ ವಾಸುಗೆ ಯಾಕೋ ದಿಢೀರ್ ಅಂತ ಬೇಜಾರಾಗ್ಬಿಡ್ತು. ಏನು ಕೋರ್ಗ? ಅದೇ, ನಾನ್ ಮಾಡಿದ್ದು ತಪ್ಪು ಅಂತ ಹೇಳಿ ನನ್ನ ಹತ್ರ ಒಂದು ಕ್ಷಮೆ ಕೇಳ್ದ. ಅಂದ್ರೆ ಅವನು ಚರ್ಚಿಗೋದ್ನ? ಏನಂದ್ರೆ ಹೋಗ್ದೇ ಇರ್ತಾನ, ಚೆನ್ನಾಗ್ ಪ್ರೇಯರ್ ಮಾಡ್ಕೊಂಡೆ ಬಂದಿದ್ದ. ಮನ್ಸ್ಗೆ ತುಂಬಾ ಬೇಜಾರಾಗಿರೋದ್ರಿಂದನೆ ಈ ಕಡೆ ಬರೋದಿಕ್ ಆಗ್ಲಿಲ್ಲ ಅಂತ ಹೇಳಿ ನನ್ನ ಬಿಗ್ಗಿಯಾಗಿ ತಪ್ಕೊಂಡು ಒಳಗ್ ಶುರು ಮಾಡ್ಬಿಟ್ಟ. ಈಗ ನನಗೆ ಟಿಪ್ಪರ್ ಯಾಕೆ ಪಂಚರ್ ಆಗ್ಬಿಟ್ಟವನಲ್ಲ ಹಾಗಂತ ಅನ್ಕೋತೀನಿ. ಇವನ್ ಹೇಗ್ ಈ ತರ ಪಂಚರ್ ಆದ? ಸ್ವಲ್ಪ ದ್ರಾಕ್ಷಿ ತಗೊಳ್ಳ, ಆಪಲ್ ಖಾಲಿಯಾಗಿದೆ. ನಿಧಾನಕ್ಕೆ. ಅಂದ್ರೆ ಕೃಷ್ಣ ಮೋಹನ್ ಇಲ್ಲಿ ಬಂದ ಅಲ್ವಾ? ಕೃಷ್ಣ ಮೋಹನ ಯಾವಾಗ ಹೇಳೋ, ನಿಜ ಹೇಳೋ. ಕೃಷ್ಣ ಮೋಹನ್ ಈ ಊರಿಗೆ ಬರ್ಲೂ ಇಲ್ಲ, ಟಿಪ್ಪರ್ ವಾಸುನ ನೋಡ್ಲೂ ಇಲ್ಲ, ಅಪ್ಪನಿಗೆ ಸಿಕ್ಕಿರೋ ಒದೆನ ಅವನು ಕೊಡ್ಲೂ ಇಲ್ಲ, ಆಮೇಲೆ ಅವನು ಇಲ್ಲಿ ಬಂದು ಬಚ್ಚಿಟ್ಕೊಂಡು ನೋಡ್ಬಿಟ್ಟು ವಾಪಸ್ ಹೋಗ್ಲೂ ಇಲ್ಲ. ಇವಾಗ ನಮ್ಗೆ ಬಂತ? ಹೌದು ಹೌದು. ಅವನ್ ಬಗ್ಗೆ ಏನಂತ ಹೇಳಿ? ಆಂಬುಲೆನ್ಸ್ ಇದೆ ಅಂತ ಇಲ್ಲೇ ಮಲ್ಗಣ ಅಂತ ನಿರ್ಧಾರ ಮಾಡಿದ್ಯಾ? ಜಗಳ ಎಲ್ಲಿ ನಡೆಯುತ್ತೋ ಅಲ್ಲೇ ಇರ್ತಾನೆ ಈ ಕಾದರ್ ಅಂಡ್ ಕಾದರ್ ಕಂಪನಿ. ಅದೇನ್ ಈ ಕಾದರ್ ಅಂಡ್ ಕಾದರ್? ಒಂದ್ ಕಾದರ್ ಯಾರು? ನಾನು. ಮತ್ತೆ ಇನ್ನೊಂದ್ ಕಾದರ್? ನಾನೇ. ಅದೇ ಹೇಗೆ? ಅದೊಂದು ದೊಡ್ಡ ಕತೆ. ನಾನು ಹುಟ್ಟಿದಾಗ ನಮ್ಮ ಅಪ್ಪ ಅಮ್ಮ ಇಬ್ರು ಸಪರೇಟ್ ಆಗ್ಬಿಟ್ರು. ನಮ್ಮಮ್ಮ ನಂಗೆ ಕಾದರ್ ಅಂತ ಹೆಸರಿಟ್ರು, ಅದಿಷ್ಟ ಆಗ್ದ ನಮ್ಮಪ್ಪ ಕೇದಾರ್ ಅಂತ ಕರಿತಿದ್ರು. ಅಪ್ಪನ ಕೇದಾರು ಅಮ್ಮಂಗ್ ಇಷ್ಟ ಆಗ್ಲಿಲ್ಲ, ಅಮ್ಮನ್ ಕಾದರು ಅಪ್ಪಂಗ್ ಇಷ್ಟ ಆಗ್ಲಿಲ್ಲ. ಆದ್ರೆ ನಂಗೆ ಎರಡು ಹೆಸರು ಬೇಕು ಇಬ್ಬರಿಗೂ ಸಂತೋಷ ಪಡಿಸೋದಕ್ಕೆ. ನಾನು ಕೈದರ್ ಮತ್ತೆ ಕಾದರ್ ಎರಡು ಹೆಸರನ್ನ ಇಟ್ಕೊಂಡೆ. ವೋಟಿಂಗ್ ಲಿಸ್ಟ್ ಅಲ್ಲೂ ಹಂಗೆ ಇದೆ. ಈ ಕತೆ ಕೇಳಿ ತುಂಬಾ ಜನ ಕಣ್ಣೀರ್ ಹಾಕಿದ್ದಾರೆ. ಗೋಪಾಲ, ಮಾಮೂಲಿ ಯಾಕೋ. ಲೇ ಮಂಜು, ಸಾರ್ಗೊಂದ್ ಚಾಯ್. ಏನಾಯ್ತು, ಪೊಲೀಸ್ ಅಪ್ಪ ಅವ್ರ ಮಕ್ಕದಲ್ಲಿ ಪವರ್ ಕಟ್ ಕಾಣಿಸ್ತಿದೆ. ಓ, ನಾನ್ ಮರ್ತಿದ್ದೆ, ನಾಳೆ ನಿಮ್ ಮಗಳನ್ನ ಮೆಡಿಕಲ್ ಕಾಲೇಜ್ಗೆ ಸೇರಿಸೋ ದಿನ ಅಲ್ವಾ? ಅವಳನ್ನ ಡಾಕ್ಟರ್ ಓದಿಸಿ ಏನ್ ಮಾಡ್ಬೇಕು? ನಾಳೆ ಮದ್ವೆ ಆಗಿ ಹೋಗೋಳು, ಓದಿದ್ದೆಲ್ಲ ಸಾಕು. ಲಂಚ ತಗೊಂಡು
ತಪ್ಪು ದಾರಿಯಲ್ಲಿ ಹೋಗಿ ನಾನ್ ನನ್ನ ಮಗಳನ್ನ ಓದಿಸೋ ಅವಶ್ಯಕತೆ ಇಲ್ಲ. ನೋಡಿ, ಈ ತರ ಸೋಷಿಯಲಿಸ್ಟ್ ತರ ಮಾತಾಡಿದ್ರೆ ನಾನ್ ಸುಮ್ಮನಿರೋದಿಲ್ಲ, ಹೇಳ್ತಾ ಇದ್ದೀನಿ ನೋಡಿ. ಕಾಸೆಲ್ಲ ರೆಡಿ ಮಾಡಾಯ್ತು, ಮೊದ್ಲು ಅವಳನ್ನ ಕಾಲೇಜಿಗೆ ಸೇರಿಸಿ. ಸುಮ್ಮನೆ ಟೆನ್ಷನ್ ಮಾಡ್ಕೊಂಬಿಡಿ ಪೊಲೀಸ್ ಸರ್. ಚಟ್ನಿಲಿ ಟೇಸ್ಟು ಎಲ್ಲಿವರೆಗೂ ನನ್ನ ಕೈಯಲ್ಲಿ ಕೆಲಸ ಮಾಡಕ್ ಸಾಧ್ಯ ಇರುತ್ತೋ ಅಲ್ಲಿವರೆಗೂ ದುಡ್ಡು ಚಿಂತೆ ಬೇಡ. ಎಲ್ಲ ಅವನು ಗೋಪಾಲ ಬಂದನಲ್ಲಪ್ಪ ಇನ್ನೊಬ್ಬ ತಲೆನೋವು. ಎಲ್ಲ ಅವನು ಗೋಪಾಲ, ಎಲ್ಲಿ ಗೋಪಾಲ, ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅವನು? ನನಗೆ ಅದು ಈಗಲೇ ಗೊತ್ತಾಗ್ಬೇಕು. ನನ್ನ ಕಳ್ಳನ? ನಾನು ಇಲ್ಲೇ ಇದ್ದೀನಿ. ನಿಮ್ಮ ಅಪ್ಪ ಇದನಲ್ಲ ಚಿಕ್ಕ ಥಾಮಸ್, ಸ್ಮಾಲ್ ಥಾಮಸ್, ಅವ್ರು ನನಗೆ ಕಾಲ್ ಮಾಡಿದ್ರು, ನೀನ್ ಊರಿಗೆ ಹೋಗಿ ನಿಮ್ಮ ಅಪ್ಪನ ನೋಡಿದೆ, ಹಾಗೆ ಎಸ್ಕೇಪ್ ಆಗಿದ್ಯಾ? ನಮ್ಮ ಫ್ಯಾಮಿಲಿ ವಿಷಯ ನೀವು ತಲೆ ಹಾಕ್ಬೇಡಿ. ಛೇ, ತಲೆ ಹಾಕ್ಬಾರ್ದ? ಏ, ನೀನ್ ಮಾಡೋ ದೋಸೆಗೆ ಚಟ್ನಿಗೆ ಇಲ್ಲಿ ಅಷ್ಟೊಂದು ಟೇಸ್ಟ್ ಇದೆ ಅನ್ನೋದಕ್ಕೋಸ್ಕರ ಬರೋದಿಲ್ಲಪ್ಪ ನಾವು. ಬಜ್ಜಲ್ ಪ್ರೀತಿ ಇರೋದಕ್ಕೆ, ಬಜ್ಜಲ್ ಪ್ರೀತಿ. ಏ, ನನ್ನ ನಾಯಿ ಕೂಡ ಆಳೋದಿಲ್ಲ. ಅಯ್ಯೋ, ನನ್ಗೆ ಗೊತ್ತಾಗ್ಲಿಲ್ಲ. ನನಗ್ ಗೊತ್ತಾಗ್ಬೇಕು ಏನ್ ವಿಷಯ ಅಂತ. ನಿಮ್ ನಾಯಿ ಯಾಕೆ ಅಳ್ತಿಲ್ಲ ಅಂತ ನನಗೆ ಗೊತ್ತಾಗುತ್ತೆ. ಏ, ನಾಯಿದಲ್ಲ, ನಿಮ್ಮ ಅಪ್ಪನ ವಿಷಯ ನಾನು ಕೇಳ್ತಾ ಇರೋದು. ಓ, ಆ ವಿಷಯನ? ಸ್ವಾಮಿ ಅಣ್ಣ, ನನ್ನ ಅಪ್ಪನ ಯಾವಾಗಲೇ ನೋಡಿದ್ರು ಮದುವೆ ವಿಷಯನೇ ಮಾತಾಡ್ತಿರ್ತಾರೆ. ಅಯ್ಯೋ ಪಾಪ, ಇವ್ರಿಗೆ ಮದುವೆ ವಯಸ್ಸು ಆಗಿಲ್ಲ ಅಂತ ಇದ್ದು ಇವ್ರ ಅಪ್ಪನ ಗೊತ್ತೇ ಇಲ್ಲ ನೋಡಿ. ಈಗ ಚಿಗುರ್ತಾ ಇದೆ ಮೀಸೆ. ಮೀಸೆ ಬಂದ್ಮೇಲೆ ದೊಡ್ಡವರಾಗೋದು. ನೀನ್ ನನ್ನ ವಿಷಯದಲ್ಲಿ ತಲೆ ಹಾಕ್ಬೇಡ. ನೀನ್ ಮದುವೆ ಆದಾಗ ಎಷ್ಟು ವಯಸ್ಸು ನಿನಗೆ? 31. ನಿನಗೆ? 35. ಹಾಗಿದ್ರೆ ನನ್ಗೆ ಇನ್ನು ಮದುವೆ ವಯಸ್ಸು ಆಗೇ ಇಲ್ಲ. ನಾನು ಯಾವಾಗ ಮದುವೆ ಮಾಡ್ಕೊಳ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಅಲ್ಲಿವರೆಗೂ ವೇಟ್ ಮಾಡಿ. ತುಂಬಾ ಲೇಟ್ ಮಾಡಬೇಡ ಅಂತ ಹೇಳ್ತೀನಿ. ಅದನ್ನೇ ನಾನು ಹೇಳ್ತಾ ಇರೋದು. ನೋಡಿ ಸರ್, ಮುಂಚಿನ ತರ ಈಗ ಹೋಟ್ಲ್ ಅವ್ರಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ. ಮಾರ್ಕೆಟ್ ತುಂಬಾ ಡಲ್ ಆಗಿದೆ. ನಿನ್ನ ಹತ್ರ ನಾನು ಎಷ್ಟು ಸರಿ ಹೇಳಿದೀನಿ, ಸಿಟಿಲಿ ಒಂದು ದೊಡ್ಡ ಹೋಟ್ಲ್ ಮಾಡು ಅಂತ. ನೀನ್ ಕೇಳೋ ಲಕ್ಷಾಂತರ ರೂಪಾಯಿ ಹಣನ ನಾನು ಕೊಡ್ತೀನಿ ತಾನೆ. ಅದನ್ನ ನನಗೊಂದು ಸ್ವಲ್ಪ ಹೇಳ್ಕೊಡಿ. ನಿನಗ್ ನಾನು ಏನು ಹೇಳೋದು ಇಲ್ಲ, 10 paisa ಕಾಸು ಕೊಡೋದಿಲ್ಲ. ಆದ್ರೆ ನಾನು ನಿನಗ್ ಕೊಡ್ತೀನಿ. ಆದ್ರೆ ಒಂದ್ ವಿಷಯ, ಸಾಲ ತಗೊಂಡು ಹೋಟ್ಲ್ ಕಟ್ಟಿ ನನಗ್ ಮದ್ವೆ ಆಗಕ್ ಇಷ್ಟ ಇಲ್ಲ. ದೇವರು ನನಗೋಸ್ಕರ ಒಂದು ಹೆಣ್ಣನ್ನ ಸೃಷ್ಟಿ ಮಾಡಿರ್ತಾನೆ ಅಂತ ನಾನು ನಂಬ್ತೀನಿ. Okay, thanks for flying with Silcare. Thanks. ಅಪ್ಪ ಅಪ್ಪ, ಏನಾಯ್ತು? ಮಹೇಶ್ ಸರ್ ಅವ್ರ ಮಗಳು ಲಕ್ಷ್ಮಿಗೆ ಸಿಂಗಾಪುರ್ ಗೌರ್ಮೆಂಟ್ ಊರಿಗೆ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿದೆ. ನೀನ್ ಹೇಳೋದ್ ನಿಜನಾ? ಅವಳೇನಾದ್ರೂ ದಿಢೀರಂತ ಇಲ್ಲಿ ಬಂದ್ರೆ ನಾವ್ ಅನ್ಕೊಂಡ ಹಾಗೆ ಯಾವ ಕೆಲ್ಸನೂ ಆಗಲ್ಲ. ಆದಷ್ಟು ಬೇಗ ಆ ಹೋಟ್ಲನ್ನ ಮಾರೋದಿಕ್ಕೆ ಅವಳು ಬರ್ತಿರೋದು. ಸಿಂಗಾಪುರ್ ಇಂದ ಮೈಸೂರಿಗೆ ಅವಳು ಟಿಕೆಟ್ ತಗೊಂಡಿರೋದು. ಯಾವ್ದೇನೇ ಆಗ್ಲಿ, ಏರ್ಪೋರ್ಟ್ ಇಂದ ಮೈಸೂರ್ ಒಳಗ ಅವಳು ಕಾಲ್ ಇಡ್ಲೇಬಾರ್ದು. ನಾನ್ ಹೇಳೋದ್ ಅರ್ಥ ಆಯ್ತಾ? ಎಸ್ ಮೇಡಮ್. ಕ್ಯಾಲಿಕಟ್ ವೆಸ್ಟ್, ಅಲ್ಲಿಂದ ಬ್ಯಾಂಗ್ಳೂರ್ ಏರ್ಪೋರ್ಟ್. ಆಹಾ, ಯಾರ್ ಬರ್ತಾ ಇರೋದ್? ಲಕ್ಷ್ಮಿನ, ಬಾ ಬಾ, ಒಳಗ್ ಬಾ. ಮಾಧವಿ, ಯಾರ್ ಬಂದಿದಾರ್ ನೋಡು. ಆಹಾ, ಮಗಳೇ ಸಿಂಗಾಪುರಿಂದ ಯಾವಾಗ ಬಂದೆ? ಸ್ಟ್ರೈಟ್ ಆಗಿ ಇಲ್ಲಿಗೆ ಬಂದೆ. ಅಂಕಲ್ ನೋಡೋಕೆ ಅಂತ ಟಿಕೆಟ್ನ ಇಲ್ಲಿಗೆ ತಗೊಂಡೆ. ಎಲ್ಲ ವಿಷಯನೂ ಗೊತ್ತಾಯ್ತು. ನೀನೇನು ತಪ್ಪಾಗಿ ತಿಳ್ಕೋಬೇಡ. ಮುಳುಗ್ತಿರೋ ಹಡಗ್ನಲ್ಲಿ ಹತ್ತೋದಕ್ಕೆ ಯಾರಾದ್ರೂ ಧೈರ್ಯ ಮಾಡ್ತಾರಾ? ದುಡ್ಡು ಕೊಟ್ರೆ ಮತ್ತೆ ಸಿಗಲ್ಲ ಅಂತ ಅಂಕಲ್ಗೆ ತುಂಬಾ ಭಯ ಇದೆ ಅಲ್ಲ. ಮುಂಚೆ ಸಿಂಗಾಪುರಲ್ಲಿ ಚೆಕ್ ಫ್ರಾಡ್ ಆದಾಗ ಸೂಸೈಡ್ ಮಾಡ್ಕೊಳಕ್ ಹೋದ ನಿಮ್ಮ ನಿಮ್ಮ ಕುಟುಂಬಕ್ಕೆ ನಮ್ಮಪ್ಪ ಸಹಾಯ ಮಾಡಿದ್ರು. ಅದ್ ಸಿಗುತ್ತೆ ಅಂತ ಅಪೇಕ್ಷೆ ಪಡ್ಲಿಲ್ಲ. ಇಲ್ಲಮ್ಮ, ಅದೇನಂದ್ರೆ. ಬೇಡ ಅಂಕಲ್, ನಮ್ಮ ಹೋಟೆಲ್ನ ಮಾರಿದ್ರೆ ಸಮಸ್ಯೆ ಬಗೆಹರಿಯುತ್ತೆ. ಆದ್ರೆ ಏರ್ಪಾಟು ನಾನ್ ಮಾಡಾಯ್ತು. ಆದ್ರೆ ಒಂದಲ್ಲ ಒಂದಿನ ಮುಂಚೆನೆ ನಮ್ಮಪ್ಪನ ಹೊರಗಡೆ ಕರ್ಕೊಂಡ್ ಬರೋ ಆಸೆ. ಅಪ್ಪನ ಕ್ಲೋಸ್ ಫ್ರೆಂಡ್ ಹತ್ರ ಹೇಗ್ ಕೇಳೋದು ಅಂತ ಕಷ್ಟ ಆಗಿ ಕೇಳದೆ ಇರೋದಕ್ಕೇನೆ ನಾನ್ ಬಂದಿರೋದು. ಸಾರಿ ಅಂಕಲ್, ಬರ್ತೀನಿ. ಹಾ, ನಡಿ ನಡಿ, ನಿಲ್ಸೋ ನಿಲ್ಸೋ ನಿಲ್ಸೋ. ಸರ್, ಇದ್ ನಮ್ ಗೋಪಾಲನ್ ಗಾಡಿ.
ಓ, ಗುಲಾನ್ ಗಾಡಿನ? ಹ್ಮ್, ಕಳ್ಚಿ ಕಳ್ಚಿ. ಸರಿ ನಡಿ. ನೀವ್ ಈ ಗುಲಾನ್ ಗುಲಾನ್ ಅಂತಿರಲ್ಲ, ನನಗ್ ಪರಿಚಯ ಮಾಡಿಸಿಲ್ವೇ? ಪರಿಚಯ ಮಾಡಿಸೋ ವ್ಯಕ್ತಿನೇ ಸರ್. ಗೋಪಾಲ ಅಂದ್ರೆ ಈ ಊರಿಗೆ ತುಂಬಾನೇ ಮುಖ್ಯ. ಅವನಿಗೆ ಗೊತ್ತಿಲ್ಲದೆ ಒಂದ್ ನೊಣ ಕೂಡ ಓಡಾಡಲ್ಲ. ಅವನೊಬ್ಬ ಕಿಲಾಡಿ ಸರ್. ಏನು ಮಾಡ್ಬೇಡ್ರೋ, ನಿಲ್ಸಿ. ಸ್ಟಾಪ್ ಇಟ್. ಯಾಕ್ರೋ ಈ ಅಮಾಯಕನ್ ಹೀಗ್ ಹೊಡಿತಾ ಇದೀರಾ? ನಾವ್ ಮಾರ್ಕೆಟ್ ಅಲ್ಲಿ ಏನ್ ಬೇಕಂದ್ರು ಮಾಡ್ತೀವಿ. ಅದನ್ ಕೇಳೋದಕ್ಕೆ ಇವ್ನು ಯಾರು? ಇವನು ಆ ಗೋಪಾಲನ ರೈಟ್ ಹ್ಯಾಂಡ್. ಇನ್ನು ಹೊಡಿಬೇಕಾಗನ್ಗೆ ಧೈರ್ಯ ಇದ್ರೆ ಇವನ್ನ ಮುಟ್ಟು ನೋಡೋಣ. ತಮ್ಮ ಕ್ಷಮಿಸ್ಬಿಡು, ನೀನ್ ಯಾರಂತ ಗೊತ್ತಿರ್ಲಿಲ್ಲ. ಇನ್ನ ಈ ವಿಷಯನ ಗೋಪಾಲ ಹತ್ರ ಹೇಳಿ ಏನು ತೊಂದರೆ ಕೊಡ್ಬೇಡ. ಬಂದ್ರೋ ಹೋಗ. ಬರ್ತೀನಿ ಸರ್. ಚೆನ್ನಾಗ್ ಹೊಡೆದ್ರ? ತುಂಬಾ ಚೆನ್ನಾಗೇ ಹೊಡೆದ್ರು ಸರ್. ಏನ್ ಸಮಸ್ಯೆ? ವಾಟ್ ಇಸ್ ದ ರೀಸನ್? ಮಾರ್ಕೆಟಿಗೆ ಹೋದ್ರೆ ಲೋಡಿಂಗ್ ಪ್ರಾಬ್ಲಮ್. ಸ್ವಲ್ಪ ಗೋಪಾಲ್ ಅಂತಾರ ಹೇಳಕ್ ಹೋದೆ, ಅದ್ರ ಪರಿಣಾಮ ಏನಾಯ್ತು ಅಂತ ಬಾಕಿ ಎಲ್ಲ ನಿಮ್ಗೆ ಗೊತ್ತಲ್ಲ ಸರ್. ಏ, ಈ ಸಿಟಿ ಪೂರ್ತಿ ಗೋಪಾಲ ಅಂದ್ಮೇಲೆ ಗೋಪಾಲ ಮಾತ್ರ ಇರ್ಬೇಕು. ನೀನು ಬರೀ ಸೈಡ್ ಕ್ಯಾರೆಕ್ಟರ್, ನಿನಗೆ ಏನೇ ಮರ್ಯಾದೆ ಕೊಟ್ಟರು ಬೆಲೆ ಇರಲ್ಲ. ಅಲ್ ನೋಡು ಹುಡುಗಿ. ಮಚ್ಚಾ, ಒಂದ್ಸರಿ ಟ್ರೈ ಮಾಡೋಣ. ಏನ್ ನಿನ್ನ ಹೆಸರು? ಲಕ್ಷ್ಮಿ. ನೀನ್ ಎಲ್ಲಿಂದ ಬರ್ತಿದ್ಯಾ? ಯಾರು ನೀನು? ಕೇಳ್ತಾ ಇದೀವಲ್ಲ, ಯಾರು ನೀನು? ಇವನು ಆ ಗೋಪಾಲನ ರೈಟ್ ಹ್ಯಾಂಡ್. ಇನ್ನ ಈ ವಿಷಯನ ಗೋಪಾಲನ ಹತ್ರ ಹೇಳಿ, ಏನು ತೊಂದರೆ ಕೊಡ್ಬೇಡಿ. ಗೋಪಾಲ ಅಂದ್ರೆ ಈ ಊರಿಗೆ ತುಂಬಾನೇ ಮುಖ್ಯ ಸರ್. ಅವನಿಗೆ ಗೊತ್ತಿಲ್ಲದೆ ಒಂದ್ ನೊಣ ಕೂಡ ಓಡಾಡಲ್ಲ. ಹೇಳು, ಯಾರು ನೀನು? ನಾನು ಗೋಪಾಲ್. ಗೋಪಾಲ್ಗೆ? ಗೋಪಾಲ್ ಕಡೆಯವಳು. ಅವ್ರ ಕಡೆಯವರ? ಏನಾಗ್ಬೇಕು? ಗೋಪಾಲ್ ಅಂದ್ರೆ ಗೋಪಾಲ್ಗೆ ಗೋಪಾಲ್ ಅವರ ಮಗಳು. ಗೋಪಾಲ್ ಹುಡುಗಿನ? ಇದೇನ ಈ ಸಮಯದಲ್ಲಿ ಇಲ್ಲಿ? ನಾನು ಗೋಪಾಲ್ ಅನ್ನ ನೋಡಕ್ ಬಂದೆ. ಬೀಚ್ ರೋಡ್ ಮಾರ್ಕೆಟ್ ಇರೋ ಹೋಟೆಲ್ ಇರ್ತಾ? ಅದೇ ಅದೇ ಅದೇ. ಲಾರಿ ಹತ್ತಿ, ನಾನ್ ಕರ್ಕೊಂಡು ಹೋಗ್ತೀನಿ ಗೋಪಾಲ್ ಹತ್ರಕ್ಕೆ. ಬೇಡ, ನಾನೇ ಹೋಗ್ತೀನಿ. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬಾರ್ದು. ಗೋಪಾಲ್ ಹುಡುಗಿ ಅಂದ್ರೆ ನಮ್ಗೆಲ್ರಿಗೂ ತಂಗಿ ಸಮ. ನಿಮ್ಮನ್ನ ಈ ಸಮಯದಲ್ಲಿ ಒಂಟಿಯ ಕಳ್ಸಿರೋದು ಗೊತ್ತಾದ್ರೆ ನಮ್ಮನ್ನ ಸಾಯಿಸಿ ಬಿಡ್ತಾರೆ. ಬನ್ನಿ ಅತ್ತೆ. ಅಲ್ಲ, ಅದು ಅಯ್ಯೋ ಬನ್ನಿ ತಂಗಿ, ಬಾ. ಅಯ್ಯೋ ಹೋಗಿ, ಪರವಾಗಿಲ್ಲ. ಹುಷಾರ ಕುತ್ಕೊಳ್ಳಿ. ಈಗ ಅರ್ಥ ಆಗ್ತಿದೆ ಅವತ್ತು ಅವನ್ ಯಾಕೆ ಮದ್ವೆ ಆಗಲ್ಲ ಅಂದ. ನಿಮ್ಮಿಬ್ಬರದು ಲವ್ವ? ನೀವಿಲ್ಲ ಇರಿ, ನಾನು ಈಗಲೇ ಬರ್ತೀನಿ. ಒಂದ್ ಮಟನ್ ಫ್ರೈ. ಗೋಪಾಲ, ನೀನಂತೂ ಒಬ್ಬ ದೊಡ್ಡ ತೀವ್ರವಾದಿನಯ್ಯಾ. ಹೌದಾ? ನಾನಿದನ್ನ ಹೊರಗಡೆ ಯಾರತ್ರನು ಹೇಳಿಲ್ವಲ್ಲ. ನೀನು ಯಾರಿಗೂ ಹೇಳ್ಬೇಡ, ಬೇರೆಯವ್ರು ಗೊತ್ತಾದ್ರೆ ತೊಂದ್ರೆ ಆಗತ್ತೆ. ಏನ್ ಸಮಸ್ಯೆ? ಲೇ, ಅಮೆರಿಕದವರು ತೀವ್ರವಾದಿಗಳನ್ನ ಹಿಡ್ಕೊಟ್ರೆ 100,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನಾ ಕಾಸೆಲ್ಲ ತಗೊಂಡೋಗಿ ಎಲ್ಲಪ್ಪ ಇಡ್ಲಿ? ಈ ನಾಲ್ಗೆ ಕೈಯಲ್ಲಿ ಇಲ್ಲ ಅನ್ಕೋ. ಲೇ, ನಾಲ್ಗೆ ಕೈಯಲ್ಲಿರಲ್ವೋ, ಬಾಯಲ್ಲಿರುತ್ತೆ. ಇಲ್ಲಿ ನೋಡು, ನಾನು ತುಂಬಾ ಸೀರಿಯಸ್ ಆಗಿದ್ದೇನೆ. ಸೀರಿಯಸ್ ಆಗಿದ್ರೆ ಹಾಸ್ಪಿಟಲ್ಗೆ ಹೋಗು. ಇದು ಆ ಸೀರಿಯಸ್ ಅಲ್ಲ. ಮತ್ತಿನ್ಯಾವ ಸೀರಿಯಸ್? ನೋಡಪ್ಪ, ಇವನ್ಗೆ ಇವ್ರ ಅಪ್ಪ ತರೋ ಸಂಬಂಧನೆಲ್ಲ, ಇವನ್ ಬೇಡ ಬೇಡ ಅಂತ ಇರೋದಕ್ಕೆ ಏನ್ ಕಾರಣ ಅಂತ ನನಗೆ ಇವತ್ತು ಗೊತ್ತಾಯ್ತು. ಲೇ ಮುಟ್ಟಾಳ, ನಿನಗೆ ಗೊತ್ತಾಗೋಯ್ತಾ? ಆದ್ರೆ ಬುದ್ಧಿ ಇರೋ ನಮ್ಮ ಅಪ್ಪಂಗೆ ಗೊತ್ತಾಗಿಲ್ಲ. ಆ ವಿಷಯ ಅಪ್ಪನ ಗೊತ್ತಿಲ್ವಲ್ಲ. ಒಂದು ಗಿಣಿ ತರ ಇರೋ ಒಂದು ಹುಡುಗಿನ ಲವ್ ಮಾಡಿ ಸೆಟ್ ಮಾಡ್ಕೊಂಡಿದ್ದಾನೆ ಅನ್ನೋ ವಿಷಯ ಗೊತ್ತಿಲ್ವಲ್ಲ. ನಾನ್ ತುಂಬಾ ಸೀಕ್ರೆಟ್ ಆಗಿಟ್ಟಿದ್ ವಿಷಯ ನಿನ್ಗೆ ಯಾರು ಹೇಳಿದ್ದು? ಹಾಗಾದ್ರೆ ಅದು ನಿಜನಾ? ಅವ್ರನ್ನ ಕರ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. ಯಾರವಳು?
ಲಕ್ಷ್ಮಿ ಲಕ್ಷ್ಮಿ ಮೇನನ್, ಹುಡುಗ ಬಂದು ಕ್ರಿಶ್ಚಿಯನ್, ಹುಡುಗಿ ಮೇನನ್. ಸೂಪರ್ ಅಲ್ವಾ? ಮತ್ತೆ ಮೀನ್ ಸಾರ್ತಾರ, ಒಳ್ಳೆ ಬೆಸ್ಟ್ ಕಾಂಬಿನೇಷನ್. ನೀನೀಗ ಯಾರ ಬಗ್ಗೆ ಹೇಳ್ತಾ ಇರೋದು? ಬಿಜಾಪುರ್ ಹಲ್ವ ಬಗ್ಗೆ ಮಾತಾಡ್ತಾ ಇದೀನಿ. ನಿಜಾನ? ಕಳ್ಳ ತೋರ್ಸು. ನೀನು ತೋರಿಸಿ ಬಾ, ಈಗ್ಲೇ ತೋರಿಸಿ ಬಾ. ಸರಿ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ. ಒಳ್ಳೆ ಶರ್ಟ್ ಹಾಕೋ, ಒಳ್ಳೆ ಶರ್ಟ್ ಹಾಕೋ. ಸರಿ, ನಾನ್ ಬೇಗ ಬರ್ತೀನಿ, ನಡಿ ತೋರಿಸು. ನೋಡ್ಕೋತಿರೋ ತಿನ್ಬೇಡ, ಈಗ್ಲೇ ಬಂದೆ. ಇದಕ್ಕೆ ನನಗೆ ಸಪರೇಟ್ ಆಗಿ ಪಾರ್ಟಿ ಕೊಡ್ಬೇಕು. ಇಲ್ಲಿದಾರೆ ನೋಡು, ಇಲ್ಲೇ ಕೂತಿದ್ರಲ್ಲ. ಅಲ್ಲಿ ಕುಶನ್ ಮಾತ್ರ ಇರೋದು. ಇಷ್ಟು ಬೇಗ ಎಲ್ಲೋದ್ರು? ನನ್ನೇ ಕೇಳ್ತಿದ್ದೆ, ನಿನಗೆ ಗೊತ್ತಿರ್ಬೇಕು. ಅಯ್ಯೋ, ನನ್ ಜೊತೆನೆ ಇದ್ರು. ಲೇ, ನಾನ್ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಅಂದಿದ ತಕ್ಷಣ ನನ್ನ ಬೇರೆ ತರ ಅನ್ಕೊಳ್ಬೇಡ ನೀನು. ಅಯ್ಯೋ ಇರಪ್ಪ, ನೀವು ನಮ್ಮದ್ರು ಸರಿ, ನಮ್ದೇ ಹೋದ್ರು ಸರಿ, ಆ ಹುಡುಗಿನ ಹೇಳಿದ್ದು ನಿನ್ ಹುಡುಗಿ ಅಂತ. ಲೇ, ನನ್ಗೆ ಆತರ ಯಾವ ಹುಡುಗಿನ ಗೊತ್ತಿಲ್ವೋ? ಕಾಣ್ದಿರೋ ಹುಡುಗಿ ಬಗ್ಗೆ ಎರಡು ನಿಮಿಷದಲ್ಲಿ ಏನೇನೋ ಕನ್ಸ್ ಕಂಡಿದ್ನಲ್ಲ. ನನ್ ಜೀವನದಲ್ಲಿ ನನ್ಗೆ ಇನ್ ಯಾವತ್ತೂ ಮದ್ವೆನೆ ಆಗೋದಿಲ್ಲ, ಮೂಡ್ ಔಟ್ ಆಗೋಯ್ತು. ಅಲ್ಲಪ್ಪ, ನಾನ್ ಹೇಳೋ ಸ್ವಲ್ಪ. ಇವ್ರಿಗೆ ನೀನ್ ಆಸೆ ತೋರಿಸ್ಬೇಡ. ಆಸೆನಾ? ಆಸೆ ಆಸೆ ಅಂದಿದ ತಕ್ಷಣ ನನ್ಗೊಂದು ನೆನಪಾಗ್ತಾ ಇದೆ. ನಾನು ಹೋಗಿ ಮೂರ್ ಸೆಟ್ ಹಾಕ್ಬರ್ತೀನಿ, ಮೂಡ್ ಔಟ್ ಚೇಂಜ್ ಆಗಕ್ಕೆ. ಹಾಗೆ ಹುಡುಗಿ ನನ್ ಜೊತೆ ಹೋಗೋ. ಛೇ, ಅದಿರ್ಲಿ, ಅವಳು ಎಲ್ಲೋದ್ಲು? ನನ್ಗೆ ಭಯ ಆಗ್ತಿದೆ ಅಂಕಲ್, ಯಾರೋ ನನ್ನ ಕೊಲ್ಲ ಬಂದಿದ್ರು. ಅದು ಟ್ಯಾಕ್ಸಿ ಅವರಾಗಿರ್ಬೇಕು. ಆದ್ರೂ ಅಮ್ಮ, ಈ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ನೀ ನನ್ಗೊಂದ್ಸರಿ ಫೋನ್ ಮಾಡಿ ಹೇಳಿದ್ರೆ ನಾನೇ ಗಾಡಿ ಕಳಿಸ್ತಿದ್ದೆ. ಅದಿರ್ಲಿ, ಇವಾಗ ನೀನ್ ಎಲ್ಲಿದ್ಯಾ? ಯಲಹಂಕ ರೋಡಲ್ಲಿರೋ ಎಸ್.ಟಿ.ಡಿ. ಬೂತಿಂದ ನನ್ನ ನಂಬರಿಂದ ಕಾಲ್ ಮಾಡಕ್ಕಾಗಲ್ಲ, ಅದು ಸಿಂಗಾಪುರ್ ನಂಬರ್. ನೀನ್ ಅಲ್ಲೇ ಇರೋ, ನಾನು ಮೈಸೂರಿಂದ ಒಂದ್ ಗಾಡಿ ಕಳಿಸ್ತೀನಿ. ಸರಿ ಅಂಕಲ್. ಅಪ್ಪ. ಮಗನೇ, ಅವಳು ಮದ್ದೂರ್ ರೋಡಲ್ಲಿರೋ ಎಸ್.ಟಿ.ಡಿ. ಬೂತಲ್ಲಿ ಇದ್ದಾಳೆ ಅನ್ಸುತ್ತೆ. ಓಕೆ. ಯಾರಿಗೆ ಚಿಕನ್? ಪಾರ್ಕಿಂಗ್ ಪಕ್ಕದಲ್ಲಿ ಕೂತಿರೋ ಸ್ವಾಮಿ ಅಣ್ಣಂಗೆ ಹೊಡೆದಿರೋ ಎಣ್ಣೆ ಎಲ್ಲ ಇಳಿದು ಬಿಟ್ಟಿದೆ. ಕೊಡು 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 ಕೊಡು. ತಗೊಳ್ಳಿ ತಗೊಳ್ಳಿ, ಅದ್ ಕೊಡಿ. ಬೆಳಗ್ಗೆ ಪೂರ್ತಿ ಎಣ್ಣೆ, ರಾತ್ರಿ ಆದ್ರೆ ಕೋಳಿ. ಏನ್ ಸ್ವಾಮಿ ಇದು? ಪಾರಿವಾಳದ್ದೇನೆ, ನಿಧಾನಕ್ಕೆ ತಿನ್ನಿ. ಹೌದಾ? ಇಸ್ ಇಟ್? ಅದೇನೆ. ಸಾರ್ ಇಲ್ಲೇ ವೇಟ್ ಮಾಡ್ತಾ ರೀ, ನಾನು ಈಗ್ಲೇ ಅವಳನ್ನ ಕಳ್ಸ್ಬಿಡ್ತೀನಿ. ಬೇಗ ಕಣಯ್ಯ. ಸಾರ್ಗೆ ಅವಸರ ಅಲ್ವಾ? ತುಂಬಾ ಸಖತ್ತಾಗಿದ್ದಾಳ ಅವಳು. ಎಲ್ಲ ನಿಮ್ ಯೋಗ. ಅಯ್ಯೋ ದೇವ್ರೇ. ಹೋಗು. ಬಂದ್ಬಿಟ್ಟಾ? ಚೆನ್ನಾಗೇ ಇದೆಯಾ? ಹೋಗಲ್ವಾ? ಏನು? ಎಲ್ಲ ಓಡ್ತಿದ್ಯಾ? 2500 ಕೊಟ್ಟಿದ್ದೀನಿ, ನನ್ನನ್ನ ಯಾಮರ್ಸ್ತೀಯ ನೀನು? ಯಾರು ಅಂತ ಗೊತ್ತಾ? ಯಾರು ಯಾರ ನೀನು ಹೇಳು, ಯಾರ್ ನೀನು? ನನ್ ಗೋಪಾಲ್ ಹುಡುಗಿ. ಗೋಪಾಲ್ ಹುಡುಗಿ? ಯಾರೆ ಯಾರೇ ಅವನು? ಅವನು ಯಾರಾದ್ರೆ ನನಗೇನೆ ಹತ್ತೆ ಒಳಗೆ. ಯಾರೋ ನೀನು? ಅವಳು ಹೇಳಿದ ಪಾಸ್ ಕೊಟ್ಟಿಲ್ಲ ಬಾರೆ. ಮರ್ಯೋದೆಯಿಂದ ಹೇಳಿದ್ರೆ ಹೋಗಲ್ವ ನೀನು? ಗೋಪಾಲ. ಇಸ್ಪೀಟ್ ಆಡುವಾಗ ತುಂಬಾ ಗಾಂಚಲೆ ಎಲ್ಲ ತೋರಿಸ್ಬಾರ್ದು. ಅದು ಈ ಕೃಷ್ಣಮೋಹನ್ ಹತ್ರ. ಏನೋ, ನಮ್ಮ ಸ್ವಾಮಿ ಅಣ್ಣಂಗೆ ಯಾರೋ ಒಬ್ಬ ನಾಯಿ ಹೊಡೆದಂಗೆ ಹೊಡಿತಾ ಇದ್ದಾನೆ. ನೀನು ಬೇಗ ಬಾ. ನಾನ್ ಬಂದೆ ಬಂದೆ.
ಯಾರೋ ನೀನು? ನಾನ್ ಗುಲಾನ್. ನೀನ್ ಯಾರಲೆ? ಏನೇ ಬರೋದ್ ಲೇಟ್ ಆಗ್ಲಿಲ್ವಲ್ಲ. ಇಲ್ಲ ಗೋಪಾಲ ಬರೋದ್ ಲೇಟ್ ಆಗಿದ್ರೆ ನನ್ ಬಾಡಿ ಎತ್ಕೊಂಡು ಹೋಗ್ಬೇಕಾಗಿತ್ತು. ಮೈ ಡೆಡ್ ಬಾಡಿ. ಬಾಗ್ಲೆಲ್ಲ ಓಪನ್ ಆಯ್ತು, ಒಳಗಡೆ ಹಾಕಿ ಬೇಗ. ಈಗ ಇವನ್ ಕತೆಯ ಮುಗಿಯಿತು. ಆಯ್ತು ಸರ್, ಬರ್ತೇನೆ. ಹೋಗು ಹೋಗು, ಹ್ಯಾಪಿ ಜರ್ನಿ. ನಿಮ್ಮನ್ ಯಾಕ ಅವ್ನು ಹೊಡಿತಾ ಇದ್ದ? ಅಲ್ಲ, ನಿಮ್ಗೂ ಅವನಿಗೂ ಏನ್ ಜಗಳ? ನನಗೂ ಅವನಿಗೂ ಏನ್ ಜಗಳನೂ ಇಲ್ಲ. ನೋ ಪ್ರಾಬ್ಲಮ್ ವಿತ್ ಮೀ. ನಿನ್ ಹುಡುಗಿ ಜೊತೆನೆ ಗಲಾಟೆ. ಹುಡುಗಿನ? ಯಾವ ಹುಡುಗಿ? ಯಾವ ಹುಡುಗಿನ? ನಾನ್ ನೋಡುದಲ್ಲ, ತುಂಬಾ ಸುಂದರವಾಗಿದ್ದಾಳೆ. ಎಲ್ಲಿ ಸಿಕ್ಕದ್ಲ ಅವಳು ನಿನ್ಗೆ? ಅಯ್ಯೋ, ಲಾರಿ ಓಡಿಸೋ ಕೇಶವ್ ಒಂದ್ ಹುಡುಗಿ ಬಗ್ಗೆ ಹೇಳ್ದ, ಈಗ ಇವ್ರು ಅವಳ ಬಗ್ಗೆ ಹೇಳ್ತಾ ಇದಾರೆ. ಯಾರು ಅವಳು? ಅಲ್ಲ, ಚೆನ್ನಾಗಿದ್ರೆ ನಾವು ಕನ್ಫರ್ಮ್ ಮಾಡ್ಕೋಬೋದಲ್ವಾ? ನಾನು ಆ ಹುಡುಗಿನ ಕನ್ಫರ್ಮ್ ಮಾಡ್ಬಿಟ್ಟೆ. ನೀವೇ ಕನ್ಫರ್ಮ್ ಮಾಡಿದ್ರೆ ನನಗೇನು ಪ್ರಾಬ್ಲಮ್? ಅವಳು ಇಲ್ಲೇ ಇಲ್ಲೇ ಇರ್ಬೇಕಲ್ಲ. ನಾನು ಹುಡುಗಿ ಕರ್ಕೊಂಡ್ ಬರ್ತೀನಿ, ಇಲ್ಲ ಬೇರೆ ಯಾರಾದ್ರೂ ಅವಳನ್ನ ತಕೊಂಡ್ ಹೋಗ್ಬಿಟ್ರೆ. ಹುಡ್ಕೊಂಡ್ ಬಾ. ಆ ಹುಡುಗಿ ಇಲ್ಲೇ. ಹುಡುಗಿ ಎಲ್ಲ ಹೋದ್ಲ ಅವಳು? ಹುಡುಗಿ ಪಾಪಾ ಎಲ್ಲಿ ಎಲ್ಲಿ ಅವಳು? ಎಲ್ಲಿ? ಇಲ್ಲೇ ಇದ್ಲಪ್ಪ, ನಾನೇ ನೋಡಿದ್ದೀನಿ ಅವಳನ್ನ. ಕುಡಿದು ಸುಮ್ನೆ ನನ್ನ ಮನ್ಸಲ್ಲಿ ಆಸೆ ಬರ್ಸಿದ್ರೆ ಏನ್ ತಿಟ್ಕೊಳ್ಳಿ. ಏ ಅಲ್ಲಪ್ಪ, ನಾನ್ ಸತ್ಯ ಹೇಳ್ತೇನೆ. ಮಾತಾಡ್ಬೇಡಿ, ಕೊಂದು ಬಿಡ್ತೀನಿ. ಏ ಗೋಪಾಲ ನೋಡು, ಎಣ್ಣೆ ಹೊಡೆದ್ರೆ ಸುಮ್ನೆ ಹೋಗಿ ಮಲ್ಕೋಬೇಕು, ಹೇಳಿದ್ರೆ ಅರ್ಥ ಆಗಲ್ವಾ? ಅಯ್ಯೋ, ಎಲ್ಲಿ ಹೋದ್ಲಿ ಹುಡುಗಿ? ನೀನ್ ಹೇಳೋದೆಲ್ಲ ನೋಡ್ತಾ ಇದ್ರೆ ಇದು ಪ್ಲಾನಿಂಗ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ. ಒಳಗಡೆ ಹೋಗಿ ಡೀಟೇಲ್ ಆಗಿ ಕಂಪ್ಲೇಂಟ್ ಬರ್ದ್ಕೊಡು. ಕೇಸ್ ಈಗಲೇ ರಿಜಿಸ್ಟರ್ ಮಾಡೋಣ, ನಡಿ. ಸರ್, ಮುಖದ ಮೇಲೆ ಏನ್ ಗಾಯ ಸರ್? ಅದೊಂದು ಚಿಕ್ಕ ಆಕ್ಸಿಡೆಂಟ್ ಕಣಯ್ಯ, 3 ಸ್ಟಿಚ್ ಪರವಾಗಿಲ್ಲ. ಹೌದು, ಈ ಸಿಟಿಲಿ ಗೋಪಾಲ ಹೆಸರಲ್ಲಿ ಹೋಟ್ಲ್ ನಡೆಸ್ತಾನ ಅವನ್ ರೌಡಿ ಅನ್ಸುತ್ತೆ. ಗೋಪಾಲ ರೌಡಿ ಅಲ್ಲ ಸರ್. ಅವ್ನು ನಿನಗೆ ಗೊತ್ತಾ? ಗೊತ್ತಾ? ಗೊತ್ತಿದೆ ಸರ್. ಈಗ್ಲೇ ಈಗ್ಲೇ ನೋಡ್ಬೇಕು. ಹೋಗು, ಕರ್ಕೊಂಬಾ. ಸರ್ ಹೋಗು ಅನ್ನಲ್ಲ. ಹಲೋ, ಯಾರು? ನಿಮ್ಮಪ್ಪ. ಯಾರೋ ಮೊಬೈಲ್ ಫೋನ್ ಅಲ್ಲಿ ನಮ್ಮ ಅಪ್ಪಂಗ್ ಬೈತಾ ಇದ್ಯಾ? ಲೇ, ಚಿಕ್ ಥಾಮಸ್ ಅವ್ರ ಮಗನೇ, ನಾನ್ ನಿನ್ನ ಸ್ವಂತ ಅಪ್ಪ ಕಣೋ. ಅಯ್ಯೋ, ನೀವು ನನ್ನ ಸ್ವಂತ ಅಪ್ಪನ ಅಪ್ಪ? ನಿಮ್ ವಾಯ್ಸ್ ನ ಫೋನ್ ಅಲ್ಲಿ ಕೇಳಿ ನನಗೆ ಗೊತ್ತಾಗ್ಲಿಲ್ಲ ಅಪ್ಪ. ಆಗಾಗ ಫೋನ್ ಅಲ್ಲಿ ಒಂದೊಂದ್ ಸತಿ ಮಾತಾಡ್ಬೇಕು. ತಗೋ. ಏನಪ್ಪ ವಿಷಯ? ನಿನ್ನ ನನಗೆ ನೋಡ್ಬೇಕು ಅನ್ನಿಸ್ತಿದೆ, ನೀನ್ ಬೇಗ ಬಾ. ಯಾಕೆ ಅರ್ಜೆಂಟ್ ಆಗಿ ನೋಡ್ಬೇಕು? ನಾನ್ ಮುಂಚಿನ ತರನೇ ಚೆನ್ನಾಗೇ ಇದ್ದೀನಿ, ನಾನ್ ಸ್ವಲ್ಪ ದಪ್ಪಗಾದ್ಮೇಲೆ ಬರ್ತೀನಿ. ಅಷ್ಟೇ ಅಲ್ಲಪ್ಪ, ಈಗ ಹೋಟ್ಲ್ ಅಲ್ಲಿ ತುಂಬಾ ಜನಗಳಿರೋ ಸಮಯ. ನೀನ್ ಬಿಸಿ ಎಲ್ಲ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ ನಿಮ್ಮ ಅಪ್ಪನ ಜೀವಂತವಾಗಿ ನೋಡಕ್ಕಾಗಲ್ಲ. ಮತ್ತೆ ಶುರು ಮಾಡಿದ್ರ ಅಪ್ಪ? ನೀವ್ ಹೀಗೆಲ್ಲ ಮಾತಾಡಿ ನನ್ಗೆ ಹುಚ್ಚಿಡ್ಸ್ಬೇಡಿಪ್ಪ. ಅಪ್ಪನ ಮೇಲೆ ನಿನ್ಗೆ ಸ್ವಲ್ಪನಾದ್ರೂ ಪ್ರೀತಿ ಇದ್ರೆ ನಾಳೆ ಬೆಳಗಾಗೋಷ್ಟೊತ್ತಿಗೆ ನೀನ್ ಇಲ್ಲಿ ಬರ್ಬೇಕು. ಅಪ್ಪ ಅದು ಇಟ್ಟಾಯ್ತು. ಗೋಪಾಲ, ನೀನ್ ಸ್ವಲ್ಪ ಸ್ಟೇಷನ್ ಬಾ, ಸಾಹೇಬ್ರು ಮಾತಾಡ್ಬೇಕಂತೆ. ನಮ್ಮ ಅಪ್ಪನ ವಿಷಯ ಹೇಳ್ದಂಗೆನೆ ಈ ಸಿಐ ಪೀತಾಂಬರ ಅವ್ರ ವಿಷಯ ಕೂಡ. ಅದೇನು? ಅಪ್ಪ ನನ್ನ ವಾರ ವಾರನು ನೋಡ್ತಾ ಇರ್ಬೇಕು, ಅದು ನನ್ ಮೇಲಿರೋ ಪ್ರೀತಿಯಿಂದ. ಹಾಗೆ ಪೀತಾಂಬರ ಸರ್ ಕೂಡ ನನ್ನ ವಾರ ವಾರ ನೋಡ್ತಾ ಇರ್ಬೇಕು. ಅದೇನದು? ನನ್ನ ಹತ್ರ ಇರೋ ದುಡ್ಡಿನ ಮೇಲಿನ ಆಸೆಗೆ. ಇವರು ಹಳೆ ಸಾಹೇಬ್ರು ಅಲ್ಲ, ಹೊಸದಾಗಿ ಬಂದಿರೋ ಸಾಹೇಬ್ರು. ಅರ್ಧ ತಮಿಳು ಅರ್ಧ ಕನ್ನಡ. ರೇಟ್ ತಮಿಳ ಕನ್ನಡನ? ಅದೆಲ್ಲ ನನಗೆ ಗೊತ್ತಿಲ್ಲ, ನೀನ್ ಬಾ. ಸರಿ, ಎಲ್ಲ ಕೆಲಸ ಮುಗಿದ್ಮೇಲೆ ಶೆಟ್ರ್ ಹಾಕು, ನಾನು ಊರಿಗೆ ಹೋಗಿ ಅಪ್ಪನ್ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಸರಿ. ಎಸ್ ಸರ್, ಒಳಗಿದ್ದಾರೆ, ಕಂಪ್ಲೇಂಟ್ ಅಲ್ಲೇ ಕೊಡಿ. ಏನೇ ಲುಕ್ ಕೊಡ್ತಿದ್ಯಾ? ನನ್ನನ್ನು ಯಾರು ಅನ್ಕೊಂಡೆ? ಆದಿಶೇಷ, ಸರ್ಕಲ್ ಇನ್ಸ್ಪೆಕ್ಟರ್ ಆದಿಶೇಷ. ಹಿಡ್ಕೊಂಡ್ರ ಅವಳನ್ನ. ಇವ್ರ ಹೊಸ ಸಿ ಐ. ನಿನಗ್ ಮೊದ್ಲೇ ಗೊತ್ತಾ? ದೋಸೆ ಕೊಟ್ಟಿದ್ಯಾ? ದೋಸೆ ಕೊಟ್ಟಿಲ್ಲ, ಒಂದ್ ಡೋಸ್ ಕೊಟ್ಟಿದೀನಿ. ಯುತಿ ಅವರೇ, ಅವ್ರ ಈ ಕಡೆನೆ ಬರ್ತಾವ್ರೆ. ಸರ್, ಇವನ್ ಗೊತ್ತಿಲ್ಲದೆ ಏನಾದ್ರೂ ತಪ್ಪು ಮಾಡಿದ್ರೆ
ನೀನೇನು ಹೇಳ್ಬೇಡ, ಆ ಹುಡುಗಿ ಓಡೋದ್ಲೋ ಹಿಡಿ ಸರ್ ಹೋಗು ಅಂದಲ್ಲ. ಓಕೆ, ನೀನೆಲ್ಲ ಹೋಗ್ತೀಯಾ? ಹೂ ಆರ್ ಯು? ನಾನು ಕೃಷ್ಣಮೋಹನ್, ನಿಮ್ಮನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಐ ಆಮ್ ಸರ್ಕಲ್ ಇನ್ಸ್ಪೆಕ್ಟರ್ ಆದಿಶೇಷ. ಗ್ಲಾಡ್ ಟು ಮೀಟ್ ಯು. ಯಾರ ಹತ್ರ ಹಿಡ್ಕೊಂತೀಯ? ಇಲ್ಲಿ ನೋಡಿ ಸರ್, ನೀವ್ ಯಾರು ಅಂತ ಗೊತ್ತಿಲ್ಲದೆ ನಿಮ್ ಮೇಲೆ ಕೈ ಮಾಡ್ಬಿಟ್ಟೆ. ನೀವು ಕ್ಷಮಿಸಾಯ್ತು, ನಾನು ಕ್ಷಮಿಸಿದೀನಿ. ಕಾಂಪ್ರಮೈಸ್? ಏನೋ ಕಾಂಪ್ರಮೈಸ್ ಸರ್, ಇದನ್ನೆಲ್ಲ ಹಾಳು ಮಾಡ್ಬೇಡಿ, ಇದು ಸರ್ಕಾರದ ಕಾಸಲ್ವಾ? ಗೋಡೆ ತುಂಬಾ ಸ್ಟ್ರಾಂಗ್ ಆಗಿದೆ, ಏನೂ ಆಗಿಲ್ಲ. ಮಿಸ್ ಮಾಡ್ತೀಯಾ? ಹೌದು, ನಿಮ್ ಪಂಚ್ಗೆ ಮುಖ ಕೊಟ್ಟು ಡ್ಯಾಮೇಜ್ ಮಾಡ್ಕೊಳಕ್ಕೆ ನನಗೇನು ಹುಚ್ಚ? ತುಂಬಾ ಕಷ್ಟಪಟ್ಟು ಬೆಳೆಸಿರೋ ದೇಹ ಸರ್, ನಿಮ್ಗೆ ಪಂಚ್ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಬೇಕಾದ್ರೆ ಟ್ರೈ ಮಾಡಿ. ನನ್ನ ಮೇಲೆ ಯಾವನೇ ಕೈ ಮಾಡಿದ್ರು, ಯಾರೇ ಆಗಿದ್ರು ನಾನು ವಾಪಸ್ ಹೊಡೆದೇ ಹೊಡಿತೀನಿ. ಅದಕ್ಕೆ ತಾನೇ ನಾನು ಬ್ಲಾಕ್ ಮಾಡಿದ್ದು. ಇವನ್ ಯಾಕಪ್ಪ ಈಗ ಮಾಡ್ತಿದ್ದಾನೆ? ಯೋ ಬಿಡಯ್ಯಾ, ಯೋ ಬಿಡು, ಬಿಡಿ ಅಂತ ಹೇಳ್ತಿದ್ದೀನಲ್ಲ ಸರ್, ಬಿಡಿ ಸರ್. ಬಿಟ್ರೆ ನಿಮ್ಗೂ ಒಳ್ಳೇದು, ನನ್ಗೂ ಒಳ್ಳೇದು. ಇಲ್ಲ ಅಂದ್ರೆ ನನ್ನ ಮೇಲೆ ಕೈ ಮಾಡಿದ್ರೆ ಪೊಲೀಸ್ ಅವನಾಗಿರ್ಲಿ ಯಾವನೇ ಆಗಿರ್ಲಿ, ಅವನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಬೇಡ, ಆಟ ಆಡ್ಬೇಡ. ಗಿಳಿಗ್ ಹೇಳೋ ತರ ಹೇಳಿದ್ರು ನೀವ್ ಕೇಳಿಲ್ಲ ಅಂದ್ರೆ ನಾನು ಏನ್ ಮಾಡಕ್ಕಾಗತ್ತೆ? ಯೋಯ್ ಬೇಡ, ಹೇಳೋದ್ ಕೇಳು. ಸರ್, ಈಗಾಗ್ಲೇ ನನ್ ಮೇಲೆ ಪೊಲೀಸ್ನ ಹೊಡೆದಿದ್ದೀನಿ, ಪೊಲೀಸ್ನ ಹೊಡೆದಿದ್ದೀನಿ ಅಂತ ಕೆಟ್ಟ ಹೆಸರು ಬಂದಿದೆ. ನೀವು ಅದನ್ನ ಬದಲಾಯಿಸ್ಬೇಡಿ. ನೀವು ಲಾಕಪ್ ಅಲ್ಲಿ ಮಲಗಿದ್ದೀರಾ? ಅಯ್ಯೋ, ಎಷ್ಟು ಕೆಟ್ಟ ವಾಸನೆ ಬರುತ್ತೆ ಗೊತ್ತಾ? ನಾನ್ ಲಾಕಪ್ ಇಂದ ಹೊರಗ್ ಬಂದ್ರೆ ನಿನ್ನ ಕಥೆನ ಮುಗಿಸ್ತೀನಿ. ನೀವ್ ಯಾವಾಗ ಲಾಕಪ್ ಇಂದ ಹೊರಗ್ ಬರ್ತೀರಾ ಅಂತ ಹೇಳಿ, ನಾನ್ ವೇಟ್ ಮಾಡ್ತೀನಿ. ಬೇಡ, ನನ್ ಜೊತೆ ಆಟ ಆಡ್ಬೇಡ. ಸರ್, ಬರ್ಬೇಕಂತಿದ್ರೆ ಹೇಗಾದ್ರೂ ಬರುತ್ತೆ ಅಂತ ಹೇಳ್ತಾರೆ. ನೋಡಿ, ಅಲ್ಲಿ ಫೋನ್ ಬಂತು, ನಿಮ್ಗೆ ಅನ್ಸುತ್ತೆ ಎತ್ಲ? ಬೇಡ, ಸಮಸ್ಯೆನ ದೊಡ್ಡದ್ ಮಾಡ್ಬೇಡ. ಹೇಳೋದನ್ ಕೇಳು, ಅದು ನನಗ್ ಬಂದಿರೋ ಫೋನ್ ಕಣ. ಹಲೋ. ಯೋ ಅರುಮುಗ, ನಾನ್ ಎಸ್ ಪಿ. ಎಸ್ ಪಿ ಅಂತ ಎಸ್ ಪಿ? ನೀನ್ ಮಾತಾಡ್ಬೇಡ, ಫೋನ್ ನನ್ ಕೈ ಕೊಡು. ಹಲೋ, ನಾನ್ ಸಿ ಐ ಆರ್ಮುಗ ಮಾತಾಡ್ತಿದ್ದೀನಿ ಸರ್. ನಾಳೆ ಗವರ್ನರ್ ಮೈಸೂರಿಗೆ ಬರ್ತಾ ಇದಾರೆ, ಎಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಆಗಿರ್ಬೇಕು. ಸೆಕ್ಯೂರಿಟಿನ ನನ್ ಕೈಲಿ ಆಗಲ್ಲ. ಅವ್ರು ನಮ್ಮ ಎಸ್ ಪಿ, ನನ್ ಕೆಲ್ಸ ಹೋಗುತ್ತೆ. ಕೆಲ್ಸ ಹೋಗುತ್ತಾ? ಆಗಿದ್ರೆ ಆಗ್ಲಿ ಆಗ್ಲಿ ಆಗ್ಲಿ. ಇಲ್ಲಿ ಕೇಳೋ ಪೋರ್ಕಿ, ನಾಯಿ, ಹಂದಿ, ಫ್ರಾಡು, ಎಮ್ಮೆ, ಹಂದಿ ಮುಗ್ದೋರೆ, ಲೈ ಕೋಳಿ, ರಾಸ್ಕಲ್, ಎಲ್ಲ ಹೋಯ್ತು. ನೀನೇನ್ ಹೇಳ್ದೆ? ನೀನ್ ಲಾಕಪ್ ಇಂದ ಹೊರಗ್ ಬಂದ್ರೆ ನನ್ನ ಮುಗಿಸ್ಬಿಡ್ತೀನಿ ಅಂತನಾ? ಲೈ ತಮ್ಮ, ಇಲ್ಲಿ ಕೇಳೋ, ನಾಳೆ ನಿನ್ ತಲೆ ಮೇಲೆ ಆ ಕ್ಯಾಪ್ ಇದ್ರೆ ತಾನೇ ಏನಾದ್ರು ಮಾಡಕ್ಕಾಗೋದು. ಎಸ್ ಪಿ ಆಫೀಸ್ ಇಂದ ನಾಳೆ ಖಂಡಿತ ಸಸ್ಪೆನ್ಷನ್ ಆರ್ಡರ್ ಬರುತ್ತೆ. ಡಿಸ್ಟರ್ಬ್ ಮಾಡ್ಬಿಟ್ನ? ಬೀಗದ ಕೈ ಕೊಟ್ಟು ಹೋಗೋ, ಲಾಕಪ್ ನ ತೆಗೆದ್ಬಿಟ್ಟು ಹೋಗೋ. ಒಳ್ಳೇದೇ ಆಯ್ತು, ಆ ಹುಡುಗಿ ಸರಿಯಾದ ಟೈಮ್ ನೋಡಿ ಓಡ್ ಹೋಗಿದ್ ಒಳ್ಳೇದೇ ಆಯ್ತು. ಇನ್ಸ್ಪೆಕ್ಟರ್ ಕೇಳಿದ್ರೆ ಸಿಟಿ ಎಲ್ಲ ಹುಡುಕಿದ್ರು, ಎಲ್ಲೂ ಸಿಗ್ಲಿಲ್ಲ ಅಂತ ಹೇಳ್ಬಿಡೋಣ. ಸಮಸ್ಯೆ ಸಾಲ್ವ್ ಆಯ್ತು. ಅದೆಲ್ಲ ಯಾವಾಗ್ಲೂ ಸಾಲ್ವ್ ಆಯ್ತು. ಅವ್ರನ್ನ ಎಷ್ಟೇ ನೈಸ್ ಮಾಡಿದ್ರು ಬಗ್ಗಲ್ವಲ್ಲ ಹೆಂಗೆ? ಹಾಗೇನಿಲ್ಲ, ನಾನ್ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿ ಲಾಕಪ್ ಅಲ್ಲಿ ಹಾಕಾಯ್ತು. ಅಯ್ಯೋ ದೇವ್ರೆ, ನೀನ್ ಏನ್ ಕೆಲಸ ಮಾಡಿದ್ಯಾ? ನಿನ್ನ ಅವ್ರು ಸುಮ್ನೆ ಬಿಡ್ತಾರಾ? ನೀನ್ ಎಲ್ಲಾದ್ರೂ ಹೋಗಿ ತಪ್ಪಿಸ್ಕೊ ಹೋಗು. ಹಾಗೆ ಎದ್ರಕೊಂಡು ಹೋಗಕ್ ನನ್ ಕೈಲಿ ಆಗಲ್ಲ. ಇಲ್ಲಿ ನೋಡು, ಸಮಸ್ಯೆ ದೊಡ್ಡದಾಗತ್ತೆ. ಹಾಗಿದ್ರೆ ನೀವ್ ಹೇಳ್ತಿದ್ರೆ ಅಂತ ನಾನು ಕೆಲಸ ಮಾಡ್ತೀನಿ. ನಮ್ಮ ಅಪ್ಪ ನನ್ನ ಬಾ ಅಂತ ಹೇಳಿದಾರೆ, ನಾನ್ ಅಲ್ಲಿಗೆ ಹೋಗ್ತೀನಿ. ಇವನಿಗೆ ಭಯ ಪಡ್ಕೊಂಡೆಲ್ಲ ಹೋಗಲ್ಲ. ಏನಾದ್ರೂ ಆಗ್ಲಿ ಮೊದ್ಲು ನೀನ್ ಹೋಗಿ ಹೋಗು. ಸಾರ್, ಒಳಗಡೆ ಕಿರಿಚ್ತಾ ಇದಾರೆ. ಅವ್ರೇನ್ ಸಾಯಲ್ಲ, ಸ್ವಲ್ಪ ಹೊತ್ತು ಬಡ್ಕೊಳ್ಳಿ ಬಿಡು. ಅವ್ನ್ ಮೊದ್ಲು ಇವರಿಂದ ಎಲ್ಲಾದ್ರೂ ತಪ್ಪಿಸ್ಕೊಳ್ಳಿ, ಆಮೇಲೆ ಹೋಗಿ ನೋಡೋಣ. ನಿನಗ್ ಸಹಾಯಕ್ಕೆ ಬೇರೆ ಯಾವ ಗಾಡಿನೂ ಸಿಗ್ಲೇ ಇಲ್ವಾ? ನಿನ್ ಕಣ್ಣಿಗೆ ಏನಾಗಿದೆ? ಇದೇನಪ್ಪ ಈ ಟೈಮಲ್ಲಿ ಕಿರಿಕ್ ಮಾಡ್ತಾವಳೆ? ಏಯ್, ಮಧ್ಯ ರೋಡಲ್ಲಿ ಹಾಗೆ ನಿಂತ್ಕೊಂಡ್ರೆ ಹೇಗೆ ನಾನು ಹೋಗ್ಬೇಕು? ನೀನೇನ್ ಕಿವಿಡಿನ? ಏಯ್, ಸೈಡ್ ಹೋಗಮ್ಮ. ಏನ್ ಆಗ್ ನೋಡ್ತಾ ಇದೀಯಾ? ನಾನ್ ಸ್ವಲ್ಪ ಕೆಟ್ಟವನು ಗೊತ್ತಾಯ್ತಾ? ನೋಡು, ನನ್ ಜೊತೆ ಜಾಸ್ತಿ ಆಟ ಆಡ್ಬೇಡ. ನಾನ್ ಗೋಪಾಲ್ ಕಡೆಯವಳು. ಗೋಪಾಲು? ಗೋಪಾಲ್ನ ಹುಡುಗಿ. ಹಾಗಿದ್ರೆ ಇವಳೆ ಕೇಶವ ಮತ್ತೆ ಸ್ವಾಮಿ ಅಣ್ಣ ಹೇಳಿದ ಹುಡುಗಿ, ಈಗ ಗೊತ್ತಾಯ್ತು. ಗೋಪಾಲ್ ಅವರ? ಗೋಪಾಲ್ನ ಹುಡುಗಿ. ಅಯ್ಯೋ, ನೋಡಿದ್ರೆ ಗೊತ್ತಾಗ್ಲಿಲ್ಲ. ನೀವ್ ಯಾರು ಅಂತ ಗೊತ್ತಿಲ್ಲದೆ ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಮೇಡಮ್ಗೆ ಇವತ್ ರಾತ್ರಿ ಏನೇ ಸಹಾಯ ಬೇಕಾಗಿದ್ರು ನನ್ನ ಕೇಳಿ. ಸದ್ಯಕ್ಕದೆಲ್ಲ ಏನು ಬೇಡ. ಏನು ಬೇಡವಾ? ಹಾಗಿದ್ರೆ ಸ್ವಲ್ಪ ಸೈಡ್ಗೆ ನಿಂತ್ಕೊಂಡು ನಾನು ಹೋಗ್ತೀನಿ. ಹಾ, ಮರ್ಯಾದೆಯಿಂದ ಗಾಡಿ ತಗೊಂಡು ಹೋಗಪ್ಪ. ಅಯ್ಯೋ, ಮುಂದೆ ಯಾರೇ ಬಂದ್ರು ನಾನು ಬ್ರೇಕ್ ಹಿಡಿಯಲ್ಲ, ಹಂಗೆ ಹೋಗ್ತೀನಿ. ಹಾಗಾದ್ರೆ ಭಯ ಇದೆ. ಅಯ್ಯೋ, ಗೋಪಾಲ್ ಹತ್ರ ಹೇಳ್ಬೇಡಿ. ಇಲ್ಲ, ನೀನೆಲ್ಲಿ ಹೋಗ್ತಾ ಇದೀಯ? ಬ್ಯಾಂಗ್ಳೂರ್ಗೆ.
ಬ್ಯಾಂಗ್ಳೂರ ಹೋಗ್ಬಾರ್ದಾ? ಬೇರೆ ಕಡೆ ಹೋಗ್ತೀನಿ. ಬೇಡ ಬೇಡ, ನಾನು ಬರ್ತೀನಿ ಬ್ಯಾಂಗ್ಳೂರ್ಗೆ. ನನ್ ಜೊತೆನಾ? ಅಯ್ಯೋ, ನಾನು ವಯಸ್ಸಿಗೆ ಬಂದಿರೋ ಒಬ್ಬ ಹುಡುಗ, ನಾನ್ ಕಂಟ್ರೋಲ್ ಇರ್ತೀನಿ. ನೀವು ಅದೇ ರೀತಿ ಕಂಟ್ರೋಲ್ ನಲ್ಲಿ ಇದ್ರೆ ಎಲ್ಲ ಸರಿಯಾಗಿರುತ್ತೆ. ಸುಮ್ನೆ ಮಾತಾಡ್ದೆ ಗಾಡಿ ಎತ್ತು. ಕಂಟ್ರೋಲ್ ಇದೆಯಲ್ಲ. ಅಕ್ಕ, ನಮ್ಮಿಬ್ಬರನ್ನು ಈ ಟೈಮಲ್ಲಿ ಒಟ್ಟಿಗೆ ನೋಡಿದ್ರೆ ಗೋಪಾಲಣ್ಣ ಸಂದೇಹ ಪಡ್ತಾರ ಅಂತ ನೋಡು. ನನ್ ಗುಲ ನಿನ್ನಂತ ಹುಚ್ಚನ್ ತರ ಸಂದೇಹ ಪಡೋ ವ್ಯಕ್ತಿ ಅಲ್ಲ. ನೀವ್ ಯಾಕೆ ಪೊಲೀಸ್ ನೋಡಿದ ತಕ್ಷಣ ಬಚ್ಚಿಟ್ಕೊಂಡ್ರಿ? ನೀನ್ ಯಾಕೆ ಬಚ್ಚಿಟ್ಕೊಂಡೆ? ಪೊಲೀಸ್ ಅವ್ರನ್ನ ನೋಡಿದ್ರೆ ನನ್ಗೆ ಅಲರ್ಜಿ, ಎಪ್ಪಿಡಪ್ಪಿ. ಎಪ್ಪಿಡಪ್ಪಿನ? ಹೌದು, ಚಿಕ್ಕ ವಯಸ್ಸಿಂದಾನೆ ಇದೆ, ಬಿಕ್ಕಲ್ಕೆ ಬರುತ್ತೆ. ನನಗೂ ಪೊಲೀಸ್ ನೋಡಿದ್ರೆ ಎಪ್ಪಿಡಪ್ಪಿ. ಸೇಮ್ ಪಿಚ್. ಗಾಡಿ ಎತ್ತೋ. ಗೋಪಾಲಣ್ಣ ಕೇಳಿದ್ರೆ ಹೇಳ್ಬೇಡಿ. ಹೋಗೋ 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 ಹೋಗೋ. ನೀವ್ ಅಂದ್ಕೊಂಡಿರೋ ರೀತಿ ಆ ಗೋಪಾಲ ಅಷ್ಟು ಕೆಟ್ಟವನಲ್ಲ. ನೀನೇನು ಮಾತಾಡ್ಬೇಡ, ಎಲ್ಲ ನನಗ್ ಗೊತ್ತಿದೆ. ಇದು ನನ್ ಮರ್ಯಾದೆ ಪ್ರಶ್ನೆ. ಅವ್ನ್ ನನಗ್ ಬೇಕು, ಅವ್ನ್ ನನಗ್ ಬೇಕು, ಆ ನನ್ನ ಮಗ ಬೇಕು. ಏನು ನಿಲ್ಸು ಅಂದ್ರೆ ನಿಲ್ಸ್ಬೇಕು. ನಮಗ್ ಬೇರೆ ಏನು ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ಸರ್, ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಲ್ಲ ಸರ್. ಜಾಸ್ತಿ ಮಾತಾಡದೆ ನಮ್ಮಿಬ್ಬರಿಗೂ ಪೊಲೀಸ್ ಅವ್ರು ನೋಡಿದ್ರೆ ಎಪ್ಪಿಡಪ್ಪಿ ಇರೋದ್ರಿಂದ ಹಿಂದಕ್ಕೆ ಹೋಗೋಣ ಅಲ್ವಾ? ಹೇಳ್ದಂಗ್ ಕೇಳೋ. ಅವನೇ ಅವನೇ ಆ ನನ್ನ ಮಗನೇ. ಏಯ್, ಸರಿಯೋ. ಹೋಗು ಬೇಗ. ಈ ಗಾಡಿಗೆ ಅಷ್ಟು ಸ್ಪೀಡ್ ಆಗಿ ಹೋಗಕ್ಕೆ ಗೇರ್ ಎಲ್ಲ ಇಲ್ಲ. ಏನಾಯ್ತು? ಯಾಕೋ ಆನ್ ಆಗ್ತಿಲ್ಲ ಗಾಡಿ, ಈಗ ರಿಪೇರಿಗೆ ಬಂದಿದೆ ಅಂತ ಅನ್ಸ್ತಾ ಇದೆ. ಮೈ ಗಾಡ್, ಭಯ ಆಗ್ತಿದೆ. ಮೈ ಗಾಡ್ ಅಂತ ಹೇಳ್ಬಿಡಿ, ನಮ್ ಗಾಡ್ ಅಂತ ಹೇಳಿ. ನಾನು ಇದೀನಲ್ವಾ ಇಲ್ಲಿ. ಇದರಲ್ಲಿ ಯಾವ ದಿನ ಗಾಡಿ ಇದೆ ಸರ್? ನಿನಗೆ ಯೂನಿಫಾರ್ಮ್ ಇಲ್ವಾ? ಇದೆ ಸರ್. ನನ್ನ ಗಾಡಿಗೆ ಸ್ವಲ್ಪ ಬ್ರೇಕ್ ಕಡಿಮೆ ಇದೆ. ನೀನು ಈ ಗಾಡಿನ ಸ್ಟೇಷನಲ್ಲಿ ಬಿಟ್ಬಿಡು. ನಿನ್ನ ಗಾಡಿ ಕೀ ಸ್ವಲ್ಪ ಕೊಡು ನನಗೆ. ಭಯ ಪಡ್ಬೇಡ, ನಾನು ಪೊಲೀಸ್ ಆಗಿದ್ರು ನನಗೆ ಮನಸ್ಸಾಕ್ಷಿ ಇದೆ. ಒಬ್ಬ ಪಿ ಸಿ ಕೈಲಿ ಗಾಡಿ ಬಾಡಿಗೆ ಎರಡು ಕೊಟ್ಟು ಕಳಿಸ್ತೀನಿ, ಮೊದಲು ಕೀಸ್ ಕೊಡು. ತಗೊಳ್ಳಿ, ನೀನು ಕೂತ್ಕೋ. ನನ್ನ ವೈಫು, ನಾವು ಸಿನಿಮಾ ನೋಡಕ್ಕೆ ಹೋಗ್ಬೇಕು. ನೋಡಿ, ಆ ಸೈರನ್ ಆಫ್ ಮಾಡ್ಕೊಂಡು ಹೋಗಿ. ಸರಿ ಸರ್. ನಾನು ನಿನ್ನ ವೈಫ್ ಅಂತ ಯಾಕೆ ಹೇಳಿದೆ? ಹಾಗೆ ಹೇಳಿದ್ರೆ ಅಲ್ವ ಒಂದು ಗೊತ್ತಿರೋದು. ಎಲ್ಲ ಹೋದ ಪೆದ್ದ
ಎಲ್ಲ ಮೇಲಿರೋನೊಬ್ಬ ಕೇಳಿಸ್ಕೊಳ್ತಾ ಇದ್ದಾನೆ. ಹಲೋ, ಇಲ್ಲಿ 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 ಇಲ್ಲಿ. ನೀನ್ ಅಲ್ಲಿ ಏನ್ ಮಾಡ್ತಿದ್ಯಾ? ನಾನು ಇಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದೆ. ಅಲ್ಲಿಂದ ಇಳಿದ್ ಬಾ. ಓ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದ ನಿಮ್ ಪಕ್ಕ ನಾನ್ ಹೇಗ್ ನಿದ್ದೆ ಮಾಡಕ್ ಸಾಧ್ಯ ಹೇಳಿ? ನಿಂಗ್ ನಿದ್ದೆ ಮಾಡೋಕ್ ಯಾರು ಹೇಳಿದ್ದು? ಮಲ್ಗಕ್ ಯಾರಾದ್ರೂ ಹೇಳ್ಬೇಕಾ? ಇಷ್ಟೊತ್ತಿ ಬ್ಯಾಂಗ್ಳೂರ್ ಸೇರ್ಬೋದಿತ್ತು. ನಿದ್ದೆ ಮಾಡದೆ ಹೋಗಿದ್ರೆ ಬೆಂಗಳೂರಿಗಲ್ಲ ಮೇಲಕ್ಕೆ ಹೋಗ್ತಾ ಇದ್ವಿ. ನಾನ್ ಸ್ವರ್ಗಕ್ಕೆ, ನೀವ್ ನರ್ಕಕ್ಕೆ. ಇಲ್ ನೋಡಿ, ನನ್ಗ ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ನೀವ್ ಇಲ್ಲೇ ಇಳ್ಕೊಂಬಿಡಿಪ್ಪ. ನೀ ನನ್ನ ಇಲ್ಲೇ ಬಿಟ್ಟು ಹೋಗ್ತೀಯಾ? ನಾನು ಗೋಪಾಲ್ ಹುಡುಗಿ ಹೇಳಿದ್ದೀನಿ. ಅಯ್ಯೋ, ನೀವ್ ಆ ತರ ಎಲ್ಲ ಮಾಡ್ಬೇಡಿ. ನೀವ್ ಗಾಡಿಲಿ ಹತ್ತಿ, ನೀವ್ ಅವ್ರಿಗೆ ಹೇಳ್ಬೇಡಿ, ನನ್ ಪಾಪ ಅಲ್ವಾ. ಹೋಗಣವಾ? ಹೊರ್ಲಾ? ಸುಮ್ನೆ ಹೋಗಯ್ಯ. ಓ, ನೀವೇನಕ್ಕ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ದಯವಿಟ್ಟು ಅಕ್ಕ ಅಕ್ಕ ಅಂತ ಕೂಗೋ ನಿಲ್ಲಿಸ್ತೀಯಾ? ಹಾಗಿದ್ರೆ ನಿಮ್ಮನ್ನ ಹೇಗಕ್ಕ ನಾನು ಕರೀಲಿ? ಮೇಡಮ್ ಅಂತ ಕರೆದ್ರೆ ಸಾಕು. ಮೇಡಮ್? ಮೇಡಮ್, ಗೋಪಾಲ್ ಅವರು ಸಖತ್ ಇದಲ್ವಾ? ಏನು ತುಂಬಾ ಇದೇನೆ. ಮೇಡಮ್ನ ಈ ಗೋಪಾಲ್ ಏನಂತ ಕರೀತಾರೆ? ಲಕ್ಷ್ಮಿ ಅಂತ. ತುಂಬಾ ಪ್ರೀತಿ ಜಾಸ್ತಿ ಆದ್ರೆ ಚಿನ್ನ ಅಂತ ಕರೀತಾರೆ. ಅಯ್ಯೋ, ಚಿನ್ನ ಅಂತನ? ಹಾಕೋಗಿದ್ರೆ ಏನ್ ತಪ್ಪು? ಹಂಗ್ ಕರೆದ್ರೆ ಏನ್ ತಪ್ಪು? ತಪ್ಪೇನು ಇಲ್ಲ. ಹೌದು, ಈ ಗೋಪಾಲ್ ಅವ್ರಿಗೆ ಮೇಡಮ್ ಅವರು ಎಲ್ಲಿ ಪರಿಚಯ ಆಗಿದ್ದು? ಕಾಲೇಜ್ ವಯಸ್ಸಿಂದ. ಕಾಲೇಜ್ ಅಲ್ಲ, ಗೋಪಾಲ್ ಅವರು ಕಾಲೇಜ್ಗೆ ಹೋಗಿದ್ರಾ? ಹೋಗ್ದೆ, ನಾನ್ ಡಿಗ್ರಿಗೆ ಜಾಯ್ನ್ ಆದಾಗ. ಅವರು ಪಿಜಿ ಸೆಕೆಂಡ್ ಇಯರ್. ಆಹಾ, ಹೌದಾ? ಮತ್ತಿನ್ನೇನು? ಈ ಗೋಪಾಲ್ ನೋಡೋದಕ್ ಹೇಗಿರ್ತಾರೆ? ಸುಂದರವಾಗಿರ್ತಾರ? ಇನ್ನೇನು, ಅಮಿತಾಬ್ ಬಚ್ಚನ್ ತರ ಹೈಟು. ದೇವ್ರೇ, ಸಲ್ಮಾನ್ ಖಾನ್ ಅವ್ರ ತರ ಬಾಡಿ. ರಜನಿಕಾಂತ್ ತರ ಸ್ಟೈಲ್. ಹಾಗೆ ಸೂಪರ್ ಡಾನ್ಸರ್. ಡಾನ್ಸರಾ? ಹಾ. ಅಯ್ಯೋ ದೇವ್ರೇ, ಇನ್ನೂ ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಹೇಳ್ತಾನೆ ಇರಬಹುದು. ಅಯ್ಯೋ ಸಾಕಪ್ಪ, ಇನ್ನು ಮುಂದೆ ಕೇಳೋದಕ್ಕೆ ನನಗೆ ಶಕ್ತಿ ಇಲ್ಲ ಬಿಡಿ ಅಕ್ಕ. ಮೇಡಮ್, ಇದೇ ಅಲ್ವಾ ಮೇಡಮ್ ಹೇಳಿದ ಫ್ಲಾಟು? ಹೌದು. ಥ್ಯಾಂಕ್ಸ್. ಓ, ಆಮೇಲೆ ನಾನ್ ನಿನ್ ಹತ್ರ ಗೋಪಾಲ್ ಬಗ್ಗೆ ಸ್ಪೆಷಲ್ ಆಗಿ ಹೇಳ್ತೀನಿ. ಓ, ನಿನಗೆ ದುಡ್ಡು ಬೇಕಾಗಿತ್ತ? ಅಯ್ಯೋ ಮೇಡಮ್ ಅವರು ನನ್ನ ಆತರಲ್ಲ ನೋಡಬಾರ್ದು. ಸರಿ, ನಾನು ಬರ್ತೀನಿ. ಓ ಸಾರಿ, ಸಾರಿ. ನಿನ್ ಮೊಬೈಲ್ ನಂಬರ್ ಏನು? ಯಾಕೆ ಸುಮ್ನೆ ಇರ್ಲಿ ಅಂತ? ಅವಶ್ಯಕತೆ ಇದ್ದ ಕರಿಯೋಕೆ. 9847051751. 9847051751. ಹೆಸರು ಕೇಳೋದ್ ಮರ್ತೆ. ಏನ್ ನಿನ್ ಹೆಸರು? ಗೋಪಾಲ್. ಎಸ್, ಜಿ ಒ ಪಿ ಎ ಎಲ್, ಗೋಪಾಲ್. ಬಿಟ್ಟು ಎಣ್ಣೆ ಮಾರಾಟ ಮಾಡ್ತೀಯ? ನಾನೇನ್ ಮಾಡ್ತಿಲ್ಲ ಸರ್. ಓ ಅಡ್ಡ ಓ ಓ
ನಿಮ್ಮನ್ನ ಯಾಕ ಪೊಲೀಸ್ನವರು ಹೊಡಿತಾ ಇದ್ದಿದ್ದು? ಇವರು ಈಗಲೂ ನಿಮ್ಮ ಹತ್ರ ಏನು ಹೇಳೋದಿಲ್ಲ. ಈ ಸಮಸ್ಯೆಗೆಲ್ಲ ಕಾರಣ ಎದುರಿಗಿರೋ ಹೋಟೆಲ್ನವರು. ಈ ಹೋಟೆಲ್ ಇಲ್ಲಿಲ್ದಂಗ್ ಮಾಡ್ಬೇಕು ಅಂತ ಇವ್ರನ್ನ ಸಾರಾಯಿ ಕೇಸಲ್ಲಿ ಸಿಕ್ಕಾಕ್ಸಿದಾರೆ. ಅವರು ಸಾರಾಯಿ ಕೇಸಲ್ಲಿ ಸಿಕ್ಕಾಕ್ಸಿದಾರ? ಪೊಲೀಸ್ನವರು ಎವಿಡೆನ್ಸ್ ನ ತಗೊಂಡ್ ಬಂದು ಎವಿಡೆನ್ಸ್ ನ ಹುಡುಕ್ ಬಿಡ್ತಾರೆ. ಇದ್ ಚೆನ್ನಾಗಿದೆಯಲ್ಲ, ನೀವ್ ಸ್ವಲ್ಪ ಬನ್ನಿ. ಪೊಲೀಸ್ಗೆ ಫೋನ್ ಮಾಡು. ಪೊಲೀಸ್ಗೆ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ಯಾಕೋ ನಿಲ್ಲಿಸ್ಬಿಟ್ಟೆ, ಎಲ್ಲ ಹೊಡೆದಾಕು. ಧೈರ್ಯ ಇದ್ರೆ ಹೊಡೆದಾಕು. ಏಯ್ ಹಲ್ಕ, ನನ್ನ ಮಗನೇ, ನಿನ್ನ ಹತ್ರ ಸ್ವಲ್ಪ ದುಡ್ಡಿದೆ ಅಂತ ಅಲ್ವಾ ಇಷ್ಟೊಂದು ಪೊಲೀಸರನ್ನ ಕರೆಸಿ ನಮ್ಮನ್ನ ತಡಿತಾ ಇರೋದು? ನೋಡು, ನಿನ್ನ ಹತ್ರ ಪೇಪರ್ ಇದ್ರೆ ಬರ್ದಿಟ್ಕೋ, 3 ತಿಂಗಳು 3 ಮಂತ್ಸ್, 3 ತಿಂಗಳು ಒಳಗಡೆ ಮೇನನ್ ಸರ್ಗೆ ಯಾಮಾರಿಸಿ ನೀನ್ ತಗೊಂಡಿರೋ ಈ ಹೋಟೆಲ್ ನ ನಾಶ ಮಾಡದೆ ಇದ್ರೆ ನಾನ್ ಈ ಸಾಯಿ ಮೋಹನ್ಗೆ ಹುಟ್ಟಿರೋ ಕೃಷ್ಣ ಮೋಹನೇ ಅಲ್ಲ. ನಾಟ್ ಅಟ್ ಆಲ್. ಸ್ವಲ್ಪ ಮೆತ್ತಿಗಿಡ್ರಿ ಸರ್, ನಾನ್ ಡೈಲಾಗ್ ಹೇಳಿ ಮುಗಿಸ್ಬೇಕು. ಇಬ್ರು ಏನು ಮಾಡಿದ್ರೋ ಅಮಾಯಕರನ್ನ ಹಿಡಿಯಕ್ಕೆ ಇಷ್ಟೊಂದ್ ಜನ ಪೊಲೀಸರು ಬಂದಿದ್ದೀರಾ? ಸರಿ ಬೇಡಿ ಹಾಕಿ. ಅಯ್ಯೋ, ಅದನ್ನು ತಂದಿಲ್ವಾ ನೀವು? ಹಾಕಿ. ಇಲ್ಲಿದ್ಯಾ ಅಪ್ಪ, ನಿಮ್ ಕೈ ಸ್ವಲ್ಪ ಕೊಡಿ. ಅಪ್ಪ, ಇದು ನಮ್ಗೆ ದೇವ್ರು ಕೊಡ್ತಾ ಇರೋ ಅಂತ ಒಂದು ಚಾನ್ಸ್ ಅನ್ಕೊಳ್ಳಿ. ನಾವ್ ಇದೇ ಊರ್ನಲ್ಲಿ ಹುಟ್ಟು ಬೆಳೆದಿದ್ರು ಕೂಡ ಎಲ್ಲಾ ಜಾಗಗಳನ್ನೂ ನಾವು ನೋಡೇ ಇಲ್ವಲ್ಲ. ಇಲ್ಲಿರೋ ಸಬ್ಜೈಲ್ ನ ನೋಡೋದಕ್ಕೆ ಒಂದ್ ಚಾನ್ಸೇ ಅನ್ಕೊಳ್ಳಿ ಇದನ್ನ. ಈ ಚಾನ್ಸ್ ಈಗ ಮಿಸ್ ಆದ್ರೆ ನಮಗ್ ಮತ್ ಸಿಗದೇ ಇಲ್ಲ. ಒಂದ್ ವಾರ ನಾವ್ ಸಬ್ಜೈಲ್ ಹೇಗಿದೆ ಅಂತ ನೋಡೇ ಬಿಡೋಣ. ಹೋಗೋಣವಾ? ಮಾವ, ನಾನು ನಿನ್ಗೆ ಏನೆಲ್ಲ ಸಮಸ್ಯೆಗಳಿದೆಯೋ ಎಲ್ಲಾನು ಬಗೆಹರಿಸ್ತೀನಿ. ಥ್ಯಾಂಕ್ ಯು. ತುರ್ಪು 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 ಗುಲಾಪು ತುರ್ಪು ತುರ್ಪು ಇದೆಲ್ಲ ನನಗೆ ಇಷ್ಟ ಆಗಲ್ಲ. ಏನಾದ್ರೂ ಒಂದ್ ಮಾಡುವಾಗ ನನ್ನ ಹತ್ರ ಒಂದ್ ಮಾತು ಹೇಳಬೇಕಲ್ವಾ? ಈ ಕ್ರಿಮಿನಲ್ ಲಾಯರ್ಗೆ ಇವತ್ತಿನವ್ರಿಗೆ ಯಾವ ಕಾಯಿಲೆನೂ ಬಂದಿಲ್ಲ. ಇವನು ಇವನು ಹುಡುಗರು ಅವಸರ ಪಟ್ಟು ಆ ಹುಡುಗಿನ ಸಾಯಿಸ್ಬಿಟ್ಟಿದ್ರೆ ಆ ಕೇಸು ಇವನಿಗೆ ತಗಲಾಕೊಳ್ಳುತ್ತೆ. ಏನೇ ಮಾಡಿದ್ರು ಹೊರಗಡೆ ಬರಕ್ಕಾಗಲ್ಲ. ಅದ್ ಯಾಕ್ ಗೊತ್ತಾ? ನಿಮ್ ಕೈಯಲ್ಲಿರೋ ಪವರ್ ಆಫ್ ಅಟರ್ನಿನೇ ಕಾರಣ. ಹೌದು, ನಿನ್ನ ಅವಳು ಐಡೆಂಟಿಫೈ ಮಾಡಿರ್ತಾಳ? ಗೊತ್ತಿಲ್ಲದೆ ಇರುತ್ತಾ, ಪ್ರತಿ ರಾತ್ರಿ ಹಾಗಲು ಅವಳು ನಾ ಫಾಲೋ ಮಾಡ್ತಾ ಇದೀವಿ. ಇನ್ಮೇಲ್ ನೀನು ಅವಳು ಕಣ್ಣಿಗೆ ಬಿಳ್ದಿರಂಗ್ ನೋಡ್ಕೋ. ಈ ಪವರ್ ಆಫ್ ಅಟರ್ನಿನ ಕ್ಯಾನ್ಸಲ್ ಮಾಡೋದಕ್ಕೆ ಅವ್ರಿಗೆ ಜಾಸ್ತಿ ಟೈಮ್ ಬೇಡ. ಅಯ್ಯಯ್ಯೋ, ನಾಯಿ ಬಾಯಿಗೆ ನಾವೇ ಮೂಳೆ ಕೊಟ್ಟಂಗಾಯ್ತಲ್ರಿ. ನನಗಿದ್ ಮುಂಚೆನೆ ಗೊತ್ತಿತ್ತು. ಏನಂತ? ನೀವು ನಾಯಿ ತೆಂಗಿನಕಾಯಿ. ಏಯ್ ಇಲ್ಲಿ ನೋಡು, ಇವ್ರ ಹತ್ರ ಜಗಳ ಮಾಡೋದಕ್ಕಿಂತ ನಿನ್ ತಲೆ ಸ್ವಲ್ಪ ಉಪಯೋಗಿಸು. ಖಂಡಿತ ಪ್ರಾಪರ್ಟಿ ನಿನ್ ಸ್ವಂತದ್ದಾಗತ್ತೆ. ಮೊದಲೇ ಸಾರಿಗೆ ಬುದ್ಧಿ ಕಡಿಮೆ ಇದೆ, ಎರಡನೇದು ಸರಿಯಾದ ಸಮಯಕ್ಕೆ ಹೇಗೆ ಯೂಸ್ ಮಾಡ್ಬೇಕಂತ ಗೊತ್ತಿಲ್ಲ. ನೀವೊಂದು ಕರೆಕ್ಟ್ ಕ್ರಿಮಿನಲ್ ಬುದ್ಧಿ ಹೇಳಿ, ಅವ್ರು ಅದನ್ನ ಅರ್ಥ ಮಾಡ್ಕೊಂತಾರೆ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಈ ಪ್ರಾಪರ್ಟಿನ ಬೇರೆಯವರಿಗೆ ರಿಜಿಸ್ಟರ್ ಮಾಡಿ. ಅದು ಮಕ್ಕಳ ಹೆಸರಲ್ಲೋ ಅಥವಾ ಸಂಬಂಧಿಕರ ಹೆಸರಲ್ಲೋ ಆಗುತ್ತೆ. ಹಾಗಾದ್ರೆ ನನ್ನ ಹೆಸರಲ್ಲಿ ಮಾಡಿಸ್ಬಿಡ. ನನ್ನ ಮಗನ ಹೆಸರಲ್ಲಿ ರಿಜಿಸ್ಟರ್ ಮಾಡ್ತೀನಿ ಅಂದ್ರೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಇಲ್ಲ. ಮತ್ತೆ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಪ್ರಕಾರ ಹೋಟೆಲ್ 15 ಕೋಟಿ ಬೆಲೆ ಬಾಳುತ್ತೆ. ಅದರಲ್ಲಿ 13% ಡಾಕ್ಯುಮೆಂಟೇಶನ್ ಚಾರ್ಜಸ್, ಅದೇ 2.5 ಕೋಟಿ ಮೇಲೆ ಹೋಗುತ್ತೆ. 2.5 ಕೋಟಿ ರೂಪಾಯಿ ರಿಜಿಸ್ಟ್ರೇಷನ್ ಚಾರ್ಜ್, ಅದಿಲ್ಲಿಂದ ತರಬೇಕು ನಾವು? ಅದರ ಬಗ್ಗೆ ಚಿಂತೆ ಮಾಡಬೇಡಿ, ಅದಕ್ಕೆ ವ್ಯವಸ್ಥೆ ನಾನು ಮಾಡ್ತೀನಿ. ಹೇಗೋ ನಮ್ಮ ಬಾರ್ ಲೈಸೆನ್ಸ್ ನ ರಿನಿವಲ್ ಮಾಡೋ ಸಮಯ ಬಂದಿದೆ. ನಾವು ನಮ್ಮ ಬಾರ್ ನ ಲೀಸ್ ಕೊಡೋಣ, ಒಳ್ಳೆ ಅಮೌಂಟ್ ನ ಡೆಪಾಸಿಟ್ ಆಗಿ ತಗೊಳ್ಳೋಣ, ಆ ಕಾಸಲ್ಲಿ ರಿಜಿಸ್ಟ್ರೇಷನ್ ಮಾಡೋಣ. ಅಳಿಯಂದ್ರೆ ಇವನು ಬಹಳ ಬುದ್ಧಿವಂತ ಇದ್ದಾನೆ. ಏನ್ ಹೇಳೋದು ಹೇಳಿ ಸರ್. ಈ ಕಳ್ಳನ್ ಮಕ್ಳ ಜೊತೆ ಸೇರ್ಕೊಂಡು ನಾನು ಪಟ್ಟಿರೋ ಪಾಡು ನನಗ್ ಮಾತ್ರ ಗೊತ್ತು. ಅಪ್ಪ, ಲಕ್ಷ್ಮಿ ಬಂದಿದ್ದಾರೆ. ನೀನಾ? ನಾನೇ ನಿನ್ ಫ್ಲಾಟ್ ಬರೋಣ ಅನ್ಕೊಂಡಿದ್ದೆ. ಅಂಕಲ್, ಫ್ಲಾಟ್ ಅಲ್ಲಿ ಇದ್ದಷ್ಟೊತ್ತು ಟೆನ್ಷನ್ ಆಗಿತ್ತು, ಬೇಗ ಹೋಟೆಲ್ನ ಸೇಲ್ ಮಾಡ್ಬೇಕು. ಒಂದೊಂದು ನಿಮಿಷನೂ ವೇಸ್ಟ್ ಆಗ್ತಿದ್ರೆ ಅಪ್ಪ ಅಲ್ಲಿ. ಮಗಳೆ, ಆ ಹೋಟೆಲ್ನ ದಿಢೀರಂತ ಮಾರ್ತೀನಿ ಅಂದ್ರೆ ಅದು ನೀನ್ ಅನ್ಕೊಂಡಷ್ಟು ಈಸಿ ಇಲ್ಲ ಕಣಮ್ಮ.
ಮಹೇಶ್ ಸರ್ ಅವರು ಅರೆಸ್ಟ್ ಆಗಿರೋದು ಹೊರಗಡೆ ಗೊತ್ತಾದ್ರೆ ಅವಾಗ ಹೋಟೆಲ್ ಸೇಲ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತಮ್ಮ. ಅದು ಮಾತ್ರ ಅಲ್ಲ, ಈ ಕೇಸ್ ಬಗೆಹರಿಯುತ್ತೆ ಇಲ್ವೋ ಅನ್ನೋ ಭಯ ಹೋಟೆಲ್ಗೆ ಬರೋರ್ಗೆ ಮಾತ್ರ ಅಲ್ಲ ತಗೊಳ್ಳೋರ್ಗೂ ಇರುತ್ತೆ. ಒಂದು ಮಾತ್ರ ನೆನಪಿಟ್ಕೊ, ಮಹೇಶ್ ಸರಿಗೋಸ್ಕರ ನಾನು ನನ್ನ ಕುಟುಂಬ ಬೇಡ್ಕೊಳ್ತಾ ಇದ್ದೀವಿ. ಅವ್ರ ಆಶೀರ್ವಾದದಿಂದಾನೆ ನಾವಿಷ್ಟೆಲ್ಲ ಬೆಳೆದಿರೋದಲ್ವಾ. ಸರಿ ಹೋಗಮ್ಮ, ನೀನು ಆದಷ್ಟು ಬೇಗ ಹೋಟೆಲ್ ಮಾರೋದಕ್ಕೆ ನಾನು ಏರ್ಪಾಡು ಮಾಡ್ತೀನಿ. ಥ್ಯಾಂಕ್ಸ್, ಬರ್ತೀನಿ. ನೀವ ಪೊಲೀಸ್ ಜೀಪ್ ನೋಡಿದ ತಕ್ಷಣ ನಂಗೆ ಭಯಾನೇ ಆಯ್ತು. ನಾನು ನಾನು ಕೂಡ. ಆದ್ರೂ ಪೊಲೀಸ್ನವ್ರನ್ನ ಕಂಡ್ರೆ ಕಳ್ಳರಿಗೆ ಭಯ. ಏನ್ ನೀವು ಹೇಳ್ದೇನೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ನಾನು ನಮ್ಮ ಅತ್ತೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಡಿ ಪ್ರಮೋಷನ್ ವಿತ್ ಪನಿಷ್ಮೆಂಟ್ ಟ್ರಾನ್ಸ್ಫರ್. ನಾನೊಬ್ಬ ಸಾಮಾನ್ಯ ಎಸ್ ಐನೇ. ಅದೇನೋ, ನೀನ್ ಇಲ್ಲಿ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ನನ್ ಕೆಲ್ಸ ಇದ್ರೆ ಮಾಡ್ಕೊಡ್ತೀರಲ್ವಾ? ಖಂಡಿತ ಸರ್. ನಮ್ ಬಾರ್ಗೋಸ್ಕರ ಸಿಕ್ಕಾಪಟ್ಟೆ ಕೊಟೇಶನ್ ಬಂದಿದೆ, ಇದ್ರ ತುಂಬಾ ಕೊಟೇಶನ್ ಇದೆ. ಯಾರೋ ಒಬ್ಬ ರಾಮಸ್ವಾಮಿ 10 ಲಕ್ಷ ಜಾಸ್ತಿ ಕೋಟ್ ಮಾಡಿದಾನೆ. ಯಾರಾದ್ರೆ ನಮಗೇನು, ದುಡ್ಡು ಕೊಟ್ರೆ ಸಾಕಷ್ಟೇ. ಅದು ಸರಿ, ಯಾವ್ದಕ್ಕೂ ಆ ಸ್ವಾಮಿಗ್ ಬರ ಕೇಳು. ನಮಸ್ತೆ, ನನ್ನ ಹೆಸರು ರಾಮಸ್ವಾಮಿ ಅಂತ. ಮೈ ನೇಮ್ ಇಸ್ ರಾಮಸ್ವಾಮಿ. ನಾನು KTK ಗ್ರೂಪ್ ಆಫ್ ಕಂಪನೀಸ್ ನ ಜನರಲ್ ಮ್ಯಾನೇಜರ್ ಆಗಿದ್ದೀನಿ. ನಮ್ಮ MD ಮಿಸ್ಟರ್ KTKಗೆ ಇಂಡಿಯಾದ ಎಲ್ಲಾ ಸ್ಟೇಟ್ ಗಳಲ್ಲೂ ಬಾರ್ ಗಳಿದಾವೆ, ಆದ್ರೆ ನಮ್ಮೂರಲ್ಲಿ ಮಾತ್ರ ಇಲ್ಲ. ಅದಕ್ಕೆ ಅವರು ಎಷ್ಟು ಚಿಂತೆ ಮಾಡ್ತಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಅದೇನು? ಅವರು ಅವ್ರ ಸ್ವಂತ ಬಾರಲ್ಲಿ ಮಾತ್ರ ಕುಡಿಯೋದು, ಆದ್ರೆ ಅವ್ರು ಈ ಊರಿಗೆ ಬಂದಾಗ ಕುಡಿಯೋದೇ ಇಲ್ಲ ಅಂತಾರೆ. ಅದೇನು? ಅವ್ರಿಗೆ ಸ್ವಂತ ಬಾರ್ ಇಲ್ಲಿ ಇಲ್ವಲ್ಲ. ಅದೇನು, ಸ್ವಂತ ಬಾರಲ್ಲೇ ಕುಡಿಬೇಕು ಅಂತ ಹಠ ಮಾಡ್ಕೊಂಡಿರೋದು? ಕೋಟ್ ಹಾಕೊಂಡಿರೋ ಮುಟ್ಟಾಳ, ಸ್ವಂತ ಬಾರ್ ಇದ್ರೆ ಕುಡಿಯೋದಕ್ಕೆ ಕಾಸು ಕೊಡ್ಬೇಕಾಗಿಲ್ವಲ್ಲ. ಎಷ್ಟು ಬುದ್ಧಿವಂತ ನಿಮ್ ಯಜಮಾನ, ನೋಡ್ ಕಲ್ತ್ಕೊಳ್ಳಿ. ಅಯ್ಯ, ದುಡ್ಡು ನಮ್ಮ ಕಂಪನಿಗೆ ಏನ್ ಸಮಸ್ಯೆ ಅಲ್ಲ. ಮನಿ ಇಸ್ ನಾಟ್ ಅವರ್ ಪ್ರಾಬ್ಲಮ್. ಬಾರ್ ನಮಗೆ ಸಿಗ್ಬೇಕು. ತಗೊಳ್ಳಿ, ನೀವು ಹೇಳಿದ ಅಮೌಂಟ್ ಎಲ್ಲ ತಗೊಂಬಂದಿದ್ದೀನಿ. ದುಡ್ಡು ನೀವು ಬ್ಲ್ಯಾಕ್ ಅಲ್ಲಿ ಬೇಕು ಅಂದಿದ್ದಕ್ಕೆ ನಾನು ಎಲ್ಲ ಕ್ಯಾಶ್ ತಗೊಂಡ್ ಬಂದಿದ್ದೀನಿ. ಹಾಗಾದ್ರೆ ನಾಳೆ ಅಗ್ರಿಮೆಂಟ್ ಮಾಡ್ಸೋಣ. ಅಯ್ಯೋ ಬೇಡ, ಇವತ್ತೇ ಬೇಕು. ಇವತ್ತು ಒಳ್ಳೆ ದಿನ, ಬುಧ ಮತ್ತು ಕೇತು ನಡುವೆನೆ ಶುಕ್ರ. ಅದಕ್ಕೆ ಅಗ್ರಿಮೆಂಟ್ ಎಲ್ಲ ರೆಡಿ ಮಾಡ್ಬೇಕು. ಅಗ್ರಿಮೆಂಟ್ ಎಲ್ಲ ನಾನು ರೆಡಿ ಮಾಡ್ಕೊಂಡೇ ಬಂದಿದ್ದೀನಿ. ಹೊಸದಾಗಿ ಅಗ್ರಿಮೆಂಟ್ ಅಲ್ಲಿ ಸೇರಿಸಬೇಕಾಗಿರೋ 3-4 ಪಾಯಿಂಟ್ ನಾನು ಬರ್ಕೊಂಡ್ ಬಂದಿದ್ದೀನಿ. ದಟ್ ಐ ವಿಲ್ ಎಕ್ಸ್ಪ್ಲೈನ್. 1, ನಮ್ಮ ಯಜಮಾನರಿಗೆ ಹೋಟೆಲ್ ಅಲ್ಲಿ ಒಂದು ರೂಮ್. 2, ನಮ್ಮ ಯಜಮಾನರಿಗೆ ಮತ್ತೆ ಅವರ ಫ್ರೆಂಡ್ಸ್ ಗೆ ಈ ಹೋಟೆಲ್ ಅಲ್ಲಿ ಸಂಪೂರ್ಣ ಸ್ವತಂತ್ರ ಇರಬೇಕು. 3, ನಮ್ಮ ಯಜಮಾನರ ವೆಹಿಕಲ್ ನ ಪಾರ್ಕ್ ಮಾಡೋದಕ್ಕೆ ಜಾಗ ಇರಬೇಕು. 4, ನಮ್ಮ ಯಜಮಾನರ ವೆಹಿಕಲ್ ನ ವಾಶ್ ಮಾಡೋದಕ್ಕೆ ವ್ಯವಸ್ಥೆ. 5, ನಮ್ಮ ಯಜಮಾನರ ಗಾಡಿಗೆ ಫ್ಯೂಯಲ್ ಕಡಿಮೆ ಆಗದಿರೋ ತರ ನೋಡ್ಕೋಬೇಕು. ಅಷ್ಟೇನೆ, ಇದೆಲ್ಲ ದೊಡ್ಡ ವಿಷಯನೇನ. ಹಾಗಾದ್ರೆ ನೀವು ಇವಾಗ ಈ ದುಡ್ಡು ತಗೊಂಡು ಸೈನ್ ಹಾಕ್ಬಿಡಿ. ನಮ್ಮ MD ಸೈನ್ ಹಾಕಿದ್ಮೇಲೆ ಇದ್ರ ನಿಜವಾದ ಕಾಪಿನ ನಿಮಗ್ ನಾನು ತಲುಪಿಸ್ತೀನಿ. ಅಟ್ ದಿ ಅರ್ಲಿಯೆಸ್ಟ್. ಹಾಕಿ ಹಾಕಿ, ನಾನಿದ್ದೀನಲ್ಲ, ನೋಡ್ಬೇಡಿ, ಎಲ್ಲ ಸರಿಯಾಗೇ ಇರುತ್ತೆ. ಥ್ಯಾಂಕ್ಸ್. ಇನ್ನೊಂದು ವಿಚಾರ, ಡೆಪಾಸಿಟ್ ಅಗ್ರಿಮೆಂಟ್ಗೆ ಅಂತ ಏನು ತೋರಿಸಿಲ್ಲ. ನಂಬಿಕೆನೆ ನಮಗೆ ಬಹಳ ಮುಖ್ಯವಾದದ್ದು. ಬಟ್ 1 ಥಿಂಗ್, ಆದ್ರೆ ಇದು ದುಡ್ಡು, ಜಾಗೃತಿಯಾಗಿರ್ಬೇಕು, ಹುಷಾರು, ಬಿ ಕೇರ್ಫುಲ್. ನೋಡಿ, ದುಡ್ಡು ದುಡ್ಡು ಅಂತ ಹೇಳಿ ನೀವು ಟೆನ್ಷನ್ ಆಗ್ಬೇಡಿ. ಇದೆಲ್ಲ ನಾವು ತುಂಬಾನೇ ನೋಡಿದ್ದೀವಿ. ಅಪ್ಪ ಸ್ವಲ್ಪ ಬನ್ನಿ. ದುಡ್ಡು ತಗೊಂಡು ನಿಮ್ಮ ಮನೆಗೆ ಹೋಗಿ, ಸದ್ಯಕ್ಕೆ ಲಾಕರ್ ಅಲ್ಲಿ ಇಟ್ಟರೆ ಸಾಕು. ಕಾದಿರ್, ಉದಯ ಶಂಕರ್ ಪೂರ್ತಿ ಕಾಸು ತಗೊಂಡು ಈಗ್ತಾನೆ ಒಂಟಿಯಾಗಿ ಮನೆಗೆ ಹೊರಟಿದ್ದಾನೆ. ನೀನ್ ಬೇಕಾದ್ದನ್ನ ಮಾಡಬಹುದು. ಬಾಯ್ ಮುಚ್ಚ ಅಮ್ಮ. ಅಣ್ಣ, ಅಯ್ಯ ಅಯ್ಯ, ಮಗು ಅಳ್ತಾ ಇದೆ, ಏನಾದ್ರು ಕೊಡಯ್ಯ. ಏನಿಲ್ಲ ಹೋಗಮ್ಮ. ಮಗು ಅಳ್ತಾ ಇದೆ, ಕೊಡಯ್ಯ, ಏನಾದ್ರು ಕೊಡಯ್ಯ. ತಲೆನೋವು. ಒಳ್ಳೇದಾಗ್ಲಿ. ಸ್ವೀಟ್ ಡ್ರೀಮ್ಸ್. ಅಯ್ಯೋ, ನನ್ ದುಡ್ಡೆಲ್ಲ ಹೋಯ್ತು. ಇನ್ನು 10 ಏನ್ ಪ್ರಯೋಜನ? ಹಗ್ಲಲ್ಲೇ ಸಿಟಿಯಲ್ಲಿ ಮುಖ್ಯವಾದ ಜಾಗದಲ್ಲಿ ಕ್ಲೋರೋಫಾರ್ಮ್ ಕೊಟ್ಟು ಪ್ರಜ್ಞೆ ತಪ್ಪಿಸಿದ್ದಾರೆ. ಹಣ ಎತ್ಕೊಂಡಿದ ತಕ್ಷಣ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಹೋಗಿದ್ದಾರೆ. ಕಾರಣ ಇದೇನ್ ಸರ್, ಸಿಟಿ ತಾನೇ ಇದು. ಎರ್ನಾಕುಲಂ ಸಿಟಿಯಲ್ಲಿ ಎಲ್ಲಾ ಭಿಕ್ಷುಕರನ್ನ ಕ್ವಶನ್ ಮಾಡಾಯ್ತು.
ನೀವು ಹೇಳಿರೋ ತರ ಡ್ರೈವಿಂಗ್ ಮಾಡೋ ಭಿಕ್ಷುಕರು ಯಾರೂ ಇಲ್ಲ. ಆ ಕ್ಯಾಶ್ ಬ್ಲಾಕ್ ಮನಿ ಆಗಿರೋದ್ರಿಂದ ಕೇಸನ್ನು ಫೈಲ್ ಮಾಡೋಕ್ಕಾಗಲ್ಲ. ಅವನು ನಾರ್ಮಲ್ ಕಳ್ಳ ಆಗಿದ್ರೆ ಅಪ್ಪನ ಪಾಕೆಟ್ ನಲ್ಲಿರೋ ದುಡ್ಡು ಮತ್ತೆ ಒಡವೆ ಎಲ್ಲನ್ ಕಿತ್ಕೊಂಡು ಹೋಗ್ತಿದ್ದ. ಇದು ಆತರ ಅಲ್ವಲ್ಲ. ಆದ್ರೆ ಕಳ್ಳ ಏನಾದ್ರೂ ನಾನಾಗಿದ್ದೆ ಅನ್ಕೊಳ್ಳಿ, ಸಾರ್ ಅಂಡರ್ವೇರ್ ವರೆಗೂ ಬಿಚ್ಚಾಕ್ಬಿಡ್ತಾ ಇದ್ದೆ. ಯೋ ಏನಯ್ಯ ನೀನು, ಇದು ದೊಡ್ಡ ಅಮೌಂಟ್ ನ ಮಾತ್ರ ಏ ಮಾಡಿರೋ ಟೀಮ್ ಪ್ಲಾನ್ ಮಾಡಿನೇ ಕಳ್ತನ ಮಾಡಿದ್ರೆ ಸರ್ ಸಂದೇಹನೇ ಇಲ್ಲ. ಆದ್ರೆ ಈ ಡೀಲು ನಮ್ಮನ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ವಲ್ಲ. ಯಾರು ನಿಮಗೆ ದುಡ್ಡು ಕೊಟ್ಟಿದ್ದು? ಒಂದು ರಾಮಸ್ವಾಮಿ. ಖಂಡಿತ ದುಡ್ಡು ಹೋಗೋದಕ್ ಕಾರಣ ಆ ರಾಮಸ್ವಾಮಿನೇ. ಅಯ್ಯೋ ವೆಂಕಟೇಶ್ವರ ಸ್ವಾಮಿ, ಕಂತ್ರಿ ನಾಯಿ, ಬಿಡು ಬಿಡು ನನ್ನ, ಲೀವ್ ಮಿ. ನನ್ನ ಹತ್ರ ಪ್ರಶ್ನೆ ಕೇಳೋದ್ರಿಂದ, ನನ್ನ ಹೊಡೆಯೋದ್ರಿಂದ ಯಾವ ಪ್ರಯೋಜನ ಇಲ್ಲ, ನೋ ಯೂಸ್ ಅಟ್ ಆಲ್. ನಾನು ಅವಾಗಲೇ ಇವನಿಗೆ ಹೇಳಿದೆ ದುಡ್ಡು ಹುಷಾರಾಗಿ ಇಟ್ಕೊಳ್ಳಪ್ಪ ಅಂತ. ಇವ್ರು ನನ್ನ ಮಾತು ಕೇಳಿಲ್ಲ, ಕೊಬ್ಬು ಜಾಸ್ತಿ, ದೇ ಡಿಂಟ್ ಕೇರ್ ಮಿ. ಈಗ ಕಳ್ಳ ಬಂದು ದುಡ್ಡು ಕದ್ಕೊಂಡೋದ, ಅದಕ್ಕೆ ನಾನೇನು ಅಂತ ಮಾಡಕ್ ಸಾಧ್ಯ ಆಗುತ್ತೆ? ಏನು ಗೊತ್ತಿಲ್ಲದೆ ಯಜಮಾನ್ರು ಗಾಡಿದು ಹಾರ್ನದು, ಅವ್ರು ಬಂದ್ರು ಅನ್ಸುತ್ತೆ, ನಮ್ಮ ಯಜಮಾನ್ರು ಬಂದ್ರು, ನಾನು ಹೋಗ್ಬೇಕು ಯಜಮಾನ್ರೆ. ಇವನಿಗೆ ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿರೋದು ನೋಡು. ಹಂಗ ಅಂದ ತಕ್ಷಣ ಹೆಂಗ್ ಖುಷಿ ಆಗ್ತಾ ಇದ್ದಾನೆ ಅಂತ. ಅವನ್ ಕುತ್ಕೇಳಿ ನಾನು ಸೆಕ್ಯೂರಿಟಿ ಬೈಲಿ ಓಡ್ಸೋರ್ನ ಹೋಗು. ನೋ 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 ನೋ, ನಿಲ್ಸಿ ನಿಲ್ಸಿ ನೋ, ಆಣೆನ ವಾಪಸ್ ಕರ್ಕೊಂಡೋಗಿ ಕರ್ಕೊಂಡೋಗಿ. ಇಲ್ಲಿ ನೋಡಪ್ಪ ಗಣೇಶ, ಮುಂದೆ ನಮ್ ದಾರಿಗೆ ಅಡ್ಡ ನಿಂತಿರೋ ಈ ವ್ಯಕ್ತಿಗೆ ನೀನೊಂದ್ ಸ್ವಲ್ಪ ಕೆಲ್ಸ ಕೊಡ್ಬೇಕಪ್ಪ. ಆ ಸೆಕ್ಯೂರಿಟಿ ಎಲ್ಲೋದ? ಹಲೋ, ಈ ಆನೆಗೆ ಒಳ್ಳೆ ಹಾರ್ಸ್ ಪವರ್ ಇದೆ. ಏ ಗಣೇಶ, ಸ್ವಲ್ಪ ನಿಲ್ಸು, ಬ್ರೇಕ್ ಇಡಿ, ಬ್ರೇಕ್ ಇಡಿ. ಇವನ್ಗೇನ್ ಇಲ್ಲಿ ಕೆಲ್ಸ? ಅದು ನಾನ್ ಹೇಳ್ತೀನಿ. ಐ ವಿಲ್ ಟೆಲ್ ಯು. ಬೇಡ ಬೇಡ ಬೇಡ, ಐ ವಿಲ್ ಟೆಲ್ ಯು. ಇಲ್ಲ, ನಾನ್ ಟೆಲ್ ಯು. ಇವ್ರೇ ಅವ್ರು ಹೇಳ್ದಂತ ಯಜಮಾನ್ರು. ಅದೇನು ಅಂದ್ರೆ, ಈ ಹೋಟ್ಲ್ ಅಲ್ಲಿರೋ ಬಾರ್ ನ ಲೀಸ್ಗೆ ತಗೊಂಡಿರೋಂತ ಯಜಮಾನ್ರು. ಅಯ್ಯೋ ದೇವ್ರೆ, ಇದೇನಪ್ಪ ನೋಡ್ತಾ ಇದ್ದೀನಿ ನಾನಿಲ್ಲಿ. ನನ್ ಚಿನ್ನು ಮರಿ ಇಲ್ಲೇ ಬಂದ್ಬಿಟ್ಟಿದ್ದಾನೆ. ನಾನ್ ಮೈಸೂರಲ್ಲಿದ್ದಾಗ ಅಲ್ಲಿರ್ತಾರೆ, ಬೆಂಗಳೂರಿಗೆ ಬಂದಾಗ ಇಲ್ಲಿದ್ದಾರೆ. ಏನಪ್ಪ ಇದು ಆಶ್ಚರ್ಯ. ದೇವ್ರೆ ಏನಪ್ಪ ಇದು, ಇವ್ನು ಹೇಗೋ ಇಲ್ಲಿ ಬಂದ? ಪಾಪಿಗಳಿರೋ ಜಾಗದಲ್ಲೆಲ್ಲ ಈ ದುಷ್ಟ ಇದನಲ್ಲ, ಕರ್ಮ. ಏನಾದ್ರೂ ಆಗಿರ್ಲಿ, ನಡೆದಿರೋದೆಲ್ಲ ಗುಡ್ಗೋಸ್ಕರ, ನಡೀತಾ ಇರೋದು ಕೂಡ ಗುಡ್ಗೋಸ್ಕರ, ಮುಂದೆ ನಡೆಯೋದು ಕೂಡ ಗುಡ್ಗೋಸ್ಕರ, ಮುಂದೆ ಏನೆಲ್ಲ ನಡೆಯೋದಿಲ್ವೋ ಅದೆಲ್ಲ ಬೇರೆ ಬೇರೆ ಗುಡ್ಗೋಸ್ಕರ. ಮರ್ಯಾದೆಯಿಂದ ಆನೆ ಕರ್ಕೊಂಡು ಹೊರಗೆ ಹೋಗು. ಆನೆ ಅವನು ಆಗ್ಲೇ ಹೊರಗೆ ಹೋಗಾಯ್ತಲ್ಲ. ಅಯ್ಯಪ್ಪ ಸಾರ್ಗೆ, ಅವಾಗ್ಲಿಂದನು ಟೈಮಿಂಗ್ ಸ್ವಲ್ಪನೂ ಇಲ್ಲ ಅಲ್ವಾ? ಪಾಪ. ಇವನ್ನ ಅರೆಸ್ಟ್ ಮಾಡಿ ಜೀಪ್ ಕತ್ಸ್ರು. ನಿಲ್ಲಿ ನಿಲ್ಲಿ ನಿಲ್ಲಿ. ಅಲ್ಲ ಸಾರ್, ಯಾವ ಕೇಸ್ ಮೇಲೆ ನಾನು ಅರೆಸ್ಟ್ ಮಾಡಿ ಜೀಪ್ ಗತ್ಸು ಅಂತ ಹೇಳ್ತಾ ಇದ್ದೀರಾ? ನಮ್ಗೆ ಮೈಸೂರಲ್ಲಿ ಒಂದ್ ಕೇಸ್ ಇತ್ತು. ಆ ಕೇಸ್ ಹೇಗೆ ಕೇಸ್ ಇಲ್ದೆ ಆಯ್ತು ಅಂತ ಸಾರ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಮತ್ ಯಾವ ಕೇಸು? ಈ ಬೆಂಗಳೂರಲ್ಲಿ ನನ್ನ ಮೇಲೆ ಯಾವ ಕೇಸೂ ಇಲ್ಲ. ಆ ಕೇಸ್ ಇಲ್ದೆ ನಾನು ಸುಮ್ನೆ ಕೇಸ್ ಆಗಿ ನಿಂತಿದ್ದೀನಿ ಇಲ್ಲಿ. ಕನ್ಫ್ಯೂಷನ್ ಆಯ್ತಾ? ಅಯ್ಯೋ ಅಣ್ಣ ಅಣ್ಣ, ನೀವ್ ಏನ್ ಮಾತಾಡ್ತಾ ಇದೀರಾ? ನಾವಿಬ್ರು ಸೈನ್ ಮಾಡಿರೋ ಅಂತ ಅಗ್ರಿಮೆಂಟ್ ಇದೆಯಲ್ಲ, ಅದ್ರಲ್ಲಿ ಇದೆಲ್ಲಾನು ಇದೆ. ಸ್ವಲ್ಪ ಅದನ್ನ ಓದಿ ಹೇಳಿ ಸ್ವಾಮಿ. ವೆಂಕಟೇಶ್ವರ ಸ್ವಾಮಿ, 2006 March 1 ಫಸ್ಟ್ ಪಾರ್ಟಿ ಉದಯ ಶಂಕರ್ ಅವರು, ಸೆಕೆಂಡ್ ಪಾರ್ಟಿ ಕೃಷ್ಣ ಮೋಹನ್ ಅವರು ಬರೆದಿರೋ ಬಾರಿಗಾಗಿ ಅಗ್ರಿಮೆಂಟ್. ಅದ್ರಲ್ಲಿ ಏನ್ ಹೇಳ್ಬೇಡಿ, ಮೈನ್ ವಿಷಯ ಹೇಳಿದ್ರೆ ಸಾಕು. ಈ ಅಗ್ರಿಮೆಂಟ್ ಪ್ರಕಾರ ಸೆಕೆಂಡ್ ಪಾರ್ಟಿ ಅವರ ವಾಹನ ಪಾರ್ಕ್ ಮಾಡೋದಕ್ಕಾದ ವ್ಯವಸ್ಥೆ, ವಾಶ್ ಮಾಡೋದಕ್ಕೆ ವ್ಯವಸ್ಥೆ, ಮತ್ತೆ ಫ್ಯೂಯಲ್ ಹಾಕ್ಸೋದಕ್ಕೆ ವ್ಯವಸ್ಥೆ. ವಾಹನದ ಬಗ್ಗೆ ಮಾತಾಡದೆ ತಾನೇ ವಾಹನ ಏನೇ ಕರ್ಕೊಂಡ್ ಬಂದಿದ್ಯಾ? ಅಯ್ಯೋ ಸಾರು, ಈ ಆನೆ ನನ್ನ ವಾಹನ, ಸುಬ್ರಹ್ಮಣ್ಯಂಗೆ ನವಿಲ್ ವಾಹನ, ಗಣೇಶನ್ಗೆ ಇಲ್ಲಿನೇ ವಾಹನ, ಅಯ್ಯಪ್ಪನ್ಗೆ ಇಲ್ಲಿನೇ ವಾಹನ, ಆದ್ರೆ ಕೃಷ್ಣ ಮೋಹನ್ಗೆ ಆನೆ ವಾಹನ. ಯಾವತ್ತಾದ್ರೂ ಒಂದಿನ ನನ್ನ ಕೈಯಲ್ಲಿ ಸರಿಯಾಗಿ ಸಿಕ್ಕಾಕೋತೀಯ ಆವತ್ತಿದೆ. ಆ ತರ ಒಂದ್ ಸಂದರ್ಭ ಬರ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತಾ ಇರ್ತೀನಿ. ಹೋಗ್ತಾ ಇದ್ದಾನೆ ಶ್ರೀಧರಣ್ಣ. ನಾನು ಈ ಹೋಟೆಲ್ನ ಮುಚ್ಚಿಸ್ತೀನಿ ಅಂತ ಸುಮ್ನೆ ಹೇಳಲಿಲ್ಲ, ನಿಜವಾಗ್ಲೂ ಮುಚ್ಚಿಸ್ತೀನಿ.
ಗಟ್ಟಿಯಾಗಿರೋ ಬೀಗ ಮುಚ್ಚಿಸ್ತೀನಿ. ಮಗನೇ ಕೃಷ್ಣಮೋಹನ, ನೀನ್ ಇಲ್ಲಿರೋ ಅದ್ಭುತವಾದಂತ ಒಂದು ಬಾರ್ಗೆ ಯಜಮಾನ. ಈಗ ನನ್ನ ಕಾರು ಮಿಕ್ಕ ಸೆಟಪ್ ನೆಲ್ಲ ಇಲ್ಲಿ ನಿನಗೋಸ್ಕರ ಬಿಟ್ಟಿದ್ದೀನಿ. ನಾನು ಅರ್ಜೆಂಟ್ ಆಗಿ ಮೈಸೂರಿಗೆ ಹೋಗ್ಬೇಕು, ಒಂದು ಅರ್ಜೆಂಟ್ ಕೆಲಸ ಇದೆ. ಕಾಲ್ ಮಾಡು, ಮುಗಿದ ಕೂಡಲೇ ಬಂದ್ಬಿಡ್ತೀನಿ. ಕರೆದ್ರೆ ಬರ್ಬೇಕು. ಡೆಫಿನೆಟ್ಲಿ ಐ ವಿಲ್ ಕಮ್. ನನಗಾ? ಅಯ್ಯೋ ನೀವಲ್ಲ, ಗಾಡಿ ಸ್ವಲ್ಪ ಹೋಗಿ ನೋಡ. ಅಲ್ಲ ಯಾವ ಗಾಡಿ ಅಂತ? ನಮ್ಗೆ ಯಾವ ಗಾಡಿ ಹೇಳು? ಓ ಆನೆ. ಎಲ್ಲಿದೆಯೋ ಬಾರು ಮೇಲೆ ಬಾ, ಹೋಗೋಣ. ಓಕೆ. ಬಾರ್ ಚೆನ್ನಾಗೇ ಇದೆ. ನನಗೂ ಒಂದು ಆಸೆ, ಒಂದು ಪೆಗ್ ಹಾಕ್ಬೇಕು. ಸ್ವಂತ ಬಾರ್ ಅಲ್ಲಿ ನಾನು ಯಾವತ್ತು ಕುಡದೇ ಇಲ್ಲ. ಅದೇ, ಸ್ವಂತ ದುಡ್ಡಲ್ಲಿ ನಾನು ಯಾವತ್ತು ಕುಡದೇ ಇಲ್ಲ. ಒಂದ್ ಲಾರ್ಜ್ ಕೊಡಿ. ಒಂದ್ ಲಾರ್ಜಾ? ನನಗೆ ಹೇಳಲ್ವಾ, ಓನರ್ ಫಸ್ಟ್, ಲೇಬರ್ ಸೆಕೆಂಡ್. ನೀರೇನು ಹಾಕ್ಬೇಡ, ಅದ್ರ ಸ್ವಾದನೆ ಹೊಟ್ಟೋಗುತ್ತೆ. ಬೇಷ್ 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 ಬೇಷ್. ಇದಕ್ಕೆಷ್ಟು ಕಾಸು? 290 ರೂಪಾಯಿ. 290 ರೂಪಾಯ? ಮನುಷ್ಯ ಆದವನು ಯಾವನಾದ್ರೂ ಇಲ್ಲಿ ಬಂದ್ ಕುಡಿತಾನ? ಏನಪ್ಪ ಇದ್ದೇವ್ರೆ, ನನ್ನ ಕರೆದ್ರ? ಕರೆದ್ನ? ನಾನ್ ಯಾವಾಗ ಇವನನ್ ಕರೆದೆ? ಅಂದ್ರೆ ದೇವ್ರಂತ ಕರೆದಿದ್ ನನ್ನ ಅಲ್ವಾ? ಇಲ್ ನೋಡು, ದೇವ್ರು ಅನ್ನೋದು ಇವನ್ ಹೆಸರು, ರಾಮನ್ ದೇವ್ರು. ಓ ದೇವರು. ಒಂದ್ ವೇಳೆ ದೆವ್ವ ಅಂತಿದ್ರೆ ಇವ್ನ ರಾಮ ದೆವ್ವ ಅಂತ ಕರಿತಾ ಇದ್ರ? ದೇವ್ರಲ್ಲ, ಈ ದೇವ್. ಓ, ಇದು ದೇವ್ರವ್ರ ದೇವ್ರಲ್ಲ ಅಲ್ವಾ? ಹಂಗೂ ಹೇಳ್ಬೋದು. ಇವನು ಅವನ್ ಕಡೆವನೆ ಅಲ್ವಾ? ಇಲ್ಲೂ ಬಂದ್ ತುಳಿತಾ ಇದ್ಯಾ? ನಾನಿಲ್ಲೇನ್ ತುಳಿತಾ ಇಲ್ಲ. ಇಲ್ ನೋಡ್ ದೇವ್ರು, ಒಂದ್ ಪೆಗ್ಗೆ 290 ರೂಪಾಯ, ಹೊರಗಡೆ ಫುಲ್ಗೆನೆ 290 ರೂಪಾಯಿ. ಇದು ಲೋಕಲ್ ಸರ್ಕ್ ಆಗಿರೋದ್ರಿಂದ ಈ ರೇಟ್, ಬೇರೆ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ. ಇಷ್ಟೊಂದ್ ಜಾಸ್ತಿ ಇದ್ರೆ ಹೆಂಗೆ? ಸಾಮಾನ್ಯ ಜನ ಹೇಗ್ ಕುಡಿತಾರೆ? ಸಾಮಾನ್ಯದವ್ರು ಹೇಗ್ ಕುಡಿತಾರೆ ಹೇಳಿ. ದೇವ್ರೆ, ಇದು ಸ್ಟಾರ್ ಹೋಟೆಲ್, ಲೋಕಲ್ಸ್ ಇಲ್ಲಿಗ್ ಬಂದ್ರೆ ಇಲ್ಲಿ ಸ್ಟ್ಯಾಂಡರ್ಡ್ ಹೋಗ್ಬಿಡುತ್ತೆ, ಅದಕ್ಕೇನೆ 10% ಜಾಸ್ತಿ ತಗೋತಾ ಇರೋದು. ಲೈ ಶಂಕ್ರು, ನಮ್ ಬಾರ್ಲಿ ಪೆಗ್ಗೆ 20 ರೂಪಾಯಿ ಸಾಕು, ಅಷ್ಟೇ ಇಡ್ಬೇಕು. ಆಗಲ್ಲ, ನಾರ್ಮಲ್ ಗೆ ಹೋಗದ್ ಬೇಡ. ನೀನ್ ಸ್ವಲ್ಪ ಸುಮ್ನಿರ್ತೀಯಾ? ಈ ರೇಟ್ಗಂತೂ ನೋ ವೇ. ನನ್ ಬಾರ್ಲಿ ಪೆಗ್ಗೆ ಎಷ್ಟು ಇಡ್ಬೇಕು ಅಂತ ನಾನೇ ಡಿಸೈಡ್ ಮಾಡೋದು. ಅಷ್ಟೇ ಅಲ್ಲ, ಒಂದ್ ಪೆಗ್ಗೆ ಒಂದ್ ಪೆಗ್ ಫ್ರೀ. ಛೇ, ಈ ಹೋಟೆಲ್ಗೆ ಲೋಕಲ್ಸ್ ಬಂದು ನಾಶ ಮಾಡ್ಬಿಡ್ತಾರೆ. ನೋಡೋ, ಇದು ಲೋಕಲ್ಸ್ ಗೋಸ್ಕರ ಒಬ್ಬ ಲೋಕಲ್ ನಡೆಸ್ತಾರಂತ ಲೋ ಕ್ಲಾಸ್ ಬಾರು. ಇಲ್ಲಿ ಲೋ ಕ್ಲಾಸ್ ಬಂದ್ರೆ ಅಷ್ಟೇ ಸಾಕು, ಈ ಬಾರು ಸೂಪರ್ ಹಿಟ್ ಆಗುತ್ತೆ. ನಮ್ಮ ಪ್ರೀತಿಯ ಎಲ್ಲ ಕುಡುಕರೆ ಇಲ್ಲಿ ಕೇಳಿ, ಕುಡ್ದು ವಾಂತಿ ಮಾಡೋದಿಕ್ಕೆ ಒಂದು ಒಳ್ಳೆ ಅವಕಾಶ. ನಮ್ಮ ಸಿಟಿಗೆ ಹೆಮ್ಮೆ ತರುವಂತಹ ಕಡಿಮೆ ದುಡ್ಡಿಗೆ ಪೆಗ್ ಸಿಗುವಂತಹ ಒಂದು ಬಾರ್ ನ ಓಪನ್ ಮಾಡ್ತಿದೀವಿ. 5-star ಹೋಟೆಲ್ ರಾಜ್ ಪ್ಯಾಲೇಸ್. ಎಣ್ಣೆ ಹೊಡ್ಕೊಟ್ಟು ಮನೆಗೆ ಹೋಗಕ್ಕಾಗದೇ ಇರೋರ್ಗೆ ಮನೆ ಕರ್ಕೊಂಡು ಹೋಗಿ ಬಿಡೋದಿಕ್ಕೆ ಹೋಮ್ ಡೆಲಿವರಿ ಫೆಸಿಲಿಟಿ ಕೂಡ ನಮ್ಮಲ್ಲಿದೆ. ಇನ್ನೊಂದು ಅಟ್ರಾಕ್ಷನ್ ಏನು ಅಂದ್ರೆ, ಒಂದೊಂದು ಪೆಗ್ ನು ತಗೊಳ್ಳುವಾಗ ಒಂದೊಂದು ಕೋಳಿ ಮೊಟ್ಟೆ ಫ್ರೀ ಫ್ರೀ ಫ್ರೀ. ಜೈ ಜೈ ಜೈ. ನೀನ್ ದೊರೆ ಅಂತ ನಾನ್ ನೋಡೋದಿಲ್ಲ, ಕೈ ಕಾಲು ಮುರ್ದಾಕ್ಬಿಡ್ತೀನಿ ಅಷ್ಟೇ. ನಾನ್ ನಿನ್ ಹತ್ರ ದುಡ್ಡು ಕೊಟ್ಟೆ ಕುಡಿಯಕ್ ಬಂದಿರೋದು, ಹೋಸಲ್ ಕುಡಿಯಕ್ ಬಂದಿಲ್ಲ. ಏನಣ್ಣ, ಏನ್ ಸಮಸ್ಯೆ? ಇಲ್ಲ ಬಾರ್ ಎಲ್ಲಿದೆ ಅಂತ ಕೇಳಿ. ನೀವ್ ಒಂದ್ ಕೆಲ್ಸ ಮಾಡಿ, ಈ ಮೆಟ್ಲು ಹತ್ಕೊಂಡು ಬಲಗಡೆಗೆ ಹೋದ್ರೆ ಅಲ್ಲಿ ಬಾರ್ ಅಂತ ಬರ್ದಿದೆ, ಆ ಕಡೆ ನೀವ್ ಹೋಗಿ. ನೋಡಿ, ಇನ್ನೊಂದ್ ವಿಷಯ, ಹೋಟ್ಲು ನಿಮ್ದಾಗಿದ್ರು ಬಾರ್ ನಂದು. ನನ್ ಬಾರ್ಗೆ ಕುಡಿಯೋಕ್ ಬರೋ ಕಸ್ಟಮರ್ಸ್ ಹತ್ರ ನೀವ್ ಏನಾದ್ರು ಮಿಸ್ ಬಿಹೇವ್ ಮಾಡಿದ್ರೆ ನಾನು ಇನ್ನೊಂದ್ ಮಕ್ಕ ನೋಡ್ಬೇಕಾಗತ್ತೆ. ಜಾಗ ಎಲ್ಲಿದೆ ಅಂತ ಹೇಳಕ್ ಏನ್ ಕಷ್ಟ? ಇದು ನಮಸ್ಕಾರ, ನೀವೇ ತಾನೆ ಬಾರ್ ಓನರು? ಹೌದು. ಏನ್ ಸಮಸ್ಯೆ? ಈ ಎಣ್ಣೆನೇ ಸಮಸ್ಯೆ. ನಿಮ್ ಬಾರ್ ಅಲ್ಲಿ ಕೆಲ್ಸ ಮಾಡೋ ಸ್ಟಾಫ್ ನನ್ನ ಹೊಡೆದು ಓಡಿಸ್ಬಿಡ್ರು. ನಿಮ್ ಹೆಸರೇನು? ಫಿರೋಸ್. ಫಿರೋಸ್ ಅಣ್ಣ ಬನ್ನಿ. ಬರ್ತಾ ಬೆಟ್ಟ ಇರ್ಲಿ, ಬನ್ನಿ. ಅರ್ಜೆಂಟ್ ಮಾಡ್ಬೇಡಿ, ವೇಟ್ ಮಾಡ್ರು, ಎಲ್ರಿಗೂ ಸಿಗುತ್ತೆ. ಈ ಫಿರೋಸ್ ಅಣ್ಣಂಗೆ ಬ್ರಾಂತಿ ಕೊಡಲ್ಲ ಅಂತ ಹೇಳಿದ್ಯಾ? ಯಾಕೋ ಇವಾಗ ತಾನೆ ಎಷ್ಟೊಂದ್ ಪೆಗ್ ಕೊಡ್ರೆ, ಇನ್ನೊಂದ್ ಪೆಗ್ ಹೊಡೆದ್ರೆ ಇಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ವಾಂತಿ ಮಾಡ್ಬಿಡ್ತಾನೆ. ನಿಜಾನಾ? ನಿಜಾನೇ. ಹಂಗಿದ್ರೆ ನನ್ನ ಹೆಸರಲ್ಲಿ 2 ಪೆಗ್ನ ಈ ಅಣ್ಣಂಗೆ ಕೊಡು, ಆಮೇಲೆ ಆ 5-star ಹೋಟೆಲ್ ಲಾಬಿಗೆ ಕಳಿಸ್ಬಿಡು. ಅಲ್ಲೊಂದ್ ಸ್ವಲ್ಪ ಕೆಲ್ಸ ಇದೆ ಕಣ. ಜಾಗ ಬಿಡ. ಹೇ ಜಾನಲ್ಲೇ.
ಏನಯ್ಯ ಅದ್ ಗಲಾಟೆ? ಸಿನಿಮ್ಯಾಟಿಕ್ ಡ್ಯಾನ್ಸ್. ನಿಜ ಹೇಳ್ತಾ ಇದೀನಿ, ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದಾರೆ. ನಮ್ ನ್ಯೂ ಇಯರ್ಗೆ ಬುಕ್ ಮಾಡೋಣ, ಚೀಪ್. ಎಲ್ಲರನ್ನ ಹೊರಗಾಕ. ಸೆಕ್ಯೂರಿಟಿ ಅದಕ್ಕೋಸ್ಕರ ಇಲ್ಲಿ ಬಂದ್ ಏನ್ ಬೇಕಾದ್ರೂ ಮಾಡ್ಬೋದಾ? ಮಾಡ್ಬಹುದು ಶಂಕ್ರು. ಅಗ್ರಿಮೆಂಟ್ ತೆಗಿ, ಪೇಜ್ ನಂಬರ್ 6, 8ನೇ ಪ್ಯಾರಾಗ್ರಾಫ್, 3ನೇ ಲೈನ್. ಯಜಮಾನ್ರಿಗೂ ಯಜಮಾನ್ರು ಫ್ರೆಂಡ್ಸ್ ಗೂ ಹೋಟ್ಲ್ ಅಲ್ಲಿ ಫುಲ್ ಸ್ವತಂತ್ರ ಇದೆ. ಸಾಕು ಸಾಕು ಸಾಕಲ್ವಾ? ಸಾಕು. ಈ ಅಗ್ರಿಮೆಂಟ್ ಏನಾದ್ರೂ ಮೀರಿದ್ರೆ ನಾನ್ ಎಲ್ರು ಕೋರ್ಟ್ಗೆ ಬರ ಹಾಕ್ ಮಾಡ್ಬಿಡ್ತೀನಿ. ಸೆಕ್ಷನ್ 203 ಹಾಕಿ ನಿಮ್ನ ಒಳಗಾಕ್ಬಿಡ್ತಾರೆ. ಹಲೋ, ನಾನೊಂದ್ ವಿಷಯ ಕೇಳಿದ್ರೆ ನಿಜ ಹೇಳ್ತೀರಾ? ಅಯ್ಯಯ್ಯೋ, ಅದಲ್ಲ, ನಾವು ಬಂದಾದ್ಮೇಲೆ ಈ ಹೋಟ್ಲ್ಗೆ ಏನಾದ್ರೂ ಕೊರತೆ ಇದೆಯಾ? ಖಾಲಿ ಇಲ್ದೆ ಏನೋ, ಇಲ್ಲಿದ್ದ 10 ಫ್ಯಾಮಿಲಿ ರೂಮ್ನ ವೇಕೆಟ್ ಮಾಡಾಯ್ತು. ಈ ಹೋಟೆಲ್ ಅಲ್ಲಿ ಲಯನ್ಸ್ ಕ್ಲಬ್ನ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿದ್ರು. ಎರಡು ಮ್ಯಾರೇಜ್ ಫಂಕ್ಷನ್ ಅನ್ನು ಬೇರೆ ಹೋಟೆಲ್ಗೆ ಬದಲಾಯಿಸ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೇ, ನನಗ್ ಸಂತೋಷವಾಗಿದೆ. ಹಿಂಗೆ ನಡೆದ್ರೆ ಅವನು ಬಾರ್ ನಡೆಸಿ ಕೋಟಿ ಗಂಟಲೆ ಸಂಪಾದನೆ ಮಾಡ್ತಾನೆ. ಮೂರೇ ತಿಂಗಳಲ್ಲಿ ನಮ್ಮ ಹೋಟೆಲ್ ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಇವಾಗ ನಾವ್ ಏನ್ ಮಾಡುದು? ನಾನೇನಾದ್ರೂ ಮಾಡ್ಬೇಕಾ ಹೇಳಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ವಟ ವಟ ಅಂತಿರ್ತಾರೆ. ಅಪ್ಪ, ನೀನೇನು ಯೋಚನೆ ಮಾಡ್ಬೇಡ, ನಾನು ಹುಡುಗರನ್ನ ಕಳಿಸ್ತೇನೆ. ನಾನು ಅವನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹಲೋ, ನಾವ್ ಈ ಕಡೆನೆ ಇದೀವಿ, ಕಾರ್ ಸ್ಟಾರ್ಟ್ ಮಾಡಿ ರೆಡಿ ಇರು. ಇನ್ನು ಒಂದು ಗಂಟೆ ಅಷ್ಟರಲ್ಲಿ ಆ ಚಿಕ್ಕ ತಾಮಸ್ಸು ಸ್ವರ್ಗಕ್ಕೆ ಹಾರೋ ಹೋಗ್ಬಿಡ್ತಾನೆ. ನಾವ್ ಅನ್ಕೊಂಡಿರೋ ತರಾನೇ ಸ್ಟ್ರಾಂಗ್ ಆಗಿರೋ ಆಳುಗಳನ್ನೇ ಅವ್ನು ನಮಗ್ ಕಳಿಸ್ಕೊಟ್ಟಿದ್ದಾನೆ. ಅವನಿಗೆ ಸರಿಯಾಗಿ ಕೊಡ್ಬೇಕು. ಆಯ್ತಾ, ನೋಡ್ಕೊಳ್ಳೋಣ. ಬಾರ, ನೀವ್ ನೋಡಿ. ಆ ಹೋಗ ಹೋಗ ಹೆಬ್ಬುಲಿ ಬಾಯ್. ನೀವು ಮೂರು ಜನ ಚೆನ್ನಾಗಿ ಪ್ರಯತ್ನ ಪಟ್ರೆ ನಮ್ಮ ಹೋಟೆಲ್ಗೆ ಏನೂ ಆಗದೆ ಇರೋ ತರ ಅವನ್ನ ಮುಗಿಸ್ಬಿಡ್ಬೇಕು. ಅದು ಡೌಟೆ. ವಿಷಯ ಕೇಳಿದ ತಕ್ಷಣ ನಾನ್ ಹೊರಟ್ ಬಂದ್ಬಿಟ್ಟೆ. ಇವರೆಲ್ಲ ಯಾರಂತ ಗೊತ್ತಾ? ಗೊತ್ತಲ್ಲ. ಇವನು ಅರಸೀಕೆರೆ ಆಂಟೋನಿ ರಾಜ. ಇಲ್ಲಿವರೆಗೂ ಮೂರ್ ಕೊಲೆಗಳ ಮಾಡಿದಾನೆ. ಇವರು ಚನ್ನಪಟ್ಟಣದ ರಾಘವಣ್ಣ, ಮೂರ್ ಸತಿ ಪೈಲ್ವಾನ್ ಚಾಂಪಿಯನ್. ಅವ್ರ ಚಾಂಪಿಯನ್ ಚಂದು ಬಾಕ್ಸರ್. ಅದ್ ಬೇಕಾಗಿಲ್ಲ. ಇಲ್ಲಿ ನೋಡಿ, ನಿಮ್ಮೆಲ್ರಿಗೂ ಈ ಜೋಡಿಯಾಗಿ ಚೆನ್ನಾಗ್ ಬರುತ್ತಾ? ಇಲ್ಲ, ನನಗೆ ಈಜ್ ಬರಲ್ಲ. ನೀನ್ ಹೇಳ್ಕೊಟ್ರೆ ಬರುತ್ತೆ. ಅಯ್ಯೋ, ಚಿಕ್ಕ ಮಕ್ಕಳಿಗೆ ಈಜ್ ಕಲ್ಸೋದ್ರ ಬಗ್ಗೆ ಕೇಳ್ತಾ ಇಲ್ಲ, ನಿಮಗ್ ಗೊತ್ತಾ ಅಂತ ಕೇಳ್ದೆ ಅಷ್ಟೇ. ನನಗೆ ಈಜಕ್ ಬರುತ್ತೆ. ಹೌದಾ? ಒಂದ್ ನಿಮಿಷ. ಕಾಸೆಲ್ಲ ಏನು ಬೇಡ, ನಾನ್ ಫ್ರೀಯಾಗಿ ಈಜ್ತೀನಿ. ಹಲೋ, ನಾನು ಆಂಬುಲೆನ್ಸ್ ತಗೊಂಡು ಬೋಟ್ ಬರೋ ಜಾಗದಲ್ಲಿ ಬರ್ತಾ ಇದ್ದೀನಿ. ಬಂದ್ಬಿಟ್ಯಾ? ಆಂಬುಲೆನ್ಸ್ ಆ ಕಡೆ ಬಂದಾಯ್ತು. ಏನಕ್ಕೆ ಆಂಬುಲೆನ್ಸ್? ನೀವ್ ಈಜ್ ಹೊಡೆಯಕ್ ಬರುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಆಂಬುಲೆನ್ಸ್. ಸ್ವಲ್ಪ ಸೈಡ್ಗೆ ಬನ್ನಿ. ನೀವ್ ಮೂರ್ ಜನಕ್ಕೂ ಸೇರಿ ಮೂರು ಡೈವಿಂಗ್ ಎಕ್ಸ್ಪರ್ಟ್ಸ್ ಗಳು, ಒಂದು ಫೈರ್ ಇಂಜಿನ್ ಹೇಳಾಗಿದೆ, ಸಾಕಲ್ವಾ? ಮತ್ತಿನ್ನು ತಡ ಬೇಡ, ಶುರು ಮಾಡೋಣ. ಆಯ್ತು, ಶುರು ಮಾಡೋಣ. ಬಾರ. ಸರ್, ಇದನ್ನ ನೋಡಿದ್ರೆ ಸರ್, ಈಜ್ ಬರ್ದೆ ಇರೋ ಮೂರ್ ಜನಕ್ಕೆ ಹೊಡೆದು ಸಮುದ್ರಕ್ಕೆ ತಳ್ಬಿಟ್ಟ. ಇನ್ಮೇಲೆ ನೀನ್ ಯಾವತ್ತು ಈಜ್ಬಾರ್ದು ಅಂತ ಎರಡು ಕೈ ಮುರ್ದಾಕ್ಬಿಟ್ಟ. ಆದ್ರೆ ಕಾಲ್ ಮುರ್ಕೊಳಕ್ ಇಷ್ಟ ಇಲ್ಲ, ಅದಕ್ಕೆ ಓಡೋಗ್ಬಿಟ್ಟೆ. ಆದ್ರೆ ಹಿಡ್ದ. ಇದು ಸಾಕು ನನಗೆ. ಈ ಕೇಸ್ ನನಗ್ ಸಾಕು. ಇದು ಒಂದು ಮರ್ಡರ್ ಅಟೆಂಪ್ಟ್. ಇದನ್ನ ಇಟ್ಕೊಂಡು ಅವನ್ ಕತೆ ಮುಗಿಸ್ತೀನಿ. ಈಗ ಅವನ್ ಎಲ್ಲಿದ್ದಾನೆ? ಮೇಲೆ ರೂಮಲ್ಲೇ ಇದ್ದಾನೆ. ಸರ್, ಅಯ್ಯೋ ದೇವರೇ, ನನ್ ಮುಂದೆ ಯಾರು ಇವತ್ ನಿಂತಿದ್ದಾರೆ? ಡಿಜಿಪಿ ವರ್ಮಾ ಸರ್ ಅಲ್ವಾ? ಸಾರ್, ನಾನು ಯಾರು ಗೊತ್ತಾಯ್ತಾ? ಇದೆಂತ ಪ್ರಶ್ನೆನಯ್ಯ, ಜೀವಕ್ಕೆ ಜೀವ ಗೊತ್ತಾಗ್ದೆ ಹೋಗುತ್ತಾ? ನೀವೇನ್ ಸರ್ ಇಲ್ಲಿ? ನಾವು ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಅಂತ ಬಂದಿದ್ವಿ. ನನ್ನ ಮಗಳ ಹೆಸರಲ್ಲಿ ಒಂದು ಹರಕೆ ಇತ್ತು. ಭಾರತಿ, ನಿನಗೆ ಇವನ್ ಗುರುತು ಸಿಕ್ತಾ? ಗೊತ್ತಾಗಿಲ್ಲ. ಹೆಸರು ಹೇಳಿದ್ರೆ ನಿಂಗೆ ನೆನಪಾಗುತ್ತೆ. ಇವನೇನೆ ಮೈಸೂರಲ್ಲಿ ಪರೋಟ ಅಂಗಡಿ ನಡೆಸ್ತಾ ಇರೋ ಕೃಷ್ಣಮೋಹನ ಗೋಪಾಲ. ನಮಸ್ಕಾರ. ಈ ಜನ್ಮ ಪೂರ್ತಿ ನಿಮ್ಗೋಸ್ಕರ ನಾವು ಬೇಡ್ಕೋತೀವಿ. ಆಕ್ಸಿಡೆಂಟ್ ಆಗಿ ಮಧ್ಯರಾತ್ರಿಯಲ್ಲಿ ನಡು ಬೀದಿಯಲ್ಲಿದ್ದಿದ್ದವ್ರನ್ನ ಕಾಪಾಡಿದ್ದೆ ನೀನಪ್ಪ. ಅವತ್ತ ಆಕ್ಸಿಡೆಂಟ್ ಆದ್ಮೇಲೆ ನನ್ ಸುತ್ತಮುತ್ತ ಎಲ್ಲಾ ಕಡೆನು ವಿಚಾರಿಸ್ ನೋಡಿದ್ರು. ಮೈಸೂರಲ್ಲಿ ಒಬ್ಬ ಪರೋಡಿ ರಕ್ತನ ನನಗ್ ಕೊಟ್ಟಿರೋದು. ರಮ್ಮು ಖಾಲಿಯಾಗಿ ಹೋಗ್ಬಿಟ್ಟಿದ್ಯಾ? ಬ್ರಾಂದಿ ಕೊಟ್ಟು ಅಡ್ಜಸ್ಟ್ ಮಾಡೋ. ಮತ್ತೆ ಸೈಡ್ ಡಿಶ್ ಏನ್ ಮಾಡೋ? ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿ ಒಗ್ಗರಣೆ ಹಾಕಲೇ. ಏ ಉಪ್ಪಕ್ಕ ಬಾರಪ್ಪ. ಲೇ, ಆ ಈರುಳ್ಳಿ ಏನ್ ಮಾಡೋದು? ಅಯ್ಯೋ, ಏನ್ ಮಾಡ್ಬೇಕಂದ್ರ? ಅಯ್ಯೋ, ಹಿಂಗೆಲ್ಲ ಮಾಡ್ಬೇಕೇನಪ್ಪ? ಈ ಹೋಟ್ಲ್ ಅಲ್ಲಿರೋ ಬಾರ್ನ ನಾನು ಲೀಸ್ಗೆ ತಗೊಂಡಾಯ್ತು. ಅಷ್ಟೊಂದ್ ಲಾಭ ಏನೂ ಇಲ್ಲ. ಬದುಕೋದಕ್ಕೆ ನಮ್ಗೆ ತಳ್ಳೋ ಗಾಡಿನೇ ಗಟ್ಟಿ. ಬಾರ್ಲ್ ಯಾವಾಗ್ಲೂ ಜಗಳ ಆಗ್ತಾ ಇರತ್ತೆ.
ತಲೆ ಕೆಟ್ಟೋಗ್ಬಿಟ್ಟಿದೆ. ನಾನ್ ಬರ್ಬೇಕಾದ್ರು ನೋಡಿದೆ, ಕೆಳಗಡೆ ಬರೀ ಲೋಕಲ್ ಜನನೇ. ರೆಗ್ಯುಲರ್ ಆಗಿ ನಾನು ಇದೇ ಹೋಟ್ಲಗ್ ಬರೋದ್ರಿಂದ ಇಲ್ಲೇ ರೂಮ್ ತಗೊಂಡೆ. ಆದ್ರೆ ಮೊದ್ಲಿನ ತರ ಸ್ಟ್ಯಾಂಡರ್ಡ್ ಇಲ್ಲ ಇವಾಗ. ನೀವ್ ಹೇಳೋ ಸರ್ನೇ, ಒಂಚೂರು ಸ್ಟ್ಯಾಂಡರ್ಡ್ ಇಲ್ಲ. ಆ ಮ್ಯಾನೇಜ್ಮೆಂಟ್ ಅವರೆಲ್ಲ ತುಂಬಾ ಕೆಟ್ಟವರು, ದೊಡ್ಡ ಫ್ರಾಡ್ಗಳು. ನಮಸ್ಕಾರ, ಇದೇನು ಈ ನಮಸ್ಕಾರ ಕೈ ಕಟ್ಟಿರಂಗಿದೆ? ಇವನ್ ಅವನ್ ಕಡೆ ಅವನೇ. ಯಾರ ಕಡೆ? ಕೃಷ್ಣ ಮೋಹನ್. ಹಾಗಿದ್ರೆ ಗೊತ್ತಾ ಎಲ್ಲ ಅವನು? ಯಾರು? ಗೋಪಾಲ್. ರೀಗಲ್ ಸೂಟ್ ನಲ್ಲಿದ್ದಾನೆ. ಈಗ ನೋಡು, ಇವತ್ ಖಂಡಿತ ಅವ್ನ ಮೂಳೆ ಒಡೆದೋಗುತ್ತೆ. ಏನಪ್ಪ ನೀನು? ಸರ್, ಸರ್, ನಾನೀಗ ಲೋಕಲ್ ಎಸ್ ಐ ಸರ್. ಹಾ, ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ನಾನೇ ಕಾಲ್ ಮಾಡ್ಬೇಕು ಅಂತಿದ್ದೆ. ಹೀಸ್ ಮಿಸ್ಟರ್ ಕೃಷ್ಣ ಮೋಹನ್, ನನಗ್ ತುಂಬಾ ಬೇಕಾಗಿರೋಂತ ವ್ಯಕ್ತಿ. ಇವ್ರೇನೆ ಇಲ್ಲಿ ಬಾರ್ ತಗೊಂಡಿರೋದು. ಇವ್ರಿಗೆ ಬೇಕಾಗಿರೋ ಎಲ್ಲಾ ವ್ಯವಸ್ಥೆನೂ ನೀನೇ ಮಾಡ್ಕೊಡ್ಬೇಕು ಸರ್. ಹಾಗಿದ್ರೆ ನಾನು ಹೊರಡ್ತೀನಿ ಸರ್. ಈರುಳ್ಳಿ ಕಟ್ ಮಾಡಿ ಏನ್ ಮಾಡ್ತಿರ್ತಾನೋ ಮತ್ತೆ. ಆಯ್ತು, ಹೋಗ್ಬ ಹೋಗ್, ನೀನು ಹೊರಡು. ಏನಾದ್ರೂ ಬೇಕು ಅಂದ್ರೆ ನಾನು ಸ್ಟೇಷನ್ ಕಾಲ್ ಮಾಡ್ತೀನಿ. ಆರ್ಮುಗಣ್ಣ, ಏನಣ್ಣ ನೀವು ಯಾವಾಗ್ಲೂ ಹಿಂಗ ಆಡ್ತಿರ್ತೀರಾ? ನೀವ್ ಹಿಂಗೇನಾ? ಸರಿ, ಇಲ್ಲಿ ನೋಡಿ, ನನ್ನ ಬಾರ್ಗೆ ಸೆಕ್ಯೂರಿಟಿ ಬೇಕು, ಸೆಕ್ಯೂರಿಟಿ ಬೇಕು ಅಂತ ನಾನ್ ದೇವ್ರ ಹತ್ರ ಬೇಡ್ಕೊಳ್ತಾನೆ ಇದ್ದೆ. ಎಲ್ಲ ಚೆನ್ನಾಗ್ ನಡೀತು ಅಂದ್ರೆ ನಾನ್ DGP ಸರ್ ಹತ್ರ ಹೇಳಿ ಈಗ ಸಬ್ ಆಗಿರೋ ನಿಮ್ಮನ್ನ ಸರ್ಕಲ್ ಆಗಿ ಮಾಡಿಸ್ತೀನಿ. ಒಳಗಡೆ ಇರೋ DGP ಸರಿಯಾಗಿ ನಿಂತ್ಕೊಳ್ಳಿ ನೀವು. ಓಕೆ, ಥ್ಯಾಂಕ್ ಯು. ಏನು ಏನಾಯ್ತು? ಇವನು DGP ಕಡೆಯವನು. ನನ್ನ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ವೈಟ್ ಮಾಡ್ ನೋಡೋಣ. ಹೌದು, ಹಾಗಾದ್ರೆ ನಾವೀಗ ಕೊಟ್ಟಿರೋ ಕಾಸ್ ಗೋವಿಂದನ. ಹಲೋ ಸರ್, ನಾನ್ ಲಕ್ಷ್ಮಿ. ಹಾ ಲಕ್ಷ್ಮಿ, ನಮ್ ನೀಲಾ ಗ್ರೂಪ್ ಅವ್ರಿಗೆ ನಿಮ್ ಹೋಟೆಲ್ ತಗೊಳ್ಳೋ ಇಂಟ್ರೆಸ್ಟ್ ಇದೆ. ನಾಳೆ ಮಾರ್ನಿಂಗ್ ಫ್ಲೈಟಿಗೆ ನಾವು ಅಲ್ಲಿಗೆ ಬರ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಕೈ ನೋವಷ್ಟು ಉಜ್ಜಿದೀನಿ, ಆನೆ ಕ್ಲೀನೇ ಆಗಿಲ್ಲ. ಇಷ್ಟು ಜೋರಾಗಿ ಬುಜ್ಜುತ್ತಿದ್ಯಲ್ಲ, ಅದು ಕಾಲಲ್ಲಿ ಒದಿದಿದ್ರೆ ಸಾಕು. ಏ ಹೋಗಲೇ, ಈ ಕೆಲ್ಸಕ್ಕಿಂತ ಆ ಮೇಸ್ತ್ರಿ ಕೆಲ್ಸನ ಎಷ್ಟು ವಾಸಿ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಐ ಡೋಂಟ್ ನೋ ಸರ್. ಹಾಕು, ಚೆನ್ನಾಗಿ ನೀರ್ ಹಾಕು. ಬಿಡು, ನೀರ್ ಬಿಡು. ಏನಯ್ಯ ಇದು? ನೋಡಿದ್ರೆ ಗೊತ್ತಾಗಲ್ವಾ, ಇದು ಆನೆ. ಇಲ್ಲ, ಆನೆಗೆ ಸ್ನಾನ ಮಾಡಿಸೋದು ಮತ್ತೆ ಇನ್ನೇನ್ ಮಾಡೋದು? ಆನೆಗೆ ಸ್ನಾನ ಮಾಡಿಸೋದಕ್ಕೆ ಹೋಟೆಲ್ ಅಲ್ಲಿ ಬಾತ್ರೂಮೇ ಕಟ್ಟಿಲ್ಲ. ಇಲ್ಲಿ ನೋಡಿ, ನಮ್ ಜೊತೆ ಜಗಳ ಆಡಿ ಏನು ಪ್ರಯೋಜನ ಇಲ್ಲ. ಯಜಮಾನ್ರು ಆನೆನ ವಾಶ್ ಮಾಡೋ ಪರ್ಮಿಷನ್ ಅಗ್ರಿಮೆಂಟ್ ಅಲ್ಲಿ ಇದೆ. ಗೆಳೆಯ, ಒಂದು ಹಾಫ್ ಬಾಟ್ಲ್ ತಗೊಳ್ಳೋದಕ್ಕೆ ನಾವಿಬ್ರು 50-50 ರೂಪಾಯಿ ಶೇರ್ ಹಾಕೋಣ. ಆನೆ ಇಂಗ್ಲಿಷ್ ಮೀಡಿಯಂ ಓದಿಲ್ಲ. ಕಂಟ್ರಿ ಫೆಲೋಸ್ ಸರ್, ಸರ್, ಸರ್ ಪ್ಲೀಸ್. ಇಲ್ಲಿಗೆ ಬರೋವರೆಗೂ ನನ್ನ ಮನಸ್ಸಲ್ಲಿ ಈ ಸಿಟಿಲಿರೋ ನಂಬರ್ 1 ಹೋಟೆಲ್ಗಳಲ್ಲಿ ಇದು ಒಂದು ಅನ್ಕೊಂಡಿದ್ದೆ. ಅದಕ್ಕೋಸ್ಕರನೇ ಮಿಸ್ಟರ್ ಮಹೇಶ್ ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ತಗೊಳ್ಳೋದಕ್ಕೆ ಮುಂದೆ ಬಂದೆ. ಐ ಆಮ್ ಸಾರಿ. ಇದನ್ನ ಟೇಕ್ ಓವರ್ ಮಾಡಿದ್ರೆ ನಮ್ಮ ಗ್ರೂಪ್ಗೆ ಕೆಟ್ಟ ಹೆಸರು ಬರುತ್ತೆ. ಸರ್ ಪ್ಲೀಸ್. ಏನ್ ನಡೀತಾ ಇದೆ ಅಂಕಲ್? ನನ್ನ ಅಪ್ಪ ಅವರ ಆಯಸ್ ಪೂರ್ತಿ ವಿದೇಶದಲ್ಲಿ ಕಷ್ಟಪಟ್ಟು ಮಾಡಿದ್ದಿ ಹೋಟೆಲ್ ನನ್ನ ತಂದೆ ಕನ್ಸು ಇದು. ಈ ಹೋಟೆಲ್ಗೆ ಈ ಪರಿಸ್ಥಿತಿ ಬಂದಿದೆ ಅಂತ ನನ್ನ ತಂದೆ ಕಿವಿಗೆ ಬಿದ್ರೆ ಹೃದಯನೇ ಒಡೆದು ಹೋಗುತ್ತೆ. ಇಷ್ಟು ನಂಬಿಕೆಯಿಂದ ನಿಮಗೆಲ್ಲವುದನ್ನು ಒಪ್ಸಿ. ಇಲ್ ನೋಡು, ನೀನ್ ಹುಟ್ಟೋದಕ್ಕಿಂತ ಮುಂಚೆ ಮಹೇಶ್ ಅವ್ರ ಜೊತೆ ನೆರಳು ತರ ಇದ್ದವನ್ ನಾನು. ಹಾಗಂತ ನನ್ನ ಮೇಲೆ ಸಂದೇಹ ಪಡಬೇಡ. ಕಳೆದ ಒಂದು ವಾರದಲ್ಲಾಗಿರೋ ಸಮಸ್ಯೆಗಳೇ ಇದೆಯಲ್ಲ. ನಮ್ ಬಾರ್ ತುಂಬಾ ನಷ್ಟದಲ್ಲೇ ಇಷ್ಟ ದಿನ ರನ್ ಆಗ್ತಿತ್ತು, ಅದಕ್ಕೆ ನಾವು ಲೀಸ್ ಕೊಟ್ಟಿದ್ವಿ. ಅಡ್ವಾನ್ಸ್ ಏನು ತಗೊಳ್ದಲ್ಲೇ ಅಗ್ರಿಮೆಂಟ್ ಮಾಡಿದ್ದು, ನೋಟ್ ದಿ ಪಾಯಿಂಟ್. ಆದ್ರೆ ಆ ಅಗ್ರಿಮೆಂಟ್ ಅಲ್ಲಿ ನಮ್ ಕಡೆಯಿಂದ ಒಂದು ಸಣ್ಣ ಮಿಸ್ಟೇಕ್ ಆಯ್ತು. ಈ ಹೋಟೆಲ್ನ ಹೇಗಾದ್ರೂ ಮಾಡಿ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರೋ ಪರಕಿ ಅವನು. ನ್ಯಾಯ ಕೇಳಿದ್ಕೋಗಿದ್ಕೆ ಎರಡ್ ಕೈ ಮುರ್ದಾಕಿದ್ದ ಅವನೇನೆ. ಅವರಿಗೆ ನಮ್ಮೇಲೆ ಯಾಕೆ ಇಷ್ಟು ಕೋಪ? ಅದೇ ಪ್ರಪಂಚ. ನಾವು ಕನ್ಸಲ್ ಅನ್ಕೊಂಡಿರೋ ಕೆಲವು ಹೆಣಗಳೇ ನಮ್ಗೆ ಶತ್ರುವಾಗಿ ಎದುರುಗಡೆ ಬಂದು ನಿಂತ್ಕೊಳ್ಳುತ್ತೆ. ಹೌದಾನೆ ಸರ್? ಅದೇ ಅದೇ. ಏನ್ ಅವರ ಹೆಸರು? ಕೃಷ್ಣ ಮೋಹನ್. ಕೃಷ್ಣ ಮೋಹನ? ಹಾ, ಹೆಸರಲ್ಲಿ ಮಾತ್ರನೇ ಸಾಫ್ಟ್ನೆಸ್ ಇಲ್ಲ, ಮಾಡೋದೆಲ್ಲ ಬರೀ ಕೇವಲವಾದ ಕೆಲ್ಸಾನೆ. ನಾನು ಅವನ್ನ ನೋಡ್ಬೇಕು. ಕರ್ಕೊಂಡೋಗಿ ತೋರ್ಸ. ನೀನ್ ಹೋಗಮ್ಮ. ಬಾವೋಗಣ. ನನ್ನ ಎರಡ್ ಕೈನು ಮುರಿದಾಕ್ಬಿಟ್ನಲ್ಲ. ದೇವ್ರು ನಂಗೆ ಒಂದೊಂದ್ ಕಾಲದಲ್ಲಿ ಒಂದೊಂದ್ ರೀತಿ ಹೆಲ್ಪ್ ಮಾಡ್ತಾನೆ. ಅದೇ ರೀತಿನೇ ಅವನು
ನಮ್ಮ ಕೃಷ್ಣಮೋಹನ್ ಅವನ ಹುಚ್ಚಾಟದಿಂದ ನಮ್ಗೆ ಇನ್ನೂ ಸ್ವಲ್ಪ ಟೈಮ್ ಸಿಗುತ್ತೆ ಇವಳನ್ನ ಇಲ್ಲ ಅನ್ಸೋದಕ್ಕೆ ಈ ಹೋಟೆಲ್ನ ನಮ್ದಾಗ್ಸೋದಕ್ಕೆ ನೀವಿಲ್ಲೇ ಇರಿ ಅವನಿಲ್ಲಿದ್ದಾನಂತ ನಾನು ನೋಡ್ಕೊಂಬರ್ತೀನಿ ಮನೆಯಲ್ಲಿ ಅವನು ಬೇರೆ ಕೂಲಿಂಗ್ ಲೆಸ್ ಚೆನ್ನಾಗಿ ಕುಡಿಯೋ ಕುಡಿಯೋಕೆ ಇವತ್ತಿರು ನಿನಗೆ ಗ್ರಾಚಾರ ಕೆಟ್ಟಿದೆ ಒಂದು ಲೋಕಲ್ ಕೂಲಿಂಗ್ ಲೆಸ್ ಹಾಕೊಂಡು ಅಲ್ಲೇ ಬಾರ್ ಕೌಂಟರ್ ಅಲ್ಲಿ ಕೂತಿದ್ದಾನೆ ನೀವು ಬನ್ನಿ ಅಯ್ಯೋ ಬೇಡ ಎರಡು ಕಾಲು ಹೋಗ್ಬಿಟ್ರೆ ಆಮೇಲೆ ಊಟ ಮಾಡಕ್ಕಾಗಲ್ಲ ಇಲ್ಲಿ ನೋಡು ನೀನ್ ನೋಡೋದಿಕ್ಕೆ ಜೋಸೆಫ್ ಸರ್ ಬಂದಿದ್ದಾರೆ ಇದನ್ನೆಲ್ಲ ಸ್ವಲ್ಪ ನೋಡ್ಕೋ ಏನ್ ಬೇಕು ನಿನಗೆ ಕುಡಿ ಕುಡಿತಾನೆ ಇರು ಯಾರಲ್ಲಿ ವಾಂತಿ ಮಾಡಿದ್ದು ಅಣ್ಣ ವ್ಯಾಪಾರ ಇವಾಗ ಚೆನ್ನಾಗಾಗ್ತಿದ್ಯಲ್ವಾ ಓ ಸೀಲ್ ಕುಡಿದ್ರೆ ಎಲ್ಲ ಚೆನ್ನಾಗುತ್ತೆ ಲೈ ನನಗೆ ಅದನ್ನ ಕೊಡು ಸೊಣಕ್ಲಿನ ನೋಡ ನೀವು ಹೆದ್ರಕೊಂತ ಇರೋದು ಅವ್ನ್ ನೋಡ್ ನಿಂಗ್ ಭಯ ಆಗ್ಲಿಲ್ವಾ ನನಗ್ ಯಾವ ಭಯನೂ ಇಲ್ಲ ನೋಡಿ ಅವ್ನ್ ನೋಡಕ್ ಮಾತ್ರ ಒಳ್ಳೆ ಒಂಥರ ಲೋಕಲ್ ಅವನು ಪಕ್ಕಾ ಲೋಕಲ್ ಅವನ್ ಜೊತೆ ಇರೋಕಾಗಲ್ಲ ಇವನನ್ನ ಇಲ್ಲಿಂದ ಕಳ್ಸೋ ಆಯುಧ ನನ್ನ ಹತ್ರ ಇದೆ ಹಲೋ ಹಲೋ ನಾನು ಲಕ್ಷ್ಮಿ ಯಾವ ಲಕ್ಷ್ಮಿ ಇಷ್ಟ ಬೇಗ ನನ್ನ ಮರ್ತು ಹೋದ್ರ ಓಹೋ ಹಳೇ ಲಕ್ಷ್ಮಿ ಯಾವ ಹಳೇ ಲಕ್ಷ್ಮಿ ಇದು ಮೈಸೂರಲ್ಲಿರುವಂತ ಒಂದ್ ಐಟಮ್ ನೈಟ್ ಡ್ಯೂಟಿ ಮುಗಿಸ್ಕೊಂಡು ನಮ್ಮ ಹತ್ರ ಬಂದು ಊಟ ಮಾಡ್ತಾರೆ ಇಲ್ಲಿ ನೋಡಮ್ಮ ನೀನು ನನ್ನ ಮೊಬೈಲ್ಗೆ ಕಾಲ್ ಮಾಡೋದು ಇಷ್ಟ ಇಲ್ಲ ನನಗೆ ಫೋನಿಡು 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 ಯು ಹ್ಯಾವ್ ಮಿಸ್ಟೇಕನ್ ನಾನು ನೀವು ಅನ್ಕೊಂಡಿರೋ ಲಕ್ಷ್ಮಿ ಅಲ್ಲ ನನ್ ಲಕ್ಷ್ಮಿ ಮೆನನ್ ಒಂದು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ನೀವು ನನಗೆ ಹೆಲ್ಪ್ ಮಾಡಿದ್ರಿ ಗಾಡಿ ಲಿಫ್ಟ್ ಕೊಟ್ಟು ಹೆಲ್ಪ್ ಮಾಡಿದ್ರಿ ಲಕ್ಷ್ಮಿನಾ ಗೋಪಾಲ್ಗೆ ತೊಂದ್ರೆ ಹೇಳಿ 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 ನಾನು ನಿಮ್ಮನ್ನ ನೋಡ್ಬೇಕು ಸ್ವಲ್ಪ ಅರ್ಜೆಂಟ್ ಇದೆ ಏನ್ ಅಷ್ಟೊಂದು ಅರ್ಜೆಂಟ್ ವಿಷಯ ಅದನ್ನ ಹೇಳ್ತೀನಿ ಎಲ್ಲಿದ್ದೀರ ಈಗ ನಾನಿಲ್ಲಿ ಸಿಟಿಲಿರೋ ಹೋಟ್ಲ್ ಅಲ್ಲೇ ಇದೀನಿ ಸಾಧ್ಯ ಆದ್ರೆ ನನ್ನ ಮೀಟ್ ಮಾಡ್ಬೋದಾ ಆಗತ್ತಲ್ಲ ಎಲ್ಲಿ ಬರ್ಬೇಕು ಸಮರ್ ಬ್ರಿಡ್ಜ್ ನಾನು ಅಲ್ಲಿಗೆ ಬಂದಾಯ್ತು ಅಯ್ಯೋ ನಮ್ ಮನೆ ದೇವ್ರೆ ನಾನಿಲ್ಲಿ ಏನ್ ನೋಡ್ತಾ ಇದೀನಿ ಏನ್ ನೀವು ನಾನಿಲ್ಲಿ ಯಾರನ್ನ ನೋಡ್ತಾ ಇದೀನಿ ನಾವು ಮತ್ತೆ ಭೇಟಿ ಮಾಡ್ತೀವಿ ಅಂತ ನಾನು ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ ಯಾಕೆ ಕಾಲ್ ಮಾಡಿದ್ದು ನಾನೊಂದ್ ವಿಷಯ ಕೇಳಿದ್ರೆ ಇಲ್ಲ ಅನ್ನಲ್ಲ ಅಲ್ವಾ ವಿಷಯ ಗೊತ್ತಿಲ್ಲದೆ ಹೇಗಿಲ್ಲ ಅಂತ ಹೇಳಿ ನನಗ್ ಮಾತ್ ಕೊಟ್ರೇನೆ ಏನು ಅಂತ ಹೇಳೋದು ಅಯ್ಯೋ ನೀವು ಅನ್ಕೊಳ್ಳೋ ಹಾಗೆ ನಾನು ಆತರ ಹುಡುಗ ಅಲ್ಲ ಆತರ ಹುಡುಗ ಅಲ್ಲ ಅಂದ್ರೆ ನನಗಿನ್ನೂ ಮದ್ವೆ ಆಗಿಲ್ಲ ವಯಸ್ಸಿಗೆ ಬಂದಿರೋ ಹುಡುಗಿಗೆ ಮಾತ್ ಕೊಡ್ಬೇಕು ಅಂದ್ರೆ ಅದು ಅಲ್ದೆ ನನ್ನ ಅಪ್ಪನ ಕೇಳದೆ ಯಾವ ಕೆಲ್ಸನು ಮಾಡಲ್ಲ ನಾವ್ ಆತರ ಪಟ್ಟೇನಾದ್ರೂ ಮಾಡ್ಕೊಂಡು ಮದ್ವೆ ಆದ್ಮೇಲೆ ನಮ್ಮಿಬ್ರಿಗೂ ಸಮಸ್ಯೆ ಆಯ್ತು ಅಂದ್ರೆ ದೊಡ್ಡವ್ರು ಕೇಳಕ್ ಇರ್ಬೇಕಲ್ವಾ ಅಯ್ಯೋ ನಾನು ಹೇಳಕ್ ಬಂದಿದ್ ಅದಲ್ಲ ಅಲ್ವಾ ಅಲ್ಲ ನಾವು ಸುಮ್ನೆ ಏನೇನೋ ಅನ್ಕೊಂಡು ನೀವು ಹೌದೌದು ಆ ಕೈ ಸ್ವಲ್ಪ ತೋರಿಸಿ ನಾನ್ ಸತ್ಯ ಮಾಡಾಯ್ತು ಏನು ಅಂತ ಹೇಳಿ ಈ ಸಿಟಿಲಿ ನಮ್ದೊಂದು ಹೋಟೆಲ್ ಇದೆ ಚಿಕ್ಕ ಪೆಟ್ಟಿ ಅಂಗಡಿನಾ ಇಲ್ಲ ಫೈವ್ ಸ್ಟಾರ್ ಹೋಟೆಲ್ ಹೋಟೆಲ್ ರಾಜ್ ಪ್ಯಾಲೇಸ್ ಅಲ್ಲಿದ್ದ ನಮ್ ಬಾರ್ನ ಯಾರೋ ಲೀಸಿಗೆ ತಗೊಂಡಿದ್ದಾನೆ ಅದು ಭೂಮಿಲಿ ಎಲ್ಲೂ ಇಲ್ದಿರೋ ಅಗ್ರಿಮೆಂಟ್ ಇಟ್ಕೊಂಡು ಓ ಆಗಿದ್ರೆ ಇವಳು ಆ ಓನರ್ ಮಗಳೇನಾ ಅವನ ಹೆಸರು ಗೊತ್ತು ಗೊತ್ತಾ ಅವನ್ ಬಗ್ಗೆ ನಾನು ಕೇಳೇ ಇರ್ತೀನಲ್ವಾ ಒಂದು ಕೇವಲವಾದ ಹೆಸರು ಒಳ್ಳೇದು ಕೃಷ್ಣಮೋಹನ್ ಏನು ಅದು ಅವನ ಹೆಸರು ಹೆಸರು ಕೃಷ್ಣಮೋಹನ್ ಅಲ್ವಾ ಈ ತರದವ್ರ ಹೆಸರೆಲ್ಲ ಕೃಷ್ಣಮೋಹನ್ ಆಗಿರುತ್ತೆ ಒಳ್ಳೆ ಕತ್ತೆ ಅಂತ ಮುಖ ಅವನು ನೀವು ಅವನ ಸರಿಯಾಗಿ ನೋಡಿದೀರಾ ಇನ್ನೇನು ಸ್ಟೂಪಿಡ್ ಬ್ಲಡಿ ಕಂಟ್ರಿ ವೇಸ್ಟ್ ಫೆಲೋ ಅವನ್ನ ಬಯೋದನ್ ಬಿಟ್ಟು ನೀವಿನ್ನು ವಿಷಯ ಏನು ಅಂತಾನೆ ಹೇಳಿಲ್ಲ ಕಮ್ ಟು ದ ಪಾಯಿಂಟ್ ಅವನ ಮನಸ್ಸಲ್ಲಿ ಯಾವ್ದೋ ದ್ವೇಷ ಇಟ್ಕೊಂಡು ನಮ್ಮ ಮೇಲೆ ತೀರಿಸ್ಕೊಳಕ್ ಬಂದಿದ್ದಾನೆ ನಮ್ ಹೋಟೆಲ್ ಸ್ಟೇಟಸ್ ಹಾಳ್ ಮಾಡಿದ ಅವನ ಮೇಲೆ ತುಂಬಾ ಕೋಪ ಬರ್ತಿದೆ ಸಾಯ್ಲಿ ಅವನ ಬಗ್ಗೆ ಈ ತರ ಮಾತಾಡಬೇಕು ಅಂದ್ರೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ಬೇಕಲ್ವಾ ಅವನ ಕೈಯಿಂದ ಅಗ್ರಿಮೆಂಟ್ ವಾಪಸ್ ಇಸ್ಕೊಂಡು ಅಲ್ಲಿಂದ ಅವನ್ನ ಓಡಿಸ್ಬೇಕು ನಿಮ್ಮಿಂದ ಅದಾಗತ್ತಲ್ವಾ ನನಗ್ ಸಹಾಯ ಮಾಡಿ ಈ ಕೇಸ್ ಯಾಕೋ ತುಂಬಾ ವಿಚಿತ್ರವಾಗಿದೆ ಅವನ್ನ ಅಲ್ಲಿಂದ ಕಳಿಸ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ನನಗ್ ಮಾತ್ ಕೊಟ್ಟಿದ್ದೀರಾ ಇದಕ್ಕೆ ನಾನು ಮಾತ್ ಕೊಡಲ್ಲ ಅಂತ ಹೇಳಿದ್ದು ಈಗ ನಂಗ್ ಹೆಲ್ಪ್ ಮಾಡಿದ್ರೆ ನೀವ್ ಎದುರು ನೋಡದೆ ಇರೋ ಗಿಫ್ಟ್ ಕೊಡ್ತೀನಿ ಎದುರು ನೋಡದೆ ಇರೋ ಗಿಫ್ಟ್ ಕೊಟ್ರೆ ಏನ್ ಪ್ರಯೋಜನ ಎದುರು ನೋಡ್ತಾ ಇರೋ ಗಿಫ್ಟ್ ಕೊಡ್ಬೇಕಲ್ವಾ ತುಂಬಾ ಕಿಲಾಡಿ ಇದೀರಲ್ಲ ಹಾಗಿದ್ರೆ ಕೃಷ್ಣಮೋಹನ್ನ ಅಲ್ಲಿಂದ ಓಡಿಸ್ತೀವಿ ನಾವಿಬ್ರು ಮೀಟ್ ಮಾಡ್ತೀವಿ ನಿಮ್ಮಿಂದ ಗಿಫ್ಟ್ ತಗೊಳ್ತೀನಿ ಅಲ್ಲಿವರೆಗೂ ಒಂದು ಚಿಕ್ಕ ಬ್ರೇಕ್
ಈ ಹೋಟ್ಲಲ್ಲಿ ಕೆಲಸ ಇಲ್ಲದೆ ನೀವಿಬ್ರು ಶಿಲೆ ತರ ಆಗ್ಬಿಟ್ಟಿದ್ದೀರಲ್ವಾ? ಸುಮ್ನೆ ನಿಂತಿರೋದ್ರ ಬದಲು ಮೊದ್ಲು ಇಲ್ಲಿಂದ ಹೋಗ್ಬಿಡಿ, ಆದಷ್ಟು ಬೇಗ ಬೇರೆ ಕೆಲಸ ನೋಡ್ಕೊಳ್ಳಿ. ರೆಕಮೆಂಡ್ ಮಾಡ್ತೀನಿ, ನೋಡಕ್ಕೂ ಚೆನ್ನಾಗಿದ್ದೀರಾ, ಒಳ್ಳೆ ಕೆಲಸನೇ ಸಿಗುತ್ತೆ. ಲೇಯಾ, ಉದಯಶಂಕರ್ಗೆ ಮಗಳಿದಾಳ? ಇದೆ, ಆದ್ರೆ ನಾನು ಟ್ರೈ ಮಾಡ್ಲಿಲ್ಲ. ಅವಳ ಮುಖ ನೋಡಿದ್ಯಾ? ಆದ್ರೆ ನಾನು ಅವಳ ಮುಖ ಮಾತ್ರ ನೋಡಿಲ್ಲ. ಹಾಗಿದ್ರೆ ಅವಳ ಮಗಳೇನೆ ಸಂಶಯನೇ ಇಲ್ಲ. ಇದೇನಪ್ಪ ದೇವ್ರೆ ಹೀಗಾಯ್ತು, ನಾನು ಆಸೆ ಪಟ್ಟು ಇಷ್ಟಪಟ್ಟು ಮುತ್ತು ಕೊಟ್ಟು ಮೈಸೂರಿಂದ ಇಲ್ಲಿ ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದು ಇವನ್ ಮಗಳೆ ಅಂತ ಗೊತ್ತಿದ್ರೆ ಅಲ್ಲೇ ಒತ್ತು ಸಾಯಿಸಿ ಹಾಕ್ಬಿಡ್ತಿದ್ದೆ ಅವ್ಳನ್ನ. ನನ್ಗೇನು ಅರ್ಥ ಆಗಲ್ಲ. ಲೇ, ಇಲ್ ದೊಡ್ಡ ರೌಡಿ ಯಾರು? ನಾನಲ್ವಾ? ಹೌದು, ನನ್ನ ಮುಗಿಸ್ಬೇಕು ಅಂತ ಅವಳು ನನ್ನ ಹತ್ರನೇ ಬಂದು ಹೇಳಿದಾಳೆ. ನಾನ್ ಯಾರು? ಅವಳಗ್ ನನ್ ಸರ್ ಯಾಕೆ ಬುದ್ಧಿ ಕಲಿಸ್ತೀನಿ? ಅವಳು ಕಾಲೇಜಲ್ಲಿ ಸ್ಕೂಲಲ್ಲಿ ಎಲ್ ಕೆ ಜಿಲ್ಲು ಕಲ್ತಿರ್ಬಾರ್ದು ಅಂತ ಪಾಠ ಕಲಿಸ್ತೀನಿ ಅವಳಿಗೆ. ನನ್ನ ಬಗ್ಗೆ ಅವಳಿಗೆ ಸರಿಯಾಗಿ ಗೊತ್ತಿಲ್ಲ. ಈ ಆನೆ ಶಬ್ದ ನೋಡಿದ್ರ? ಈ ಮಾವುತ ಎಲ್ಲಿ ಹೋದ? ಆನೆಗೇನಾದ್ರೂ ಟೀನೋ ಬಜ್ಜಿನೋ ತರಕ್ ಹೋಗಿದ್ದಾನೆ ಅಂತ ಅನ್ಕೊಂತೀನಿ. ಕಟ್ಟೆ ಹಾಕಿರೋದನ್ನ ಬಿಚ್ಚಕ್ಕಾಗಲ್ವಾ? ಏ ಆನೆ, ಕಟ್ಟೆ ಇಲ್ವಲ್ಲ, ಹೆಂಗ್ ಬಿಚ್ಚ ಬಿಡೋದು? ಇನ್ ಯಾವ್ದಕ್ ಲಾಯಕ್ಕಾಗಿದ್ದೀರ? ಸ್ಟೂಪಿಡ್. ಇಲ್ಲಿ ನೋಡು, ಬೇಡ, ಆ ಆನೆ ಸರಿ ಇಲ್ಲ. ಅದನ್ನ ಬಿಚ್ಚಿದ್ರೆ ಕೈ ಕಾಲೆಲ್ಲ ಮುರಿದಾಕ್ ಬಿಡುತ್ತೆ. ಅಯ್ಯೋ, ಅಯ್ಯೋ, ಮುಂದೆಯಿಂದ ತಳ್ಳು. ಆನೆಗೆ ಹುಚ್ಚಿಡಿದ್ರೆ ಚೈನಲ್ಲಿ ಕಟ್ಬೋದು, ಚೈನ್ಗೆ ಹುಚ್ಚಿಡಿದ್ರೆ. ಇಲ್ಲ ಇಲ್ಲ, ನಾನಲ್ಲ, ಆನೆಗೆ ನಾನು ಹೊಡಿತೀನಿ. ನೀವು ಸೈಲೆಂಟ್ ಆಗಿರಿ, ಆನೆ ಅವಳನ್ನ ಸಾಯಿಸಿದ್ರೆ ಕೇಸ್ ನಮ್ಮೇಲೆ ಬರಲ್ಲ. ಎಂತ ಬುದ್ಧಿ, ನಿಮ್ ಟೈಮ್ ತುಂಬಾ ಚೆನ್ನಾಗಿದೆ. ಶುಕ್ರ ಶುಕ್ರ. ನೀ ನೋಡಿ, ಆನೆ ತಲೆ ಹೊಡೆದೋಗ್ಲಿ. ಅಯ್ಯೋ, ಕೈ. ಆನೆ ಏನ್ ಕರೆಕ್ಟ್ ಆಗಿ ಇದೆ, ಆದ್ರೆ ಸಾರಿನ ಶುಕ್ರನ್ಗೆ ಶನಿದೇನೋ ಕಾಟ ಇರಬೇಕು ಅಂತ ಸಂಶಯ ಆಗ್ತಿದೆ. ಏನ್ ಮಾಡ್ತಿದ್ಯಾ ನೀನು? ಏಯ್, ಸುಮ್ನೆ ಇರಕ್ಕಾಗಲ್ವಾ ನಿನ್ಗೆ? ಆ ರೈಟ್ ಸೈಡ್, ಆ ಲೆಫ್ಟ್ ಸೈಡ್. ಏಯ್, ಒಂದು ಕೊಟ್ಟ ಅಂದ್ರೆ ಅಷ್ಟೇ ನೀನು? ಅಯ್ಯೋ, ಇದೇನಪ್ಪ ಇದು, ಇದನ್ನ ಹೇಗ್ ಸಮಾಧಾನ ಮಾಡೋದು? ಅಯ್ಯೋ, ನಾನು ಓಡೋಗ್ತೀನಿ. ಅಯ್ಯೋ, ಏನಲ್ಲ, ಎಷ್ಟು ಹೇಳಿದ್ರು ಆನೆ ಹಿಂದಕ್ಕೆ ಹೋಗ್ತಾ ಇಲ್ಲ. ಆನೆ ಲೆಫ್ಟ್ ರೈಟ್ ಹಾಗೆ ಪೀಚೆ ನೀಚೆ ಊಪರ್. ಈ ಆನೆಗೆ ರಿವರ್ಸ್ ಗೇರ್ ಬಗ್ಗೆ ಮಾತ್ರ ಗೊತ್ತಾಗ್ತಾ ಇಲ್ವಲ್ಲ. ಆನೆ ಮುಂದೆ ಬರ್ತಾ ಇದೆ, ಏನಾದ್ರೂ ಒಂದ್ ಮಾಡು. ಹೀಗೆ ಯೋಚನೆ ಮಾಡೋ ಬದಲು ಆನೆಗೇನಾದ್ರೂ ಒಂದ್ ಮಾಡು. ಏ ಆನೆ, ನಿನ್ಗೇನಾದ್ರೂ ತಲೆಗೆಲೆ ಕೆಟ್ಟಿದ್ಯಾ? ಯಾಕೆ ಮುಂದೆ ಬರ್ತಾ ಇದೆಯಾ? ಹೋಗ್, ಹಿಂದೆ ಹೋಗು, ಇಲ್ಲಾಂದ್ರೆ ಬಾರ್ಸ್ ಹಾಕ್ಬಿಡ್ತೀನಿ ನಿನಗೆ. ಆನೆಗೇನೋ ಅರ್ಥ ಆಗಿದೆ, ಅದಕ್ಕೆ ಕಣ್ಸನೆ ಮಾಡ್ತಿದೆ. ನಾನ್ ನಿನ್ ಸರಿಯಾಗಿ ಗೊತ್ತಿಲ್ಲ, ನಿನ್ ತಲೆ ಮೇಲೆ ಕೊಟ್ಟೆ ಅಂದ್ರೆ ಸುಮ್ಮನೆ ಹಿಂದೆ ಹೋಗು. ಆನೆ ಹಿಂದಕ್ಕೋಯ್ತು. ಹೀಗೆ ಹೇಳಿದ್ರೆ ಆನೆ ಹಿಂದಕ್ಕೆ ಹೋಗುತ್ತಂತ ಹೇಗ್ ಗೊತ್ತಾಯ್ತು? ಏ, ಇದಕ್ಕೆ ರಿವರ್ಸ್ ಗೇರ್ ಹಾಕೋದನ್ನ ಹೇಳ್ಕೊಂಡಿದ್ದು ಪಾಪ ರೆಡ್ಡಿ ಪಾಳಿದ್ ಪಾಪಣ್ಣ ಅಂತ ಈಗ್ಲೇ ನನಗೆ ಗೊತ್ತಾಗಿದೆ. ಹೌದಾ? ನಾನ್ ಯಾರು ಅಂತ ಗೊತ್ತಲ್ವಾ? ಮತ್ತಿನ್ನೇನು ಗೋಪಾಲ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಿ? ನಂದಲ್ಲ, ಗೋಪಾಲಣ್ಣಂದು. ನಾನ್ ನನ್ ಕೆಲಸ ಶುರು ಮಾಡಾಯ್ತು, ಆದಷ್ಟು ಬೇಗ ಮುಗಿಸ್ಬಿಡ್ತೀನಿ. ಒಳ್ಳೇದಾಯ್ತು, ಏನಾದ್ರೂ ಆಯ್ತೇನೋ. ಆಗಿಲ್ಲ, ಯುವರ್ ನನ್ ಫ್ರೆಂಡ್ ಮಿಸ್ಟರ್ ಗುಲಾನ್. ನಮಸ್ಕಾರ. ಹಲೋ. ಅದು ಸರಿ, ಈ ಹೋಟೆಲ್ ನ ಹಾಳು ಮಾಡಕ್ ಬಂದಿರೋನೇ ಇವಾಗ ನಿನ್ ಫ್ರೆಂಡಾ? ಇವನೇ ನಮ್ ಬಾರ್ ಅನ್ನ ಲೀಸಿಗೆ ತಗೊಂಡಿರೋ ಕೃಷ್ಣ ಮೋಹನ್. What foolishness you talking? ಇಲ್ಲಿ ನೋಡಿ ಮೇಡಮ್, ಅವ್ರ ಜೊತೆ ಮಾತಾಡಿ ಸಮಯನ ಹಾಳು ಮಾಡ್ಕೋಬೇಡಿ. ಕೃಷ್ಣ ಮೋಹನ್ ಕೂಡ ನಾನೇ, ಗೋಪಾಲ್ ಕೂಡ ನಾನೇನೆ. ಈ ಗೋಪಾಲ್ಗೆ ಜಿಂದಾಬಾದ್. ಮೇಡಮ್, ಈ ಸ್ಟಾರ್ ಹೋಟ್ಲ್ ಮುಂದಗಡೆ ಇರೋ ಒಂದು ಚಿಕ್ಕ ಹೋಟ್ಲನ್ನ ನೋಡಿದಿರಾ? ಅದು ನಮ್ ತಂದೆ ಅವ್ರದೇ. ಅದನ್ನ ಇವ್ರೆಲ್ಲರೂ ಸೇರಿ ಹಾಳು ಮಾಡ್ಬಿಟ್ರು. ಅದಕ್ಕೆ ನಾನು ಈ ಹೋಟ್ಲನ್ನ ಹಾಳು ಮಾಡೇ ಮಾಡ್ತೀನಿ ಅಂತ ಇವ್ರಿಗೆಲ್ಲ ಚಾಲೆಂಜ್ ಹಾಕಿದ್ದೀನಿ. ಅದನ್ನ ಮಾಡೇ ಮಾಡ್ತೀನಿ. ನಾನು ಈ ಹೋಟ್ಲನ್ನ ಹಾಳು ಮಾಡೋವರೆಗೂ ಇಲ್ಲಿಂದ ಹೋಗೋದೇ ಇಲ್ಲ. ನೀ ಹೆಣ್ಣಾನೆ ಹೆಣ್ಣಾನೆ, ನಾನ್ ಮದದಾನೆ ಮದದಾನೆ. ಹೆಣ್ಣಾನೆ ಹೆಣ್ಣಾನೆ ಮದದಾನೆ ಮದದಾನೆ, ಹೆಣ್ಣಾನೆ ಹೆಣ್ಣಾನೆ
ಮದದಾರೆ ಮದದಾರೆ ಬಗಲಾಗೆ ಮಗುಲಾಗೆ ನಿಮ್ ಬಿಟ್ರೆ ಇನ್ನೇನೆ ಇನ್ನೇನು ನಾ ಹೇಳಿ ಏನಂತ ಹಾಡಾಳಿ ನನಗೆ ಸ್ವಂತವಾಗು ನೀ ಬೇಗ ಹೆಣ್ಣಾರೆ ಹೆಣ್ಣಾರೆ ಮದದಾರೆ ಮದದಾರೆ ಬಗಲಾಗೆ ಮಗುಲಾಗೆ ನಿಂಬಿಟ್ರೆ ಇನ್ನೇನೆ ನಾನೊಂದು ಪಡೆಯಾರೆ ಇಲ್ಲಿ ನಾ ಕೊಬ್ಬಿದ ಕಾರಾರೆ ಮಾತು ಕೇಳದಿದ್ರೆ ಆಮೇಲೆ ನಾನೊಂದು ತಿಮಿರಾರೆ ಹೇ ನಾನೊಂದು ಪಡೆಯಾರೆ ಇಲ್ಲಿ ನಾ ಕೊಬ್ಬಿದ ಕಾರಾರೆ ಮಾತು ಕೇಳದಿದ್ರೆ ಆಮೇಲೆ ನಾನೊಂದು ತಿಮಿರಾನೆ ಮಲ್ಲಿಗೆ ಮೊಣವ ತಾವರೆ ದಳವ ಏನ್ ಬೇಕು ಬೇಗನೆ ಹೇಳವ ಇದು ಮಲ್ಲಿಗೆ ಮೊಣವ ತಾವರೆ ದಳವ ಏನ್ ಬೇಕು ಬೇಗನೆ ಹೇಳವ ನನಗೆ ಸ್ವಂತವಾಗು ನೀ ಬೇಗ ಹೆಣ್ಣಾನೆ ಹೆಣ್ಣಾನೆ ಮದನಾನೆ ಮದನಾನೆ ಒಳಿತನು ಬಿಡದಾರೆ ಬಿಟ್ರೆ ಹಿಂದೆಯೇ ಬರುವಾರೆ ಎಂದೂ ಬಿಡದಾರೆ ಬಿಟ್ರೆ ಹಿಂದೆಯೇ ಬರುವಾರೆ ಒಳಿತನು ಬಿಡದಾರೆ ಬಿಟ್ರೆ ಹಿಂದೆಯೇ ಬರುವಾರೆ ಎಂದೂ ಬಿಡದಾರೆ ಬಿಟ್ರೆ ಹಿಂದೆಯೇ ಬರುವಾರೆ ಏನೇ ಆದರೂ ಹಿಂದೆಯೇ ಇರುವ ನಿನ್ನಯ ಪ್ರೀತಿ ಗುಲಾಮ ಪ್ರಿಯ ಏನೇ ಆದರೂ ಹಿಂದೆಯೇ ಇರುವ ನಿನ್ನಯ ಪ್ರೀತಿ ಗುಲಾಮ ನನಗೆ ಸ್ವಂತವಾಗು ನೀ ಬೇಗ ಹೆಣ್ಣಾನೆ ಹೆಣ್ಣಾನೆ ಮರದಾನೆ ಮದದಾನೆ ಮಗನಾಗೆ ಮಗುಲಾಗೆ ನಿನ್ ಬಿಟ್ಟರೆ ಅಪ್ಪ ಇನ್ನೇನು ಮಾತಾಡಬಾರ್ದು ಇಲ್ಲಿಂದ ಹೋಗೋ ಈಚೆ ಅಪ್ಪನ ಹೊಡೆದಿದ್ದಕ್ಕೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನನ್ ಮಗ ಇಲ್ಲಿ ಬಂದಿದ್ದಾನೆ ಲೇ ಈ ಹುಡುಗಿ ಯಾರು ಅಂತ ಗೊತ್ತಾನೋ ಆ ಉದಯ ಶಂಕರ್ ಅವ್ರ ಮಗಳೇ ಇವಳು ಥೂ ಈ ಹುಡುಗಿ ನಮ್ ಮಹೇಶ್ ಸರ್ ಅವರ ಮಗಳು ಕಣು ಈ ಹೋಟೆಲ್ ಇನ್ನು ಮಹೇಶ್ ಸರ್ ಅವ್ರದೇ ಕೆಲವು ಬೇವರ್ಸಿಗಳು ನಮ್ಗೆ ತೊಂದರೆ ಕೊಡೋದಕ್ಕೋಸ್ಕರನೆ ನಾವ್ ಇವ್ರನ್ನ ಸೇಡ್ ತೀರಿಸ್ಕೋಬೇಕು ಅಂತ ಬಂದ್ರೆ ಅದ್ರ ನಷ್ಟ ಈ ನಾಯಿಗಳಿಗಲ್ಲ ಅಮಾಯಕ ಮಹೇಶ್ ಸರ್ಗೆ ಯಾರೋ ಸಂಚ್ ಮಾಡಿ ಸಿಂಗಾಪುರ್ ಜೈಲಲ್ಲಿರೋ ನಮ್ಮ ಮಹೇಶ್ ಸರ್ಗೆ ಅಲ್ಲಿಂದ ಹೊರಗ್ ಬರೋದಕ್ಕೆ ತುಂಬಾ ದುಡ್ಡು ಬೇಕು ಅದಕ್ಕೋಸ್ಕರ ಈ ಹೋಟೆಲ್ನ ಮಾರೋದಕ್ಕಂತಾನೆ ಈ ಉಳಿಯಲ್ಲಿ ಬಂದಿರೋದು ನಿನ್ನ ಒಬ್ಬನಿಂದ ಮಾತ್ರ ಈ ಹೋಟೆಲ್ ಮಾರೋದಕ್ಕಾಗ್ತಿಲ್ಲ ಅಂತ ಈ ಹುಡುಗಿ ನನ್ನ ಹತ್ರ ಹೇಳಿದ್ಲು ನಮ್ಮಿಂದ ಆ ಒಳ್ಳೆ ವ್ಯಕ್ತಿ ಜೈಲಲ್ಲಿ ಕಷ್ಟಪಡ್ತಿದ್ದಾರೆ ಇನ್ಮುಂದೆ ನೀನ್ ಈ ಪೊರ್ಕಿತನ ನಿಲ್ಸಿಲ್ಲ ಅಂದ್ರೆ ಕರ್ತ ನಿನ್ನ ಕ್ಷಮಿಸಲ್ಲ ಕ್ಷಮಿಸೋದೇ ಇಲ್ಲ ನಮ್ಮಪ್ಪ ನನಗೆ ಹೊಡೆದು ನನಗೆ ಬೇಜಾರಾಗಲಿಲ್ಲ ಯಾವಾಗಲೂ ಬೇಜಾರಾಗ್ತಿತ್ತು ಆದರೆ ಈಗ ಅನಿಸ್ತಿಲ್ಲ ಗೊತ್ತಿಲ್ಲದೆ ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ ಮಹೇಶ್ ಸರ್ ಅವ್ರ ಮಗಳು ಅಂತ ನನಗೆ ಗೊತ್ತಿರಲಿಲ್ಲ
ನನ್ನ ಕ್ಷಮಿಸಿ, ಇನ್ಮೇಲೆ ತೊಂದರೆ ಕೊಡಲ್ಲ. ಬಾಪ ಹೋಗೋಣ. ಬಾರ್ ಸ್ಟಾಪ್ ಮಾಡಿ ಹೋಗ್ಬಿಟ್ಟ, ಇನ್ನು ಹೋಟ್ಲ್ ಮಾರೋದು ಈಸಿನೇ. ಆ ಲಕ್ಷ್ಮಿ ಸಂಬಂಧಪಟ್ಟ ಕೆಲಸನ ಶುರು ಮಾಡಲು ಅಂತ ಕೇಳಿದೆ. ಹಲೋ, ಮೈ ಗಾವನ್, ಗಾವನ್ ಜೋಸೆಫ್, ಹಮಾರಿ ಹೋಟಲ್ ಕೆ ರಿಸೆಪ್ಷನ್ ಸೆ ಬೋಲ್ ರಹಾ ಹೂಂ. ಪ್ಲೀಸ್ ಪ್ಲೀಸ್ ಕಮ್. ಯಾರು? ಗಾವನ್, ಗಾವನ್ ಜೋಸೆಫ್. ಅವನಲ್ಲಿಂದ ಕಾಲ್ ಮಾಡ್ದ? ಇಲ್ಲೇ ಕೆಳಗಿಂದ. ಓ, ಇವ್ನ ಯಾರು ಇಲ್ಲಿಗೆ ಬರಕ್ ಹೇಳಿದ್ದು? ಈ ಹೋಟ್ಲ್ ಅಲ್ಲಿ ಅರ್ಧ ಶೇರ್ ಕೊಡ್ತೀನಿ ಅಂತ ಹೇಳಿದಕ್ಕೆ ಅವನು ಮಹೇಶ್ ಸರ್ನ ಜೈಲಿಗೆ ಕಳಿಸಿದ್ದು. ಅವನಿಂದ ಏನು ಕಿಸಿಯಕ್ಕಾಗಲ್ಲ. ದಡ್ಡನ್ ತರ ಮಾತಾಡ್ಬೇಡ. ಅವನಿಗೆ ಪ್ರಪಂಚದಲ್ಲಿ ಎಲ್ಲಾ ಜಾಗ ಒಂದೇ ತರನೇ. ಫ್ರೆಂಚ್, ಚೈನೀಸು ಸೇರಿ 20ಕ್ಕಿಂತ ಜಾಸ್ತಿ ಲ್ಯಾಂಗ್ವೇಜ್ ಮಾತಾಡೋ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಅವನು. ಹಲೋ ಗಾವನ್ ಅವರೇ, ವೆಲ್ಕಮ್. ರಿಯಲಿ ಐ ಮಿಸ್ ಯು ಸೋ ಮಚ್ ಮ್ಯಾನ್. ಹೋಪ್ ಯು ಫೈನ್. ವೆಲ್, ಇಷ್ಟ ದಿನ ಎಲ್ಲಿದ್ದೆ? ಪ್ಯಾರಿಸ್, ಮಲೇಷಿಯಾ, ಹಾಂಗ್ಕಾಂಗ್ ಅಂಡ್ ಯೆಸ್ಟರ್ಡೇ ಐ ವಾಸ್ ಅಟ್ ದುಬೈ. ತೋ ಹಮ್ನೆ ಜೈಸಾ ಜೈಸಾ ಸೋಚಾ ಥಾ ವೈಸಾ ಹೋ ಗಯಾ ನಾ? ನೋ, ನಾವು ಅನ್ಕೊಂಡಂಗೆ ಏನು ನಡೆದಿಲ್ಲ. ಒಂದು ಸಣ್ಣ ಮಿಸ್ಟೇಕ್ ಆಗೋಯ್ತು. ಅನ್ಕೊಳ್ದೇ ಇರೋ ಸಮಯದಲ್ಲಿ ಆ ಮಹೇಶ್ ಅವ್ರ ಮಗಳು ಲಕ್ಷ್ಮಿ ಲ್ಯಾಂಡ್ ಆದ್ಲು. ಅದಕ್ಕೆ ಹೋಟ್ಲ್ನ ಮಾರಕ್ಕಾಗಿಲ್ಲ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕು. ನೋಡು, ಇವ್ರಿಗೆ ನೀನು VIP ರೂಮ್ ಕೀ ಕೊಡು ಸರ್. ಎಲ್ಲ ಅರೇಂಜ್ ಮಾಡ್ಕೊಡು. ಗ್ಯಾವನ್ ಜಿ, ನಿಮ್ನ ನೋಡಿದ್ರೆ ಲಕ್ಷ್ಮಿ ಮೇಡಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಸದ್ಯಕ್ಕೆ ನೀವು ರೂಮ್ ಹೊರಗೆ ಬರಬೇಡಿ. ಓಕೆ. ತುಂಬಾ ಕಷ್ಟಪಟ್ಟಿದ್ದಕ್ಕೆ ಈ ಹೋಟೆಲ್ನ ಪವರ್ ಆಫ್ ಅಟಾರ್ನಿ ನನ್ನ ಕೈಗೆ ಸೇರಿದ್ದು. ಇದ್ರ ಮಧ್ಯದಲ್ಲಿ ಯಾವನೋ ಬಂದು ಹೆಲ್ಪ್ ಮಾಡಿದೀನಿ ಅಂತ ಹೋಟ್ಲಲ್ಲಿ ಶೇರ್ ಕೇಳ್ತವನೆ, 10 ಪೈಸಾ ಕೊಡಲ್ಲ ನಾನು. ಗ್ಯಾವಿನ್ ಜೋಸೆಫ್ ವರ್ಸಸ್ ಲಕ್ಷ್ಮಿ ಮಹೇಶ್. ನಾನೊಂದು ಐಡಿಯಾ ಹೇಳಲಾ? ಇದು ಒಂದು ಪೊಲೀಸ್ ಐಡಿಯಾ. ರಿಸಲ್ಟ್ ಕರೆಕ್ಟ್ ಆಗಿದ್ರೆ 2 ಫೈಲು ಕ್ಲೋಸ್ ಮಾಡಬಹುದು. ಏನಮ್ಮ? ಏನೂ ಇಲ್ಲ. ಏ, ಆ ಹುಡುಗಿ ನನಗೆ ಗೊತ್ತು. ಆ ಹುಡುಗಿಗೂ ನಿಮಗೂ ಏನು ಸಂಬಂಧ? ಅದೇ ನನಗೆ ಹೇಳಲಿಲ್ವಾ ಲಕ್ಷ್ಮಿ ಮಹೇಶ್. ನನ್ನ ಜೊತೆ ಆಡಿದ್ರೆ ಹಿಂಗೆ ಇರೋದು. ಇಲ್ಲಿ ನೋಡು, ನೀನು ಆ ಶ್ರೀಧರ್ರು ಕುಡುಕರ್ನೆಲ್ಲ ನಂಬಾರ್ದು. ನಾನ್ ಕೇಳ್ಪಟ್ಟವರೆಗೂ ಮಹೇಶ್ ಸಾರು ಜೀವನದಲ್ಲಿ ಮಾಡಿರೋ ದೊಡ್ಡ ದಡ್ಡತನ ಅಂದ್ರೆ ಆ ವ್ಯಕ್ತಿನ ಮ್ಯಾನೇಜರ್ ಮಾಡಿರೋದು. ಲೋ ಕೃಷ್ಣಮೋಹನ, ನಮ್ಮ ಮಹೇಶ್ ಸಾರು ಜೈಲಿಗೆ ಹೋಗಿದ್ ಸಮಯಕ್ಕೆ ಸರಿಯಾಗಿ ಶ್ರೀಧರ ಬಂದು ಆ ಹೋಟೆಲ್ನ ತಗೊಂಡಿದ್ದೀನಿ ಅಂತ ನಮ್ನ ಖಾಲಿ ಮಾಡಕ್ ಹೇಳಿದ್ದು. ನೀನ್ ಯಾಕೆ ಏನು ಮಾತಾಡ್ತಿಲ್ಲ? ಈಗ ಸರಿಗ್ ಬರ್ತಾ ಇದೆ. ಈಗ ಸರಿಗ್ ಬರ್ತಿದ್ಯಾ? ಎಷ್ಟೊತ್ತರಿಂದ ನಾನು ಈಗ ಹೋಟೆಲ್ನ ಪವರ್ ಆಫ್ ಅಟಾರ್ನಿ ಅವ್ರ ಕೈಯಲ್ಲೇ ಇದೆ. ಅವ್ರ ಅದನ್ ಮಾರಿನೋ ಅಥವಾ ಬೇರೆಯವ್ರ ಹೆಸರಿಗಾದ್ರೂ ಅದನ್ ಮಾಡಬಹುದು. ಹಾಗಾದ್ರೆ ಸಮಯ ವ್ಯರ್ಥ ಮಾಡದೆ ಅವನ ಹತ್ರ ವಾಪಸ್ ತಗೊಳ್ಳೋ ದಾರಿ ನೋಡು. ಹೌದು, ನೀವು ಹೋಗಿ ಕೇಳಿದ ತಕ್ಷಣ ಹಂಗೆ ಅದ್ ಕೊಟ್ಬಿಡ್ತಾರೆ. ಮತ್ತೇನ್ ಮಾಡೋದು? ಅದನ್ನ ಹೇಗ್ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋ ದಾರಿನ ಹುಡುಕಿ. ನನಗ್ ಭಯ ಆಗ್ತಿದೆ, ನನಗ್ ಯಾರು ಇಲ್ಲ, ಸಹಾಯ ಮಾಡಿ. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ನಿನಗ್ ಸಹಾಯ ಮಾಡೋದಕ್ಕೆ ಇವನಿದ್ದಾನೆ. ಏಯ್, ಸುಮ್ನೆ ನಿಂತ್ಕೋಬೇಡ, ಹೋಗೋ ಜೊತೆಲಿ. ಮೊದ್ಲೆಲ್ಲಿಗೆ ಹೋಗ್ಬೇಕು? ಮೊದ್ಲು ರಿಜಿಸ್ಟರ್ ಆಫೀಸ್ಗೆ. ಪವರ್ ಆಫ್ ಅಟಾರ್ನಿ ಕೊಟ್ಟವರಿಂದನೇ ಕ್ಯಾನ್ಸಲ್ ಮಾಡಕ್ಕಾಗೋದು. ಅದಕ್ಕೆ ಫಸ್ಟ್ ಪಾರ್ಟಿ ಇಲ್ಲಿ ಬರಬೇಕಾಗುತ್ತೆ. ಇಲ್ಲಾಂದ್ರೆ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿಗೆ ನೋಟಿಸ್ ಕಳಿಸ್ಬೇಕು. ಅದರ ಕಾಪಿನ ಎಂಬಿಸಿ ಮೂಲಕ ರಿಜಿಸ್ಟರ್ ಆಗಿರೋ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿದ್ರೆ ಸಾಕು. ಸರ್, ಫಸ್ಟ್ ಪಾರ್ಟಿ ನಮ್ಮ ತಂದೆನೇ. ಹೀಸ್ ರಿಮಾಂಡೆಡ್ ಇನ್ ಸಿಂಗಾಪುರ್ ಜೈಲ್. ಗವರ್ಮೆಂಟ್ ಇಂದ ಪರ್ಮಿಷನ್ ಸಿಗದೆ ಅಪ್ಪನ ಕೈಯಿಂದ ಏನೂ ಮಾಡೋಕ್ಕಾಗಲ್ಲ. ಬೇರೆ ಯಾವ ದಾರಿನೂ ಇಲ್ವಾ ಸರ್?
ಕೋರ್ಟ್ ಮುಖಾಂತರ ಯಾವ್ದಾದ್ರು ದಾರಿ? ಕೋರ್ಟ್ ಮುಖಾಂತರ ಹೋದ್ರೆ ಸಮಯ ಹಿಡಿಯುತ್ತೆ, ಅದ್ ಮಾತ್ರ ಅಲ್ಲ, ಬೇಕಿದ್ರೆ ಅಷ್ಟೊತ್ತಿಗೆ ಸೆಕೆಂಡ್ ಪಾರ್ಟಿ ಪ್ರಾಪರ್ಟಿನ ಅವನ ಹೆಸರಿಗೆ ಮಾಡ್ಕೋಬಹುದು. ಹಾಗಿದ್ರೆ ನಾವು ಹೊರಡ್ತೀವಿ. ಸರಿ, ಹಲೋ ಸರ್. ನಾವ್ ಅನ್ಕೊಂಡಿರಂಗೆ ಒಂದ್ ವ್ಯಕ್ತಿ ಇಲ್ಲಿ ಬಂದಿದ್ದ, ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿ ವಾಪಸ್ ಹೋಗಿದ್ದಾರೆ. ಥ್ಯಾಂಕ್ ಯು ಸರ್. ಯಾರಿಗೆ ಫೋನ್ ಮಾಡ್ತಿರೋದು? ಅದಕ್ಕಿಂತ ಮುಂಚೆನೆ ನಿನಗೇನು ಗೊತ್ತಾಗಬೇಕೋ ಅದು ಗೊತ್ತಾಯ್ತು. ಸಂಚ್ ಮಾಡಿ ಮಹೇಶ್ ಸರ್ನ ಜೈಲಿಗೆ ಕಳಿಸ್ದವನ ಮೇಲೆ ಲಕ್ಷ್ಮಿಗೆ ತುಂಬಾನೇ ಸೇಡಿದೆ ಅಂತ ನಮಗ್ ಗೊತ್ತು. ಆದ್ರೆ ಅದು ಕೊಲೆವರೆಗೂ ಹೋಗುತ್ತೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ನೀನ್ ಕೊಲೆ ಮಾಡಿದ್ಯಾ? ನಿನ್ನ ನಾನು ಅರೆಸ್ಟ್ ಮಾಡ್ತೀನಿ. ಎಂತ ವಿಧಿ ನೋಡು, ಅಪ್ಪ ವಿದೇಶದಲ್ಲಿ ಜೈಲಲ್ಲಿ, ಮಗಳು ಈನಾಡ್ ಜೈಲಲ್ಲಿ. ಕಂತ್ರಿ ನಾಯಿ. ಎರಡು ಎರಡು ಸರಿ ನೀನ್ ತಪ್ಪಿಸ್ಕೊಂಡೆ, ಈ ಸರಿ ನಿನ್ ಕೈಯಲ್ಲಿ ತಪ್ಪಿಸ್ಕೊಳಕ್ ಆಗುತ್ತಾ? ಏನೇ ಏನೇ ಗುರಾಯಿಸ್ತೀಯಾ? ಈ ಸರಿ ನಿನ್ನ ದೇವರಿಂದನು ಕಾಪಾಡಕ್ ಆಗಲ್ಲ. ಏಯ್, ಅವ್ರನ್ನ ಇಲ್ಲಿಂದ ಓಡಿಸ್ರೋ, ನಡೀರಿ ಹೇಳ್ರಿ. ನೋಡಿ ಸರ್, ನಾನಿಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಪ್ರೆಸಿಡೆಂಟು. ನಮ್ಗಳ ಮಧ್ಯೆ ಏನೇ ಇದ್ರು ನಮ್ಗೆ ಸಮಸ್ಯೆ ಬಂದ್ರೆ ಕಾಗೆಗಳ ತರ ನಾವೆಲ್ಲರೂ ಒಟ್ಟಾಗ್ಬಿಡ್ತೀವಿ. ಮೇಡಮ್ನ ನಾನ್ ಕರ್ಕೊಂಡು ಹೋಗ್ತೀನಿ. ನೀನ್ ಹೋಗಲ್ಲೇ, ಚೇಂಜ್ ಮಾಡಕ್ ನೋಡ್ಬೇಡಿ, ಯಾಕಂದ್ರೆ ನಿನ್ ಗಾಡಿಕಿಂದ ಅನತರನೇ ಇದೆ. ನಮ್ ಯೂನಿಯನ್ಗೆ, ನಮ್ಮೆಲ್ಲರ ಯೂನಿಯನ್ಗೆ, ಯೂನಿಯನ್ಗೆ. ಪೊಲೀಸ್ ಅರೆಸ್ಟ್ ಮಾಡಿರೋ ಈ ಹುಡುಗಿನ ಪೊಲೀಸ್ನವರಿಂದಾನೆ ಕರ್ಕೊಂಡ್ ಬಂದು ಡಿಜಿಪಿ ಮುಂದೆ ನಿಂತ್ಕೊಂಡು ನ್ಯಾಯ ಮಾತಾಡ್ತಿದ್ಯಾ? ನಿನಗೆಲ್ಲಿಂದ ಇಷ್ಟೊಂದು ಧೈರ್ಯ ಬಂತು? ಇಲ್ಲಿ ಧೈರ್ಯ ಅನ್ನೋದೇನಿಲ್ಲ ಸರ್, ವಿಶ್ವಾಸ ಅಷ್ಟೇ. ನಿಮ್ಮ ಮೇಲೆ ನಾನಿಟ್ಟಿರೋ ನಂಬಿಕೆ. ನಿನ್ ಮೇಲೂ ನನಗೆ ಕೃತಜ್ಞತೆ ಬಹಳ ಇದೆ, ವಿಶ್ವಾಸನೂ ಇದೆ, ಅಕ್ಕರೆ ಕೂಡ ಇದೆ. ಆದ್ರೆ ಅದಕ್ಕೆ ನೀನ್ ಬೆಲೆ ಕಟ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ ಪ್ರಾಣ ಕಾಪಾಡಿರೋದಕ್ಕೆ ನೀವು ನನಗೆ ಯಾವ ಸಹಾಯನೂ ಮಾಡೋದ್ ಬೇಡ. ನೀವು ಡಿಜಿಪಿ ಆಗಿರ್ತೀರಾ, ನನಗೆ ಮುಂದೆ ಸಹಾಯ ಆಗತ್ತೆ ಅಂತ ನಾನು ನಿಮಗೆ ಸಹಾಯ ಮಾಡಿಲ್ಲ. ಸರ್ವಿಸ್ ಅಲ್ಲಿ ಇರುವಾಗಲೇ 10 ಸಲ ಪನಿಷ್ಮೆಂಟ್ ತಗೊಂಡ್ರೋ ಆ ಆರುಮುಗಂ ಕೈಯಿಂದ. ಈ ಮುಗ್ಧ ಹುಡುಗಿನ ಕಾಪಾಡಿದ್ದು ನಾನು ತಪ್ಪು ಅಂತ ಹೇಳಿದ್ರೆ ನೀವು ನಿಮ್ ಪೊಲೀಸ್ ನ ಕರೆಸಿ ಲಾಕಪ್ ಹಾಕಿಸಿ ನನ್ನ ಸಾಯಿಸಿ. ಛೇ, ನಿನಗ್ ಗೊತ್ತಿಲ್ವೇನೋ ಈ ಪೊಲೀಸರ ಕಾನೂನೆಲ್ಲ. ಪೊಲೀಸ್ನವ್ರ ವಿಚಾರಣೆ ಪೂರ್ತಿ ಈಗ ನಿನ್ನ ಹಿಂದೆನೆ ನಡೀತಾ ಇದೆ. ಇವತ್ತು ಆದಷ್ಟು ಬೇಗ ನಿಜವಾದ ಅಪರಾಧಿನ ಕಟಕಟೆಯಲ್ಲಿ ನಿಲ್ಲಿಸ್ಬೇಕು. ಲೇಟ್ ಆದ್ರೆ ಆ ಕೊಲೆಗಾರ ತಪ್ಪಿಸ್ಕೊಳಕ್ಕೆ ನಾವೇ ದಾರಿ ಮಾಡ್ಕೊಡ್ತೀವಿ. ಆತರ ಏನಾದ್ರೂ ಆದ್ರೆ ಈ ಹುಡುಗಿ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ನಿನ್ ಕೈಲೂ ಸಾಧ್ಯ ಆಗದೇ ಇರ್ಬೋದು. ಸರ್, ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಾನು ಈಗಾಗಲೇ ಅದನ್ನೆಲ್ಲ ನಿಮ್ಗೆ ಹೇಳಿದಿನಲ್ಲ. ಸತ್ಯ ನಮಗ್ ತಾನೇ ಗೊತ್ತಿರೋದು. ಆ ನಿಜನ ಕರೆಕ್ಟ್ ಆಗಿರೋ ಎವಿಡೆನ್ಸ್ ಜೊತೆ ಪೊಲೀಸ್ಗೆ ಒಪ್ಪಿಸಿದ್ರೆ ಹೇಗಿರುತ್ತೆ? ಅದ್ ಹೇಗೆ ಸರ್? ನಾನು ಅಷ್ಟೊಂದೇನು ಓದ್ಕೊಂಡಿಲ್ಲ ಅಂದ್ರೂ ನನ್ನ ತಲೆಗೆ ಬರ್ತಿರೋ ಒಂದು ಸಣ್ಣ ವಿಷಯನ ನಾನು ನಿಮಗೆ ಹೇಳಲ್ಲ. ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಸಾಕಿ. ಎಲ್ಲಾರು ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ? ಏನ್ ಸರ್, ಎಲ್ಲಾರನು ಒಟ್ಟಿಗೆ ಬರಕ್ ಹೇಳಿದ್ದೀರಾ? ಸತ್ ಹೋದ ಗ್ಯಾವಿನ್ ಜೋಸೆಫ್ ನಿಮ್ಮ ಹೋಟೆಲ್ನಲ್ಲಿ ಉಳಿದಿದ್ರು ಅನ್ನೋದಕ್ಕೆ ಅಕ್ಯೂಸ್ಡ್ ಲಕ್ಷ್ಮಿ ಮಹೇಶ್ ಹೋಟೆಲ್ ಓನರ್ನ ಮಗಳಾಗಿರೋದ್ರಿಂದ ನಾನು ನಿಮ್ಮನ್ನೆಲ್ಲ ಕರೆಸಿದ್ದೀನಿ. ನಿಮಗೆಲ್ಲ ಸಂತೋಷ ಆಗುವಂತ ಒಂದು ವಿಷಯನ ನಾನು ಹೇಳ್ತೀನಿ.
ಲಕ್ಷ್ಮಿ ಯಾವ ತಪ್ಪು ಮಾಡಿಲ್ಲ, ಆ ಕೊಲೆ ಮಾಡಿದ್ದು ಇನ್ನೊಬ್ರು, ಅವರನ್ನ ಪೊಲೀಸ್ ಅರೆಸ್ಟ್ ಮಾಡಾಯ್ತು. ಏನ್ ಹೇಳ್ತಾ ಇದ್ದಾರೆ ವಿನೋದ್? ಸರ್ ಅವ್ರನ್ನ ಕರ್ಕೊಂಡ್ ಬನ್ನಿ. ಎಸ್ ಸರ್. ಗ್ಯಾವಿನ್ ಜೋಸೆಫ್ನ ಕೊಲೆ ಮಾಡಿದ್ದು ಇವನೇನೆ. ಲಕ್ಷ್ಮಿ ಮೇಲೆ ಇವನ್ಗಿರೋ ಕೋಪದಿಂದ ಅಪರಾಧನ ಅವಳ ತಲೆ ಮೇಲೆ ಹಾಕೋದಕ್ಕೋಸ್ಕರ ಬೇಕು ಅಂತಾನೆ ಇವನು ಮಾಡಿರೋದೇ ಈ ಕೊಲೆ. ಹೇಳ, ನೀನ್ ಹೇಗೆ ಈ ಕೊಲೆ ಮಾಡಿದೆ ಹೇಳ. ಮೊದಲು ಡೂಪ್ಲಿಕೇಟ್ ಕೀ ಹಾಕಿ ಫ್ಲಾಟ್ ನ ತೆಗೆದೆ, ಆಮೇಲೆ ಈ ರವೀಂದ್ರ ಸರ್ ಹೇಳಿದ್ರು ಅಂತ ಗ್ಯಾವಿನ ಫೋನ್ ಮಾಡಿ ಬರಕ್ ಹೇಳ್ದೆ, ಆಮೇಲೆ ಚಾಕು ತಗೊಂಡು ಒಂದ್ಸರಿ ಚುಚ್ಚದೆ, ಸದ್ಯ ಒಂದೇ ಸರಿ ಸತ್ತೋದ. ನನ್ನ ಅದೃಷ್ಟಕ್ಕೆ ಅವನು ಏನು ತೊಂದರೆ ಕೊಡ್ಲೇ ಇಲ್ಲ. ಆದ್ರೆ ಇವನ ಜಾತಕದಲ್ಲಿ ಈಗ ಶುಕ್ರದಶೆ ನಡೀತಾ ಇದೆ. ಇಂಟರ್ಪೋಲ್ ಅವರು $300,000 ನ ರಿವಾರ್ಡ್ ಕೊಟ್ಟಿರುವಂತ ಒಬ್ಬ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಏನೇ ಕೊಲೆ ಆದ ಗ್ಯಾವಿನ್ ಜೋಸೆಫ್, ಆ ಅಮೌಂಟ್ ಅಷ್ಟು ಇನ್ಮೇಲೆ ಇವನಿಗೆ ಸಿಗುತ್ತೆ. ಅಂದ್ರೆ ಶಿಕ್ಷೆ ಇಲ್ವಾ? ಇಲ್ಲ, ಕಾಸು ಸಿಗುತ್ತೆ. ಹೌದು. ಇನ್ನು ಏನ್ ಯೋಚನೆ ಮಾಡ್ತಾ ಇದೀರಾ? ಎಲ್ಲ ಓಪನ್ ಆಗಿ ಹೇಳಿ ಸರ್. ಇಲ್ಲ, ಕಷ್ಟ ಪಡದೆ ಇರೋನ್ ಕಾಸು ಎತ್ಕೊಂಡು ಹೋಗ್ಬಿಡ್ತಾನೆ ನೋಡಿ. $300,000 ಅಂದ್ರೆ 5-5 ಕೋಟಿ ಹತ್ರ ಬರುತ್ತೆ. ಅಯ್ಯೋ ಹೇಳಿ ಸರ್. ಲೋ ನೀವೇನಾದ್ರು ಹೇಳ್ರ, ಸುಮ್ನೆ ನಿಂತಿದ್ದೀರಲ್ರ, ಸುಮ್ನೆ ಕಾಸು ಬಿಡಕ್ ಹುಚ್ಚಿಡ್ದಿದ್ಯಾ ನಿಮ್ಗೆ? ಏ ನೀವ್ ಹೇಳಿಲ್ಲ ಅಂದ್ರೆ ನಾನೇ ಹೇಳ್ಬಿಡ್ತೀನಿ. ನಾನ್ ಹೇಳ್ತೀನಿ ಸರ್. ಹೇಳಿ. ಆ ಕ್ರಿಮಿನಲ್ ಕೊಂದಿದ್ದು ಇವನಲ್ಲ, ಇಲ್ಲಿ ಇಲ್ಲಿ ನಿಂತಿರೋ ರಾಜನ್ ಸರ್. ಏನು ಗೊತ್ತಿಲ್ಲದೆ ನಿಂತಿದ್ದ ನೋಡು. ಇಲ್ಲ ಇಲ್ಲ, ಅದ್ ನಾನೇ, ಕಾಸು ಸಿಗತ್ತೆ ಅಂತ ಒಂದ್ ಸುಳ್ಳು ಹೇಳ್ತಾ ಇದ್ದಾನೆ. ಇಲ್ಲ ಇಲ್ಲ ಇಲ್ಲ, ಕೊಲೆ ಮಾಡಿದ್ ಇಲ್ಲಿ ನಿಂತಿರೋ ರಾಜನ್ ಸರ್. ಬೆಚ್ಚಕಟ್ಯಾ? ಹ್ಮ್. 100 ರೂಪಾಯಿ. ಓಕೆ ಓಕೆ, ಇಲ್ಲಿ ನಿಂತಿರೋ ರಾಜನ್ ಸರ್ ಅಂತ ನಾನ್ ಪ್ರೂವ್ ಮಾಡ್ತೀನಿ. ಮೊನ್ನೆ ಗಾವನ್ ಜೋಸೆಫ್ನ ಸುಳ್ಹೇಳಿ ಅವ್ರನ್ನ ಈ ಫ್ಲಾಟ್ಗೆ ಕರೆಸಿದ್ದು ಇಲ್ಲಿ ನಿಂತಿರೋ ರವಿ ಸರ್ರೆ. ನಾನೇನೆ ಗಾವನ್ ಸರ್ನ ಕರ್ಕೊಂಬಂದಿದ್ದು. ಫ್ಲಾಟ್ಗೆ ಬಂದಿದ್ದ ಗಾವನ್ ಸರ್ನ ಹಿಂದೆಗಡೆಯಿಂದ ಚುಚ್ಚಿ ಸಾಯಿಸಿದ್ದು ಈ ರಾಜನ್ ಸರ್. ಸರ್ ಒಂದ್ಸಲಿ ಚುಚ್ಚಿದ ತಕ್ಷಣ ಅವ್ನು ಸತ್ತೋಗ್ಬಿಟ್ಟ. ಎಕ್ಸ್ಪೀರಿಯನ್ಸ್ ಅಲ್ವಾ? ಓ, ಕೊಲೆ ಮಾಡಿದವರಪ್ಪ, ಶೇರ್ ಕೊಡ್ಬೇಕಾಯ್ತಾ? ನನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಕೊಲೆ ನಾನೇ ಮಾಡಿದ್ದು ಅಂತ ಕಾಸು ತಗೊಂಡ್ಬಿಡ್ತಿದ್ದ. ಸರ್ ನಾನೇ ಕೊಲೆ ಮಾಡಿದ್ದು. ನಿನ್ನ ಹತ್ರ ಪ್ರೂಫ್ ಇದೆಯಾ? ನಿನ್ನ ಹತ್ರ ಇದೆಯಾ? ಇದೆ. ಹಾಗಿದ್ರೆ ಹೇಳು. ಹಾ, ಕೊಲೆ ಮಾಡಕ್ ಯೂಸ್ ಮಾಡಿರುವಂತ ಕತ್ತಿ ರಾಜ್ ಪ್ಯಾಲೇಸ್ ಅಲ್ಲಿ ಇರೋ ಶ್ರೀಧರ್ ಸರ್ ಇರೋ ಬೆಡ್ ಕೆಳಗಡೆ ಇಟ್ಟಿದ್ದೀನಿ. ಅವತ್ತು ಬಿಸಾಕು ಅಂತ ಹೇಳಿದ್ರೆ ಎತ್ತಿಕ್ಕಿ ಯೂಸ್ ಆಯ್ತು ತಾನೇ ಈಗ? ಇಲ್ವಾ ಇಲ್ಲಿ? ಅಯ್ಯೋ ಬಾಪ, ಇಲ್ಲಿ ದುಡ್ಡು ಬರುತ್ತೆ ತಾನೇ, ಯಾಕೆ ಹಿಂಗ್ ದಮ್ ಕಟ್ತಾ ಇದೀಯಾ ನೋಡಿ. ಪ್ರಾಣ ಬಿಡ್ತಿರೋಂತ ಗಾವನ್ ಸರ್ ಗೀಚಿರೋಂತ ಮಾರ್ಕ್ ಇದು ಸರ್, ಉಗುರು ಕಟ್ ಮಾಡೋದೇ ಇಲ್ಲ. ಈ ಜುರಾಸಿಕ್ ಪಾರ್ಕ್ ನಿನ್ ಸೈಡ್ ಹೋಗು. ಇಷ್ಟು ನಿಮಗೆ ಸಾಕಾಗಿಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ಸಾಕ್ಷಿ ನಿಮ್ಮ ಕಣ್ ಮುಂದೆನೆ ಇದೆ. ಅದ್ಯಾರು? ಅಯ್ಯೋ ನಾನೇನೆ, ರಾಮದೇವರು ಫ್ರಮ್ ರಾಮನಗರ. ಸರ್ ಸಾಕ್ಷಿಗೆ ಏನಾದ್ರೂ ಬಹುಮಾನ ಸಿಗುತ್ತಾ ಸರ್? ಸಿಗುತ್ತೆ. ಪೂರ್ತಿ ಸಿಗ್ಲಿಲ್ಲ ಅಂದ್ರೆ ಖಂಡಿತ ನಿಂಗೂ ಏನೋ ಸಿಗುತ್ತೆ. ಮತ್ತೆ ಈ ಕೊಲೆಗೆ ಬೇಕಾಗಿರೋ ಎಲ್ಲಾ ತರ ಹೆಲ್ಪ್ ಮಾಡಿದ್ದು, ಈ ಚಿಕ್ಕ ಕೊಲೆನ ದೊಡ್ಡ ಕೊಲೆಯನ್ನಾಗಿ ಬದಲಾಯಿಸಿದ್ದು, ಕಾಕಿ ಹಾಕಿರುವಂತ ಕೊಲೆಗಾರ ಸರ್ ಸ್ವಲ್ಪ ಮುಂದೆ ಬನ್ನಿ. ಇವ್ರೇನೆ ಆ ಕೊಲೆಯ ಬ್ರೈನ್. ನೋಡಿದ್ರೆ ಗೊತ್ತಾಗಲ್ಲ, ನಾವು ಬಂದರಿನ್ ಮರಿಬಾರ್ದು, ಅದಕ್ಕೆ ಅವ್ರನ್ನು ಸೇರಿಸ್ಕೊಂಡೆ. ಸರ್ ಏನಾದ್ರೂ ಕೊಡಿ, ಹೆಂಡತಿ ಮಕ್ಳಿದೆ. ಕೊಡ್ತೀನಿ. ಏಯ್, ಎಲ್ಲರೂ ಅರೆಸ್ಟ್ ಮಾಡಿ ಒಳಗಾ. ಸರ್ ಯೋ, ಅಪರಾಧಿನ ಕಂಡುಹಿಡಿಯೋದಕ್ಕೆ ಪೊಲೀಸ್ ಅವ್ರಿಗೆ ಬಹಳ ದಾರಿ ಇರುತ್ತೆ. ಥ್ಯಾಂಕ್ ಯು ಕೃಷ್ಣಮೋಹನ್. ಇದು ಕೃಷ್ಣಮೋಹನ್ ಮಾಡಿದೊಂದು ಚಿಕ್ಕ ಐಡಿಯಾ, ನೀವು ಅದಕ್ಕೆ ಬಿದ್ದೋದ್ರಿ. ಇಲ್ಲ ಇಲ್ಲ, ಇವ್ನು ನಿಮ್ಮನ್ನೆಲ್ಲ ಬೀಳಿಸ್ದ, ಎವಿಡೆನ್ಸ್ ಸಮೇತ ನೀವು ಸಿಗಾಕೊಳಗ್ ಮಾಡ್ದ. ನಾನೇನ್ ತಪ್ಪಾಗಿ ಹೇಳಿಲ್ವಲ್ಲ. ಎಲ್ಲಾರನ್ನೂ ಒಳಗಡೆ ಹಾಕೋ. ಹಾ, ನಡಿ ನಡಿ ನಡಿ. ನಮ್ಮಂತವ್ರಿಗೆ ಬೇಲ್ ಸಿಗದೇ ಇರೋಂತ ಕೇಸೇ ಇಲ್ಲ ಕಣ. ನನ್ ಒಬ್ಬನ್ ಮಗನ್ ಮಾತ್ರ ನೀನ್ ಹಿಡ್ಕೊಟ್ಟಿರೋದು, ಇನ್ನು ಇಬ್ರು ನನ್ ಜೊತೆನೆ ಇದಾರೆ. ಅದಕ್ಕಿನ್ನೂ ಆಟ ಮುಗ್ದೇ ಇಲ್ವಲ್ಲ ಉದಯ ಶಂಕರಣ್ಣ, ಟೈಮ್ ಇನ್ನೂ ಇದೆ. ಆದಷ್ಟು ಬೇಗ ಇವ್ರಿಬ್ಬರನ್ನು ನನ್ ಜೈಲ್ ಒಳಗೆ ಕಳ್ಸೇ ಕಳಿಸ್ತೀನಿ. ಈಗ ನೀವು ಪಾಪ ಹುಷಾರಾಗಿ ಹೋಗಿ ಬಾರೋ. ಅಪ್ಪ. ಹಲೋ ರಾಘವಣ್ಣ, ನಾನ್ ಮಾತಾಡ್ತಿರೋದು. ಹೇಳು. ನಾನ್ ಹೇಳೋ ವಿಷಯ. ಶ್ರೀಧರ್, ಕ್ಯಾಶು ಪೇಪರು ಎಲ್ಲ ರೆಡಿ ಮಾಡಾಯ್ತು. ರಿಜಿಸ್ಟ್ರೇಷನ್ ನನ್ನ ಆಫೀಸಲ್ಲಿ ಇಟ್ಕೊಳ್ಳೋಣ. ನಾನು ಹೇಳ್ದಂಗೆ ರಿಜಿಸ್ಟರ್ನ ಕರ್ಕೊಂಡು ನೀನು ನನ್ನ ಆಫೀಸಿಗೆ ಬಂದ್ಬಿಡು, ಮಿಕ್ಕಿದ್ ನಾನು ನೋಡ್ಕೋತೀನಿ. ಓಕೆ? ಓ, ಹಂಗೆ ಮಾಡ್ತೀನಣ. ಮಹೇಶ್ ಮೇಲಿರೋ ಹಳೆ ಕೋಪನ ಮನ್ಸಲ್ಲಿ ಇಟ್ಕೊಂಡೆ ಚನ್ನಪಟ್ಟಣದ ರಾಘಣ್ಣ ಹೋಟ್ಲು ತಗೊಳಕ್ ಒಪ್ಕೊಂಡಿರೋದು. ಮಹೇಶ್ಗೆ ಮೋಸ ಮಾಡಿ ನಾವು ತಗೊಂಡಿದ್ದೀವಿ ಅನ್ನೋದು ಅವ್ನಿಗೆ ಚೆನ್ನಾಗಿ ಗೊತ್ತು. ದುಡ್ಡು ಸ್ವಲ್ಪ ಕಡಿಮೆ ಆದ್ರೂ ಇದೇ ಒಳ್ಳೇದು. ಹೌದೌದು, ಸತ್ತೋದ್ರೂ ಪರವಾಗಿಲ್ಲ ಅಂತ ಧೈರ್ಯವಾಗಿ ನಿಂತ್ಕೋತಾರಲ್ಲ, ಮಿಕ್ಕಿದ್ನೆಲ್ಲ ಅವರೇ ನೋಡ್ಕೋತಾರೆ. ಅಂದ್ರೆ ಎಲ್ಲ ಕನ್ಫರ್ಮ್ ಆಯ್ತು? ಕನ್ಫರ್ಮ್ ಆಯ್ತು. ನನ್ ಚೇರ್ ಬಗ್ಗೆ ಏನು ಹೇಳಲೇ ಇಲ್ಲ. ಇಲ್ಲೇ ಇದೆ. ನೀನ್ ಮಾಡಿರೋ ಮುಟ್ಟಾಳ್ತನಕ್ಕೇನೆ ನನ್ ಮಗ ಈಗ ಜೈಲಲ್ಲಿ ಇರೋದು. ಏನೋ ಅದೃಷ್ಟಕ್ಕೆ ನಮ್ಗೆ ಎಲ್ಲರಿಗೂ ಜಾಮೀನ್ ಸಿಕ್ತಷ್ಟೇ, ಮುಚ್ಕೊಂಡು ಹೋಗ್ತಾ ಇರೋ. Ha ha ha.
ಸರ್, ಇವನು ಯಾರು ಅಂತ ನಿಮಗೆ ಗೊತ್ತಾಯ್ತಾ? ಕೃಷ್ಣಮೋಹನ್ ನನ್ನ ಅದೃಷ್ಟ. ಎಷ್ಟೋ ದುಡ್ಡು ಖರ್ಚು ಮಾಡಿ ಸಿಂಗಾಪುರ್ ಜೈಲಿಂದ ನಾನು ರಿಲೀಸ್ ಮಾಡಿಸಿದೆ, ನಿನ್ನ ಋಣನ ನಾನು ಹೇಗೆ ತೀರಿಸ್ಲಿ? ಅಯ್ಯೋ ಮಹೇಶ್ ಸರ್, ಅದೆಲ್ಲ ನನ್ನ ಕಾಸು ಅಲ್ವೇ ಅಲ್ಲ, ಈ ಸ್ವಾಮಿ ಅಣ್ಣ ಅವ್ರದ್ದೆ. ಅವ್ರು ನೋಡಕ್ ತುಂಬಾ ಸಿಂಪಲ್ ಆಗಿದ್ರು, ನಾವ್ ಯಾರು ಲೆಕ್ಕ ಹಾಕದೇ ಇರೋಷ್ಟು ದುಡ್ಡು ಇವ್ರ ಹತ್ರ ಕೊಳಿತಾ ಇದೆ ಗೊತ್ತಾ? ಅದು ಸರಿನೆ, ಕಾಸು ನಂದೇನೆ, ನಾನು ತುಂಬಾ ಜುಗ್ಗ, ಯಾರಿಗೂ 5 paisa ಕೂಡ ಕಾಸು ಕೊಡಲ್ಲ. ಆದ್ರೆ ಇವನ್ ಕೇಳಿದ್ರೆ ಕಾಸೇನು, ನನ್ನ ಲೈಫೇ ಕೊಟ್ಬಿಡ್ತೀನಿ, ಅದೇ ನನಗೂ ಇವನಿಗೂ ಇರೋ ಬಂದ. ಸರ್, ನೀವು ಹೋಟ್ಲ್ ಮಾರೋದು ಬೇಡ, ಅದರಿಂದ ಬರೋ ಲಾಭದಿಂದ ಇವ್ರ ಅಂಗಡಿ ನಡೆದ್ರೆ ಸಾಕು. ಸರಿ, ಕರೆಕ್ಟ್ ಆಗಿ ಹೇಳಿದೆ ನೋಡು, ನಾನೇ ಹೇಳ್ಬೇಕು ಅಂತಿದ್ದೆ, ಅದನ್ನು ನೀನೇ ಹೇಳ್ಬಿಟ್ಟೆ. ಫೋನ್. ಅಪ್ಪ ಮಾತಾಡ್ತಿದ್ದೀನಿ. ಅಲ್ಲ, ಶ್ರೀಧರಾವ್ ಹೋಟ್ಲ್ ಮಾರ್ತಾನಂತೆ. ಯಾರ್ಗೆ? ಅದೇ ಆ ರಾಘವನೇ ಅದನ್ನ ತಗೊಂತಿರೋದು. ಅವನೀಗ ಎಲ್ಲಿಂದ ಬಂದ? ಸಿಟಿಯಲ್ಲಿ ಅವನ ಆಫೀಸ್ ಇದೆಯಲ್ಲ, ಅಲ್ಲೇ ಈ ರಿಜಿಸ್ಟ್ರೇಷನ್ ಎಲ್ಲ ನಡೆಯೋದು. ಎಲ್ರು ಅಲ್ಲಿ ಹೊರಟಿದ್ದಾರೆ ಅಂತ ಈ ರಾಮದೇವ್ರು ನನ್ನ ಹತ್ರ ಹೇಳ್ದ. ಅಪ್ಪ, ಅದ್ ಯಾವ್ದೇ ಕಾರಣಕ್ಕೂ ನಡಿಬಾರ್ದು. ಹೋಟೆಲ್ ನ ನಿಜವಾದ ಓನರ್ ಮಹೇಶ್ ಸರ್ ಈಗ ಏರ್ಪೋರ್ಟ್ ಬಂದಾಯ್ತು. ಈ ವಿಷಯನ ರಿಜಿಸ್ಟರ್ ಗೆ ಹೇಳಿ, ನಾವ್ ಈಗ್ಲೇ ಬರ್ತಿದೀವಿ. ಓಕೆ, ಬನ್ನಿ ಹೋಗೋಣ. ವೆಂಕಟೇಶ್ವರ ಸ್ವಾಮಿ, ಈ ರಿಜಿಸ್ಟರ್ ಎಲ್ಲಿ ಹೋದ್ನಪ್ಪ? ಈ ಡಾಕ್ಯುಮೆಂಟ್ ಓದು. ಮೈಸೂರು ಜಿಲ್ಲೆಯಲ್ಲಿರೋ 5-star ಹೋಟ್ಲ್ ಅನ್ನ ಈ ರಿಜಿಸ್ಟ್ರೇಷನ್ ನಡೆಯೋದಿಲ್ಲ. ಲೋ ಉದಯ ಶಂಕರ, ನೀನಂತೂ ಯಾವತ್ತೂ ವಾಪಸ್ ಬರಲ್ಲ ಅನ್ಕೊಂಡಿದ್ದ ಮಹೇಶ್ ಸರ್ ಏರ್ಪೋರ್ಟ್ಗೆ ಈಗ ತಾನೆ ಬಂದಿದ್ದಾರೆ. ನನ್ ಮಗನ್ ಜೊತೆ ಮಹೇಶ್ ಸರ್ ಇನ್ನೂ 10 ನಿಮಿಷದಲ್ಲಿ ಇಲ್ಲಿ ಬರ್ತಾರೆ. ಏನಕ್ಕಂತ ಗೊತ್ತಾ? ನಿನ್ನ ಕೈಯಲ್ಲಿರುವಂತ ಪವರ್ ಆಫ್ ಅಟರ್ನಿ ನಾ ವಾಪಸ್ ತಗೊಂಡು ನೀನವತ್ ನನ್ ಮಕ್ಕದ್ ಮೇಲೆ ಹೊಡೆದಿರೋ ತರಾನೆ ಮತ್ತೆ ನಿನ್ ಮುಖದ ಮೇಲೆ ಹೊಡಿಬೇಕು ಅಂತಾನೆ ಬಂದಿದ್ದೀನಿ. ಹೋಗು, ಎಲ್ಲರನ್ನೂ ಸಾಯಿಸ್ಬಿಡ್ರ. ಏನಿದು? ನೀವೇನು ಹೆದರ್ಕೋಬೇಡಿ, ನಮ್ಮ ರಿಜಿಸ್ಟ್ರೇಷನ್ ಕರೆಕ್ಟ್ ಟೈಮ್ ಅಲ್ಲೇ ಆಗುತ್ತೆ. ಸಿಟಿಲಿರೋ ಟ್ರಾಫಿಕ್ ಬ್ಲಾಕ್ ಎಲ್ಲ ಮುಗಿಸ್ಕೊಂಡು 10 ನಿಮಿಷದಲ್ಲಿ ಅವನಿಗೆ ಇಲ್ಲಿ ಬರಕ್ ಹೇಗಾಗತ್ತೆ? ಮಹೇಶ್ ಸರ್ ನ ಕರ್ಕೊಂಡು ಇಲ್ಲಿ ಹೇಗ್ ಬರ್ತಾನೆ ನೋಡೋಣ. ದೇವ್ರೆ ಬಂದ್ರು ಏನು ಮಾಡಕ್ಕಾಗಲ್ಲ. ತುರ್ಪು 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 ಗುಲಾಪು ತುರ್ಪು ತುರ್ಪು ಗುಲಾ ಸೈಡ್ಗೆ ಹೋಗಿ. ಅಲ್ಲೋಡಿ ಬಂದ್ಬಿಟ್ರು ನನ್ ಮಗನು ಮಹೇಶ್ ಸರ್ನು. ಹೋಗಿ ಕಟಿಂಗ್ ಮಾಡ್ಸಲೆ. ಪಾಪ ಅವ್ರಿಗೆ ನಿಮ್ಮಪ್ಪನ ವಯಸ್ಕಣೋ,
ವಯಸ್ಸಿಗ್ ಮರ್ಯಾದೆ ಕೊಡ್ಬಾರ್ದ? ಏನ್ ಹೇಳ್ತೀರ? ನಾವೆಲ್ಲ ಒಂದೇ ವಯಸ್ಸಾನೆ. ಸರಿ ತಾನೆ, ನೀನ್ ಇಲ್ಲ ಇರು, ಇವನ್ ಎದ್ದಿದ ತಕ್ಷಣ ಹೇಳು, ನಾನು ಇಲ್ಲೇ ಇರ್ತೀನಿ. ಕೈ ಬೇರೆ ನೋವುತ್ತಿದೆ. ವಿಶೇಷ ಎಲ್ಲ ಆಮೇಲೆ ಇರ್ಲಿ, ಮೊದ್ಲು ಇದನ್ನ ಮುಗಿಸೋಣ. ಚೆನ್ನಾಗಿ ಕೆನ್ನೆ ಸಿಗುತ್ತೆ ಬಾಯಿಲಿ, ಓಡಿ ಕೆನ್ನೆ ಮೇಲೆ ಓಡಿ. ಹಾಗೆ ಉದಯ್ ಶಂಕರ, ಈ ಮಹೇಶ್ ಸರ್ ತಮ್ಮ ಜೀವನ ಪೂರ್ತಿ ಕಷ್ಟಪಟ್ಟು ಆ ಹೋಟೆಲ್ನ ಕಟ್ಸಿದ್ದಾರೆ, ಮತ್ತೆ ಇವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಆ ಹೋಟೆಲ್ನ ಮಾರ್ಬೇಕು ಅನ್ಕೊಂಡ್ರು. ನೀನ್ ಅದನ್ನ ಸ್ವಂತ ಮಾಡ್ಕೊಳ್ಬೇಕು ಅಂತ ನೋಡ್ದೆ, ಆದ್ರೆ ಅದನ್ನ ದೇವ್ರ ಮೆಚ್ಚೋದಿಲ್ಲ. ದೇವ್ರ ಮೆಚ್ಚಿದ್ರು ನಾನಂತೂ ಮೆಚ್ಚೋದಿಲ್ಲ. ಅದಕ್ಕೆ ಈ ಪವರ್ ಆಫ್ ಅಟಾರ್ನಿನ ಹರಿದು ಹಾಕ್ತಾ ಇದೀನಿ. ಇನ್ಮೇಲೆ ಈ ತರ ಏನಾದ್ರೂ ಫ್ರಾಡ್ ಮಾಡಿದೆ ಅಂತ ಗೊತ್ತಾದ್ರೆ ನನ್ನ ಭರತನಾಟ್ಯಂನ ಅರಂಗೇಟ್ರಂ ನಿನ್ನ ಮತ್ತೆ ನಿನ್ ಮಕ್ಕಳ ತಲೆ ಮೇಲೆ ಹಾಡ್ಬಿಡ್ತೀನಿ. ಅಪ್ಪ, ನಮ್ ಡ್ಯೂಟಿ ಮುಗ್ದಾಯ್ತು, ನಾವೀಗ ಸ್ಲೋ ಮೋಷನ್ ಹೋಗೋಣ. ತುರ್ಪು 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 ಗುಲೇ, ತುರ್ಪು 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 ಗುಲ, ಹಣೆಯಲ್ಲಿ ವಿಧಿ ಬರಹ, ತುರ್ಪು 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 ಗುಲಾನ್, ವಿಧಿಯನ್ನ ಕತೆ ಹೇಳ್ತು, ತುರ್ಪು 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 ಗುಲಾನ್, ಎದುರು ನಿಂತ್ರೆ ಹೊಡೆಯುವನು, ಎದುರು ನಿಂತ್ರೆ ಹೊಡೆಯುವನು, ತಿರುಗಿ ಬಿದ್ರೆ ಬೆನ್ನು ಮುರಿವನು, ತುರ್ಪು 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 ಗುಲ, ತುರ್ಪು 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 ಗುಲ. ಒಂದಟಿಗೆ ಎರಡು, ಹೇ ಎರಡಟಿಗೆ ನಾಲ್ಕು, ಈ ತುರುಪು ಗುಲಾನ್ ಎದುರು ನಿಲ್ಲಕ್ ಯಾರಿಗಿದೆ ದಿಲ್ಲೋ ದಿಲ್ಲೋ ದಿಲ್ಲೋ. ಒಂದಟಿಗೆ ಎರಡು, ಹೇ ಎರಡಟಿಗೆ ನಾಲ್ಕು,